ಮೆಗಾ ಬ್ರೇಕಿಂಗ್ ಬುಲೆಟಿನ್ ಶುರುವಾಗ್ತಾ ಇದೆ. ವಿಸ್ತಾರ ನ್ಯೂಸ್ ಬಿಗ್ ರಿಪೋರ್ಟ್ ಈ ಕ್ಷಣ ಶುರುವಾಗ್ತಾ ಇದೆ. ನಮ್ಮ ಧ್ಯೇಯ ಏನಿತ್ತು ಅಂದ್ರೆ ನಿಖರ, ಅಂದ್ರೆ ಯಾವುದೇ ಸುದ್ದಿ ಕೊಡ್ಲಿ ನಿಖರವಾಗಿ ಕೊಡ್ತೀವಿ, ಅದು ಜನಪರವಾಗಿರುತ್ತೆ ಅಂತ. ಅದೇ ಧ್ಯೇಯದೊಂದಿಗೆ ಕೆಲಸ ಮಾಡ್ತಿದ್ದೀವಿ ನಾವೆಲ್ಲರೂ ಕೂಡ. ಈಗ ಬಹುದೊಡ್ಡ ಗ್ರೌಂಡ್ ರಿಪೋರ್ಟ್ಗೆ ಇಡೀ ತಂಡ ಕೈ ಹಾಕಿದೆ. ಕರ್ನಾಟಕದ ಇತಿಹಾಸದಲ್ಲೇ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಭೂಕಂಪ ರೆಬ್ಬಿಸುವಂತಹ ಯೋಜನೆ ಇದು. ಆ ಯೋಜನೆಯನ್ನ ಬೆನ್ನತ್ತಿ ಇಡೀ ನಮ್ಮ ಟೀಮ್ ವಿಸ್ತಾರ ನ್ಯೂಸ್ ಟೀಮ್ ಕೆಲಸ ಮಾಡಿದ್ದೀವಿ ನಾವು. ಅದರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣ ಮೆಗಾ ಬ್ರೇಕಿಂಗ್ ಬುಲೆಟಿನ್ ಶುರು ಮಾಡ್ತಾ ಇದ್ದೀನಿ. ಒಂದಷ್ಟು ನಿಮ್ಮ ಮೆದುಳಿಗೆ ಕೆಲಸ ಕೊಟ್ಟಿರ್ತೀರ, ನಿನ್ನೆಯಿಂದನೂ ಕೂಡ ಈ ಕ್ಷಣವೂ ಯೋಚನೆ ಮಾಡ್ತಿರ್ತೀರ. ಯಾವ್ದಿರ್ಬೋದು ಹಾಗಾದ್ರೆ, ಅದು ಯಾರಿಗೆ ಸಂಬಂಧಪಟ್ಟಿರ್ಬೋದು, ಯಾರಿಗೆ ಅದು ಎಷ್ಟು ಜನಕ್ಕೆ ಇದುವರೆಗೆ ವರವಾಗಿದೆ, ಯಾರಿಗೆ ಮುಂದೆ ಕಂಟಕ ಪ್ರಾಯವಾಗುತ್ತೆ, ಇದೆಲ್ಲ ಕ್ವಶನ್ಸ್ಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಹಂತ ಹಂತವಾಗಿ ಇವತ್ತಿನ ಈ ಮೆಗಾ ಬ್ರೇಕಿಂಗ್ ಬುಲೆಟಿನ್ ಅಲ್ಲಿ. ಹಾಗಾದ್ರೆ ಶುರು ಮಾಡೋಣ ವಿಸ್ತಾರ ನ್ಯೂಸ್ ಬಿಗ್ ರಿಪೋರ್ಟ್. ಮೊದಲ ಬ್ರೇಕಿಂಗ್ ನ್ಯೂಸ್ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಹ್ಯಾವ್ ಎ ಲುಕ್. ಹೊಳೆಯಾಗಿ ಹರಿದು ಹೋಗ್ತಾ ಇದೆ, ಸಾವಿರಾರು ಕೋಟಿ ರೂಪಾಯಿ ಈಗಲೂ ಹರಿತಾ ಇದೆ. ಕೆಲಸಕ್ಕೆ ಬಾರದ ಯೋಜನೆ ಹಾಗಾದ್ರೆ ಪೋಲಾಗ್ತಾ ಇದೆಯಾ ನಮ್ಮ ಟ್ಯಾಕ್ಸ್ ಹಣ? ಹಾಗಾದ್ರೆ ಯಾವ್ದದು ತೋರಿಸ್ತೀನಿ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 1. ಮೊದಲ ಬ್ರೇಕಿಂಗ್ ನ್ಯೂಸ್, ಕಾದು 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 ಕಾಯ್ತಾನೆ ಇದ್ದಾರೆ, ಕಾಯ್ತಾನೆ ಇದ್ದಾರೆ. ವರ್ಷ ವರ್ಷಗಳು ಮುಳಿತಾ ಬಂತು, ನಾವೆಲ್ಲರೂ ಕೂಡ ತೆರಿಗೆ ಹಣ ಕಟ್ತಾ ಇದ್ದೀವಿ. ಆ ಅಕ್ರಮದ ಹೊಳೆ ವಿಸ್ತಾರ ಬಿಗ್ ರಿಪೋರ್ಟ್. ಕಾದು ಕಾದು ಕೂತವರಿಗೆ ಮರೀಚಿಕೆ ಆಗ್ತಾ ಇದೆ. ಕರ್ನಾಟಕದ ಪ್ರತಿಯೊಬ್ಬರು ಅಂದ್ರೆ ತುತ್ತ ತುದಿ ಬೀದರಿಂದ ಕೆಳಗಡೆ ಚಾಮರಾಜನಗರ ತನಕ, ಈ ಕಡೆ ಕರಾವಳಿಯಿಂದ ಈ ಕಡೆ ಕೋಲಾರದ ತನಕ, ಕರ್ನಾಟಕದ 31 ಜಿಲ್ಲೆಗಳ ಜನ ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಯಾರೋ ಒಂದ್ ಕಡೆ ಭಾಗದವರಿಗೆ ಅಂತಲ್ಲ, ಬಿಕಾಸ್ ಎಲ್ರೂ ಕೂಡ ಇದನ್ನ ನೋಡಿದ್ದೀವಿ, ಗಮನಿಸಿದ್ದೀವಿ, ಕಾದು ಕೂತಿದ್ದೀವಿ. 6ಕ್ಕೂ ಹೆಚ್ಚು ಕೋಟಿ ಜನ. ಆದ್ರೆ ನಡೀತಿತ್ತೇನು, ನಡೀತಾ ಇರುವುದು ಏನು? ವಾಸ್, ಈಸ್ ಮತ್ತು ವಿಲ್, ಹಿಂದೆ, ಈಗ ಮತ್ತು ಮುಂದೆ, ಈಗ್ಲೂ ಕೂಡ ಇದೆ. ಆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕರ್ನಾಟಕದ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಅಕ್ರಮದ ಹೊಳೆ ವಿಸ್ತಾರ ಬಿಗ್ ರಿಪೋರ್ಟ್ ಶುರುವಾಗ್ತಾ ಇದೆ. ಈ ಅಕ್ರಮ ಏನು, ಈ ಭ್ರಷ್ಟಾಚಾರ ಏನು, ಇದೇನ್ ಮಾಫಿಯಾ ತರನ? ಹೀಗೆ ಹಲವಾರು ಕ್ವಶನ್ಸ್ ಗಳು ಹಂತ ಹಂತವಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. ಎರಡನೇ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ ನಾನೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ವಿಸ್ತಾರ ನ್ಯೂಸ್ ನಲ್ಲಿ. ಇದೀಗ ನಿಮ್ಮ ಮುಂದೆ ಇಡ್ತಾ ಇದೆ ಒಂದು ದೊಡ್ಡ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಅದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಹುಟ್ಟಾಕಿರುವಂತಹ ಮಾಫಿಯಾ ಬೆನ್ನತ್ತಿದ್ವಿ ನಾವು. ಹಾಗಾದ್ರೆ ಏನದು ಬ್ರೇಕಿಂಗ್ ನ್ಯೂಸ್ ನಂಬರ್ 2? ಮೆಗಾ ಬ್ರೇಕಿಂಗ್ ಬುಲೆಟಿನ್ ಅಂತ ಅದಕ್ಕೆ ಹೆಸರು ಕೊಟ್ವಿ. ಒಂದಲ್ಲ ಎರಡಲ್ಲ ತುಂಬಾ ಬ್ರೇಕಿಂಗ್ ನ್ಯೂಸ್ ಇದೆ. ಹೋಲ್ಡ್ ಆನ್, ಹಾಗೆ ವಾಚ್ ಮಾಡ್ತಾ ಇರಿ ವಿಸ್ತಾರ ನ್ಯೂಸ್. ಒಂದು ದೊಡ್ಡ ಮಾಫಿಯಾ ಬೆನ್ನತ್ತಿದ್ವಿ ನಾವು ವಿಸ್ತಾರ ನ್ಯೂಸ್. ಬರೀ ಒಂದೇ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಸೀಮಿತ ಅಲ್ಲ, ಇವತ್ತು ಮುಗಿಯೋದೂ ಇಲ್ಲ ಕೂಡ, ಸೀರೀಸ್ ಆಫ್ ಸ್ಟೋರಿ ಶುರುವಾಗುತ್ತೆ ನಿಮ್ಮ ವಿಸ್ತಾರ ನ್ಯೂಸ್ ನ ಬ್ರೇಕಿಂಗ್ ಬುಲೆಟಿನ್. ಇಡೀ ವ್ಯವಸ್ಥೆಯೇ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಸುಮ್ಮನಾಗಿದ್ದಂತಹ ಪ್ರಕರಣ ಇದು. ಇದು ವಿಸ್ತಾರ ನ್ಯೂಸ್ ತಂಡ ಕೈಗೊಂಡಿರುವ ಅತಿ ದೊಡ್ಡ ಗ್ರೌಂಡ್ ರಿಪೋರ್ಟ್. ಅತಿ ದೊಡ್ಡ ಗ್ರೌಂಡ್ ರಿಪೋರ್ಟ್ ನ ಇದೀಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂಥರ ಮಿಷನ್ ಇಂಪಾಸಿಬಲ್ ಸ್ಟೋರಿ ಕೆಲವೇ ಕ್ಷಣದಲ್ಲಿ ಬರುತ್ತೆ ಬರುತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್ ಆನ್ ವಿಸ್ತಾರ ನ್ಯೂಸ್ ಎ ಬಿಗ್ ರಿಪೋರ್ಟ್. ನಾನಾಗ್ಲೇ ಹೇಳಿದ್ನಲ್ಲ ಮಿಷನ್ ಇಂಪಾಸಿಬಲ್ ಮಾಫಿಯಾ ಸ್ಟೋರಿ ಇದು ಅಂತ. ಒಂದಲ್ಲ ಎರಡಲ್ಲ ಮೂರು ರೀತಿಯ
ಪಟ್ಟ ಭದ್ರ ಹಿತಾಸಕ್ತಿಗಳು ಭಾಗಿಯಾಗಿರುವಂತಹ ಒಂದು ಸ್ಕೀಮ್ ನ ಸ್ಟೋರಿ ಇದು. ಯಾರು ಒಬ್ಬರನ್ನ ದೂಷಣೆ ಮಾಡ್ಬೇಕಂದ್ರೆ ಹಾಗಾದ್ರೆ ಯಾರನ್ನು ದೂಷಣೆ ಮಾಡ್ತೀರಾ? ಬರ್ತಾ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಮೂರು ರೀತಿಯ ಪಟ್ಟ ಭದ್ರ ಹಿತಾಸಕ್ತಿಗಳು ಭಾಗಿಯಾಗಿರುವಂತಹ ಸ್ಕೀಮ್ ಅದು. ಯಾರ್ಯಾರು ತೋರಿಸ್ತೀವಿ ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಬೇಕೇ ಬೇಕು ಇದು, ಬಿಕಾಸ್ ಕೋಟಿ 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 ಜನರ ನಂಬಿಕೆ ಇದೆ, ಕೋಟಿ 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 ಹಣ ಇದೆ. ಕರ್ನಾಟಕದ ಕೋಟ್ಯಾಂತರ ಜನರ ನಂಬಿಕೆಯನ್ನ ದಾಳವನ್ನಾಗಿಸಿಕೊಂಡಿದ್ದಾರೆ ಅಂತ ಆ ಸ್ಕೀಮ್ ಅದು, ಆ ಸ್ಕ್ಯಾಮ್ ಅದು. ಮೂರು ಹಂತದ ಹಿತಾಸಕ್ತಿಗಳು ಸ್ಕ್ಯಾಮ್ ಮೇಲಿದೆ ವಿಸ್ತಾರ ನ್ಯೂಸ್ ವಾಹಿನಿಯ ಇವತ್ತಿನ ಬಿಗ್ಗೆಸ್ಟ್ ಬ್ರೇಕಿಂಗ್ ಬುಲೆಟಿನ್. ನಾವು ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್ ನಮ್ಮ ಸ್ಪೆಷಲ್ ಟೀಮ್ ಈ ಮಿಷನ್ ಇಂಪಾಸಿಬಲ್ ಮಾಫಿಯಾ ಟ್ರ್ಯಾಕಿಂಗ್ ಮಾಡಕ್ ಶುರು ಮಾಡಿದ್ರು. ನಾವು ಇವತ್ತು ಮೊನ್ನೆ ಇದನ್ನ ರೆಡಿ ಮಾಡಿ ಬಂದು ನಿಮ್ಮ ಮುಂದೆ ಇಡ್ತಾ ಇಲ್ಲ, ಹಲವಾರು ದಿನಗಳ ವಾರಗಳ ಎಫರ್ಟ್ ಇದೆ ವಿಸ್ತಾರ ನ್ಯೂಸ್ ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ದು. ಕರ್ನಾಟಕದ ಅತಿ ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಮಾಫಿಯಾ ನಡೆದಿರುವ ಸಂಶಯ ಬಂತು, ಹಾಗಾಗಿ ಟ್ರ್ಯಾಕಿಂಗ್ ಶುರುವಾಯಿತು. ಆ ಮಾಫಿಯಾ ಯಾವುದು, ಆ ಸ್ಕ್ಯಾಮ್ ಯಾವುದು, ಆ ಸ್ಕೀಮ್ ಯಾವುದು, ಆ ಪಟ್ಟಭದ್ರ ಹಿತಾಸಕ್ತಿಗಳು ಯಾರ್ಯಾರು, ನಮ್ಮೆಲ್ಲರ ನಂಬಿಕೆ, ಆ ನಂಬಿಕೆಗೆ ದ್ರೋಹ ಆಗ್ತಾ ಇದೆಯಾ, ಇದಕ್ಕೆ ಕಾರಣಕರ್ತರು ಯಾರು? ನಾವಿನ್ನೂ ಎದುರು ನೋಡ್ತಾ ಇದ್ದೀವಲ್ಲ, ಹಾಗಾದ್ರೆ ಏನಾಗೋಗಿದೆ? ಹರೀಶ್ ನಾಗರಾಜ್ ಅವರೇ, ಯಾವ ಕೋಟಿ ಕೋಟಿ ಅವ್ಯವಹಾರ ಅದು, ಯಾರನ್ನು ದೂಷಣೆ ಮಾಡಬೇಕು ಅಂತ ನೀವು ಕಾಯ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ ನಾನೀಗ. ಚಾಪ್ಟರ್ ವೈಸ್ ಅವ್ಯವಹಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒನ್ಸ್ ಅಗೇನ್, ಒಂದಲ್ಲ ಎರಡಲ್ಲ ಹತ್ತಲ್ಲ ಹಲವು ಹಂತಗಳಲ್ಲಿ ಅವ್ಯವಹಾರ ನಡೆದಿರುವಂತಹ ಮಾಹಿತಿ ಇದು. ಹಾಗಾದ್ರೆ ಯಾವುದದು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಯಾವುದೋ ಒಂದು ದೊಡ್ಡ ಸಿನಿಮಾ ತೆಗಿಬೇಕಾದ್ರೆ ಚಾಪ್ಟರ್ 1 ಆಗಿರುತ್ತೆ, ಚಾಪ್ಟರ್ 2 ತೆಗಿತಾರೆ, ನೆಕ್ಸ್ಟ್ ಚಾಪ್ಟರ್ 3 ತೆಗಿಬಹುದು. ಆದರೆ ಈ ಚಾಪ್ಟರ್ ಇದೆಯಲ್ಲ, ಇದು ಕ್ಲೋಸ್ ಆಗಲ್ಲ. ಅದನ್ನು ಮೀರಿ ಕುತೂಹಲ ಇದೆ, ಅದನ್ನು ಮೀರಿ ದೊಡ್ಡ ಕ್ಲೈಮ್ಯಾಕ್ಸ್ಗೆ ಯಾವಾಗ ಬರುತ್ತೆ ಕಾಯ್ತಿದ್ದೀವಿ, ಅದನ್ನು ಮೀರಿ ಇನ್ನೂ ಕೂಡ ಇಂಟರ್ವಲ್ ತುಂಬಾ ಕುತೂಹಲವಾಗಿದೆ. ಶುರುವಾಯಿತು ಈ ದೊಡ್ಡ ಸಿನಿಮಾ. ಈ ಸಿನಿಮಾದಲ್ಲಿ ನೀವು ಡಿಸೈಡ್ ಮಾಡೋರಂತೆ ಮುಂದೆ, ಹೀರೋ ಯಾರು, ಈ ಸಿನಿಮಾಗೆ ವಿಲನ್ ಯಾರು, ಈ ಸಿನಿಮಾ ಯಾರು ಸ್ಕ್ರಿಪ್ಟ್ ಬರೆದವರು, ಈ ಸಿನಿಮಾ ಹೇಗೆಲ್ಲ ಮುಂದಕ್ಕೆ ಹೋಗ್ತಾ ಇದೆ, ಯಾರನ್ನು ಕಾಪಾಡ್ತಾ ಇದೆ, ನಾವು ಹೇಳ್ತೀವಿ. ಆ ದೊಡ್ಡ ಅವ್ಯವಹಾರದ ಹಲವು ಹಂತಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ವಿಸ್ತಾರ ನ್ಯೂಸ್. ಈ ಕ್ಷಣ ನೂರಾರು ಹಂತಗಳಲ್ಲಿ ಪ್ರಾಜೆಕ್ಟ್ ಅನ್ನು ಮಾಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಇದು. ಬರೋಬ್ಬರಿ ಅರ್ಧ ಕರ್ನಾಟಕವೇ ಭಾರಿ ಕುತೂಹಲದಿಂದ ಗಮನಿಸ್ತಾ ಇದ್ದಂತಹ ಪ್ರಾಜೆಕ್ಟ್ ಇದು. ಚಾಪ್ಟರ್ ವೈಸ್ ಚಿತ್ರಗಳ ರೀತಿ ಈ ಪ್ರಾಜೆಕ್ಟ್ ನಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂತಹ ಶಂಕೆ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಜಿಲ್ಲೆಗಳಲ್ಲೂ ಕೂಡ ವಿಸ್ತಾರ ನ್ಯೂಸ್ ಈ ಗ್ರೌಂಡ್ ರಿಪೋರ್ಟಿಂಗ್ ಮಾಡಿದೀವಿ ನಾವು. ಸುಮ್ ಸುಮ್ನೆ ಹಾಗೆ ಗೊತ್ತಾಯ್ತು ಆಗ್ತಾ ಇಲ್ಲ, ಗ್ರೌಂಡ್ ರಿಪೋರ್ಟ್ ಅದರ ಕಂಪ್ಲೀಟ್ ಚಿತ್ರಣ ಮಾಹಿತಿ. ಕೋಟಿ ಕಟ್ಟಲೆ ದುಡ್ಡಿದೆಯಲ್ಲ ಅದು ಹೊರಟೋಗಿರೋದು, ಹರಿದು ಹೋಗ್ತಾ ಇದೆ, ಹೋಗ್ತಾನೂ ಇದೆ, ಹೋಗ್ತಾನೂ ಇದೆ. ಅದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ಕ್ಷಣ ವಿಸ್ತಾರ ನ್ಯೂಸ್ ನಲ್ಲಿ. ಇದಕ್ಕೆ ಕಾರಣಕರ್ತರು ಯಾರು ಅಂತ ಯಾರಾದರೂ ಒಂದು ಪ್ರಶ್ನೆ ರೈಸ್ ಮಾಡಿದರೆ ಮನೇಲಿ ಕೂತು ಟಿವಿನಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ ನಾವೀಗ. ಆಲ್ ಪಾರ್ಟಿ ಸ್ವೀಟ್ ಪ್ರಾಜೆಕ್ಟ್, ಎಲ್ಲ ಪಕ್ಷಗಳಿಗೂ ಒಂದು ಸಿಹಿಯಾದಂತಹ ಯೋಜನೆ. ಏನಪ್ಪಾ ಸಿಹಿ ಇದು ಅಂತೀರಾ, ಬನ್ನಿ ತೋರಿಸ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಬರ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಅನ್ಸುತ್ತೆ. ಪ್ರಸಿದ್ಧ ಪತ್ರಕರ್ತ ಪಿ ಸಾಯಿನಾಥ್ ಅವರ ಪುಸ್ತಕದ ಈ ಲೈನ್ ನೆನಪಾಗ್ತಾ ಇದೆ ನಮಗೆ, ಯಾಕೆ ಹೇಳ್ತೀವಿ ಅಂತ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 5. ಬರ ಅಂದ್ರೆ ಎಲ್ರಿಗೂ ಇಷ್ಟ ಅನ್ಸುತ್ತೆ, ಇದು ಇಂಗ್ಲಿಷ್ ನ ಒಂದು ಪುಸ್ತಕದ ಹೆಸರು.
ಪ್ರಸಿದ್ಧ ಪತ್ರಕರ್ತ ಪಿ ಸಾಯಿನಾಥ್ ಅವರ ಪುಸ್ತಕ. 1990ರ ದಶಕದಲ್ಲಿ ಯಾರಾದರೂ ಪುಸ್ತಕ ಓದುವ ಆಸೆ ಇದ್ದವರಿಗೆ ಈ ಪುಸ್ತಕ ಏನು ಅಂತ ಗೊತ್ತಿರುತ್ತೆ, ಡ್ರಾಟ್ ಬಗ್ಗೆ ಏನು ಮಾತಾಡಿದ್ರು, ಏನಾಗಿದೆ ಅಂತ. ವಿಸ್ತಾರ ನ್ಯೂಸ್ ಬೆನ್ ಬಿದ್ದಿರುವಂತಹ ಈ ಪ್ರಾಜೆಕ್ಟ್ನದ್ದು ಕೂಡ ಅದೇ ಕತೆ. ಎವ್ರಿಬಡಿ ಲವ್ಸ್ ಎ ಗುಡ್ ಡ್ರೌಟ್. ಪುಸ್ತಕದ ಪ್ರಕರಣಗಳ ರೀತಿಯಲ್ಲೇ ಈ ಪ್ರಾಜೆಕ್ಟ್ ನಡೀತಾ ಇದೆ. ನೀವು ನಂಬಲಿಕ್ಕಿಲ್ಲ, ವಿಸ್ತಾರ ನ್ಯೂಸ್ ಬೆನ್ನತ್ತಿದ ಈ ಯೋಜನೆ ಇದೆಯಲ್ಲ, ಎಲ್ಲ ಪಾರ್ಟಿಗಳಿಗೂ, ಪೊಲಿಟಿಕಲ್ ಪಾರ್ಟಿಗಳಿಗೂ ಈ ಪ್ರಾಜೆಕ್ಟ್ ವೆರಿ ವೆರಿ ಸ್ವೀಟ್ ಪ್ರಾಜೆಕ್ಟ್. ಎಲ್ಲವೂ ಸರಿಯಾಗದೆ ಇದ್ರೆ ಇದೊಂದು ಪ್ರಾಜೆಕ್ಟ್ ಇಂದ ಕರ್ನಾಟಕದ ಘನತೆಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಡೂ ರಿಮೆಂಬರ್, ಯಾವಾಗ ಯಾವ್ಯಾವ ಎಲ್ಲಾ ಪಕ್ಷಗಳಿಗಿದು ಸ್ವೀಟ್ ಆಯ್ತೋ ಎಲ್ಲಾ ಪಕ್ಷದವರು ಹಾಗೇ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ, ಬಿಕಾಸ್ ಅವರಿಗೆ ಸ್ವೀಟ್. ಆದ್ರೆ ಅನುಭವಿಸ್ತಾ ಇರೋದು ಯಾರು, ಕರ್ನಾಟಕದ ಮಹಾಜನಗಳು. ನನ್ನನ್ನು ಒಳಗೊಂಡು ಇಡೀ ಕರ್ನಾಟಕದ ಜನ ಕಾಯ್ತಿದ್ದಾರೆ, ಕಾಯ್ತಿದ್ದಾರೆ, ಕಾಯ್ತಾನೇ ಇದ್ದೀವಿ ನಾವು. ಹಾಗಾದ್ರೆ ಎಲ್ಲಾ ಪಕ್ಷಗಳಿಗೂ ಇರುವಂತಹ ಸ್ವೀಟ್ ಯೋಜನೆ, ಸ್ವೀಟ್ ಪ್ರಾಜೆಕ್ಟ್, ಈ ಬಿಗ್ ಪ್ರಾಜೆಕ್ಟ್ ನ ಗೋಲ್ಮಾಲ್ ಏನು ಸರ್ ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ತೋರಿಸ್ತೀನಿ. ಈ ಸ್ವೀಟ್ ಪ್ರಾಜೆಕ್ಟ್ ನ ಬಿಗ್ ಪ್ರಾಜೆಕ್ಟ್ ನ ಗೋಲ್ಮಾಲ್ ಸ್ಟೋರಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 6. ಬಿಗ್ ಪ್ರಾಜೆಕ್ಟ್ ನ ಗೋಲ್ಮಾಲ್ ಸ್ಟೋರಿ ತೆಗೆದಿಡ್ತಾ ಇದ್ದೀವಿ. ಪಕ್ಕಾ ಮಾಹಿತಿಯ ಮೇಲೆಗೆ ವಿಸ್ತಾರ ನ್ಯೂಸ್. ಈ ಯೋಜನೆ ಹಿಂದೆ ಬೆನ್ನತ್ತಿದ್ವಿ ನಾವು, ಕವರೇಜ್ ಗಳಿರುವಂತಹ ಬಿಗ್ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಸಂಶಯ ವ್ಯಕ್ತಪಡಿಸಿರೋರು ಸಾಮಾನ್ಯರಲ್ಲ, ಜನಸಾಮಾನ್ಯ ಅಂದ್ರೆ ಶ್ರೀ ಸಾಮಾನ್ಯದಿಂದ ಹಿಡಿದು ಎಕ್ಸ್ಪರ್ಟ್ಸ್, ತಜ್ಞರು, ಅಧ್ಯಯನಕಾರರು, ಸಂಶೋಧನಾಕಾರರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ರಾಜ್ಯ ಮಟ್ಟದ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಆಗುತ್ತಿರುವಂತಹ ಗೋಲ್ಮಾಲ್ ಸ್ಟೋರಿನ, ಹೌದು, ಹಾಗಾದ್ರೆ ಆ ಗೋಲ್ಮಾಲ್ ಸ್ಟೋರಿ ಇದೀಗ ನಿಮ್ಮುಂದೆ ತೆರೆದುಕೊಳ್ತಾ ಇದೆ. ಒನ್ ಬೈ ಒನ್ ಸೀರಿಯಸ್ ಸಸ್ಪೆಕ್ಟ್ ಇರುವಂತಹ ಆ ಪ್ರಾಜೆಕ್ಟ್ ನಲ್ಲಿ. ಹಾಗಾದ್ರೆ ನಡೀತಾ ಇರುವ ಗೋಲ್ಮಾಲ್ ಸ್ಟೋರಿ ಏನು, ಎಲ್ಲ ಪಕ್ಷಗಳಿಗೂ ಸ್ವೀಟ್ ಗೋಲ್ಮಾಲ್ ಸ್ಟೋರಿ. ಆ ಸ್ವೀಟ್ ಚೆನ್ನಾಗಿದ್ರೆ ಹೆಚ್ಚು ತಿನ್ಬೇಕು ಅನ್ಸುತ್ತೆ ಆ ಎಲ್ಲ ಪಕ್ಷಗಳಿಗೆ, ಆ ಪಕ್ಷದಲ್ಲಿ ಕೂತಿರೋರಿಗೆ. ಡೂ ರಿಮೆಂಬರ್, ಸ್ವೀಟ್ ಹೆಚ್ಚಾದ್ರೆ ಏನಾಗುತ್ತೆ, ಸುಮ್ಮನೆ ಅಲ್ಲ, ಆಮೇಲೆ ತಡ್ಕೊಳಕಾಗದಿರೋ ರೇಂಜ್ ಅದು ಬರ್ತಾ ಇದೆ. ಅದರ ಮುಂದುವರಿದ ಭಾಗ, ರಾಷ್ಟ್ರೀಯ ದುರಂತದ ಮುನ್ಸೂಚನೆಯನ್ನ ಮುಂದಿನ ದಿನದಲ್ಲಿ ಕೊಡುವಂತಹ ಒಂದು ಪ್ರಾಜೆಕ್ಟ್, ಒಂದು ಭ್ರಷ್ಟಾಚಾರ, 16 ವರ್ಷಗಳಿಂದ ನಡೆದಿರುವಂತಹ ಬಿಗ್ ಪ್ರಾಜೆಕ್ಟ್ ಮೇಲೆ ಭಾರಿ ಅನುಮಾನದ ಒಳಸುಳಿ. ಹಾಗಾದ್ರೆ ಪ್ರಾಜೆಕ್ಟ್ ಯಾವುದು? ಬ್ರೇಕಿಂಗ್ ನ್ಯೂಸ್ ನಂಬರ್ 7. ಅಧ್ಯಯನಕಾರರು, ಜನಸಾಮಾನ್ಯರು, ನಮ್ಮ ನಿಮ್ಮ ತರ ಸಂಶೋಧನಕಾರರು ಎಲ್ರಿಗೂ ಕೂಡ ಶಂಕೆ ಇದೆ. ಒಂದು ಬಿಗ್ ಪ್ರಾಜೆಕ್ಟ್ ಮೇಲೆ ಭಾರಿ ಅನುಮಾನ. ಹಾಗಾಗಿನೆ ನಾವು ಒಂದ್ ಕೈ ನೋಡೇ ಬಿಡೋಣ ಆ ಬಿಗ್ ಪ್ರಾಜೆಕ್ಟ್ ಕತೆ ಏನು ಅಂತ. ಇಡೀ ವಿಸ್ತಾರ ನ್ಯೂಸ್ ನನ್ನ ಸ್ಪೆಷಲ್ ಟೀಮ್ ಬೆನ್ನತ್ತಿದ್ರು. ಸರ್ಕಾರದ ಆ ಅತಿ ದೊಡ್ಡ ಪ್ರಾಜೆಕ್ಟ್ಗೆ, ರಾಷ್ಟ್ರೀಯ ಸ್ಥಾನಮಾನಕ್ಕೂ ನಡೆದಿತ್ತು ದೊಡ್ಡ ಸರ್ಕಸ್. ವಿಪರ್ಯಾಸ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ರಾಷ್ಟ್ರ ಮಟ್ಟದಲ್ಲಿಯೇ ಸಂಚಲನ ಮೂಡಿಸುತ್ತಿದ್ದು, ಕೋಟ್ಯಾಂತರ ಜನರ ನಂಬಿಕೆಗೂ ಕೂಡ ತಕ್ಕೆ ತರುವಂತಹ 1,000,000,000,000 ರೂಪಾಯಿ ನಾಮ ಗ್ಯಾರಂಟಿ, ಅನುಮಾನನೇ ಇಲ್ಲ. ವೇಟ್ ಅಂಡ್ ವಾಚ್, ಕೆಲವೇ ಕ್ಷಣದಲ್ಲಿ ಆ ಪ್ರಾಜೆಕ್ಟ್ ಯಾರು, ಪ್ರಾಜೆಕ್ಟ್ ತಂದವರು ಯಾರು, ಪ್ರಾಜೆಕ್ಟ್ ನ ಹಾಗೆ ಸ್ವೀಟ್ ಆಗಿ ಮುನ್ನಡೆಸ್ತಿರೋರು ಯಾರು, 3 ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಯಾಕೆ ಈ ಪ್ರಾಜೆಕ್ಟ್ ಬಹಳ ಸ್ವೀಟು, ಇನ್ನು ಯಾಕಾದ್ರೆ ಹಾಗೇ ಕಾಪಾಡ್ಕೊಂಡು ಬರ್ತಿದ್ದಾರೆ, ಯಾರು ಇದ್ರ ಬಗ್ಗೆ ಯಾಕೆ ಎತ್ತರದ ಧ್ವನಿ ಎತ್ತಿಲ್ಲ, ಇವಾಗ ಯಾಕೆ? ವಿಸ್ತಾರ ನ್ಯೂಸ್ ಅದೆಲ್ಲವನ್ನು ಅನಲೈಸ್ ಮಾಡಿ ದಾಖಲೆ ಸಮೇತ, ದೃಶ್ಯ ಸಮೇತ ನಿಮ್ಮುಂದೆ ಇಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ನಾವು. ನಮಗ್ ಗೊತ್ತು ಇದು ದೊಡ್ಡ ಪ್ರಾಜೆಕ್ಟ್, ನಮಗ್ ಗೊತ್ತು ಬಿಗ್ ರಿಸ್ಕ್ ಇದೆ, ನಮಗ್ ಗೊತ್ತು ಇದೊಂದು ಬಿಗ್ಗೆಸ್ಟ್ ರಿಪೋರ್ಟ್. ಎಲ್ಲ ದಾಖಲೆಗಳನ್ನ ಕಲೆ ಮಾಡಿ ನಾವು ನಿಮ್ಮುಂದೆ ನಿಂತಿರೋದು. ಲೆಟ್ಸ್ ಹ್ಯಾವ್ ಅ ಲುಕ್. ಐತಿಹಾಸಿಕ ಪ್ರಾಜೆಕ್ಟ್ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಶುರು ಮಾಡಿದ್ವಿ. ನೋ ಡೌಟ್ ಇದು ಸರ್ಕಾರದ
ಅತ್ಯಂತ ಮುತುವರ್ಜಿಯಲ್ಲಿ ಶುರುವಾದಂತಹ ಒಂದು ಪ್ರಾಜೆಕ್ಟ್. ಹಾಗಾದ್ರೆ ಯಾವ ಪ್ರಾಜೆಕ್ಟ್ ಅದು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 8. ಸರ್ಕಾರ ಅತ್ಯಂತ ಮುತುವರ್ಜಿ ವಹಿಸ್ತು, ಏ ಜನರಿಗೆ ಮಾಡ್ಕೊಡ್ತಾ ಇರೋದು ನಾವು ಅಂತೆಲ್ಲ. ಒಂದು ಹಂತದ ಬಜೆಟ್ ಫಿಕ್ಸ್ ಆಯ್ತು ಆ ವರ್ಷಗಳಲ್ಲಿ. ನಾನು ಆ ದಿನಗಳ ಮಾತಾಡ್ತಿದ್ದೀನಿ. ಈಗ ಎಷ್ಟು ವರ್ಷದ ಸ್ಟೋರಿ, ಬರ್ತೀವಿ ಕೆಲವೇ ಕ್ಷಣದಲ್ಲಿ ಬರ್ತೀವಿ ಯಾವ ಪ್ರಾಜೆಕ್ಟು ಎಷ್ಟು ವರ್ಷದ್ದು ಎಷ್ಟು ಕೋಟಿ ಅಂತ. ಆದ್ರೆ ಈಗ ನಡೀತಾ, ಈಗಲೂ ನಡೀತಾ ಇದೆ, ಎಷ್ಟೋ ಕೋಟಿ ಹೊಟ್ಟೋಯ್ತು. ಆ ಮುತುವರ್ಜಿ ಹಾಗೇ ಮುಂದುವರಿತಾ ಇದೆ. ಪ್ರಾಜೆಕ್ಟ್ಗೆ ಕೈ ಹಾಕುವ ಹತ್ತಾರು ವರ್ಷದಿಂದಲೂ ಕೂಡ ಆಗದೇ ಇಲ್ಲ ಅನ್ನೋ ರೀತಿ ಬಂದ್ಬಿಟ್ಟಿದೆ. ಈಗ ಮಾತು ಮೀರ್ತು ಈ ಸ್ಕೀಮ್, ಆದ್ರೆ ಪ್ರಾಜೆಕ್ಟ್ ಶುರು ಮಾಡುವಾಗಿದ್ದಂತ ಮುತುವರ್ಜಿ, ಕಾಳಜಿ, ಆಮೇಲೆ ಕಂಪ್ಲೀಟ್ ಮಂಗಮಾಯ. ಆರಂಭಿಕ ಅಪಸ್ವರಗಳನ್ನ ತಳ್ಳಹಾಕಿ ಒಳ್ಳೇದಾಗುತ್ತೆ ಅಂತ ಕೈ ಇಟ್ರು ಈ ಪ್ರಾಜೆಕ್ಟ್ಗೆ. ಇದೇ ಐತಿಹಾಸಿಕ ಪ್ರಾಜೆಕ್ಟ್ನ ಅಲ್ಲೋಲ ಕಲ್ಲೋಲದ ಸ್ಥಿತಿ ಕಂಡು ಗ್ರೌಂಡ್ ರಿಪೋರ್ಟ್ ಗೆಳಿದ್ರು ವಿಸ್ತಾರ ನ್ಯೂಸ್ನ ನನ್ನ ಸ್ಪೆಷಲ್ ಟೀಮ್. ಪ್ರತಿ ಹಂತದಲ್ಲೂ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ, ತುಂಬಾ ವಾರಗಳಗಟ್ಟಲೆ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀವಿ. ಇವತ್ತು ಈ ಮುಂಜಾನೆ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಲಿ ಈ ರಿಪೋರ್ಟ್ನ ನಿಮ್ಮ ಮುಂದೆ ಇಡೋದಕ್ಕೆ ತುಂಬಾ ದಿನಗಳ ಶ್ರಮ ಇದೆ ನಮ್ದು. ಕಂಪ್ಲೀಟ್ ಮಾಹಿತಿ ನಿಮ್ಮ ವಿಸ್ತಾರ ನ್ಯೂಸ್ ಇವತ್ತಿನ ಬ್ರೇಕಿಂಗ್ ಬುಲೆಟಿನ್ ಲಿ. ಡೋಂಟ್ ಮಿಸ್. ನಾವು ಹಲವಾರು ಸರಿ ರೆಕಾರ್ಡ್ ಬುಕ್ ಗಳನ್ನ ತೆಗೆದು ನೋಡ್ತಾ ಇರ್ತೀವಿ, ಎಷ್ಟೇ ದೊಡ್ಡ ದೊಡ್ಡ ರೆಕಾರ್ಡ್ ಮಾಡಿದಾರಪ್ಪ ಅಂತ. ಏನಾದ್ರೂ ಭ್ರಷ್ಟಾಚಾರದ ಬುಕ್ ಆಫ್ ರೆಕಾರ್ಡ್ ಅಂತ ಇದ್ರೆ ಇದು ಎಂಟ್ರಿ ಕೊಡುತ್ತೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಈ ಭ್ರಷ್ಟಾಚಾರದ ಬುಕ್ ಆಫ್ ರೆಕಾರ್ಡ್ ಏನು? ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಈ ಬಿಗ್ ಪ್ರಾಜೆಕ್ಟ್ ಅಲ್ಲಿ ಎಲ್ಲವೂ ಸರಿ ಇಲ್ಲದ ಪರಿಸ್ಥಿತಿ. ಹಾಗಾದ್ರೆ ಯಾವ ಪ್ರಾಜೆಕ್ಟ್ ಅದು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 9. ಹತ್ತಾರು ವರ್ಷಗಳ ಕಾಲದ ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಭ್ರಷ್ಟಾಚಾರದ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಏನಾದರೂ ಇದ್ರೆ ಈ ಸ್ಟೋರಿ ಸೇರುತ್ತೆ, ನೋಡ್ತಾ ಇರಿ. ವಿಷಯ ತಜ್ಞರು ಹೇಳ್ತಿದ್ದಾರೆ ಇದನ್ನ. ಇಷ್ಟೆಲ್ಲ ಅಭಿಪ್ರಾಯ ಪಡೆದೆ ಈ ಪ್ರಾಜೆಕ್ಟ್ ಸತ್ಯಾಂಶವನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾವು ಕೂಡ ರೆಡಿ ಆದ್ವಿ. ರಾಜ್ಯದ 10 ಜಿಲ್ಲೆಗಳಲ್ಲಿ ವಿಸ್ತಾರ ನ್ಯೂಸ್ನ ನಮ್ಮ ಸ್ಪೆಷಲ್ ಟೀಮ್ ಗ್ರೌಂಡ್ ರಿಪೋರ್ಟ್ ಹೇಳಿದ್ರು. ಹಾಗಾದ್ರೆ ಏನದು ಬಿಗ್ ಪ್ರಾಜೆಕ್ಟ್, ಏನಾಗ್ತಾ ಇದೆ ಪ್ರಾಜೆಕ್ಟ್ ನಲ್ಲಿ? ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಕೆಲಸ ಈ ಕ್ಷಣ ವಿಸ್ತಾರ ನ್ಯೂಸ್ ನಮ್ಮ ಮೆಗಾ ಬ್ರೇಕಿಂಗ್ ಬುಲೆಟಿನ್ ನಲ್ಲಿ. ಇದೊಂದು ವಿಸ್ತಾರ ನ್ಯೂಸ್ ಬಿಗ್ ರಿಪೋರ್ಟ್. 10 ಜಿಲ್ಲೆಗಳಲ್ಲಿ ನನ್ನ ಸಹೋದ್ಯೋಗಿಗಳು ಗ್ರೌಂಡ್ ರಿಪೋರ್ಟ್ ಹೇಳಿದ್ರು. ಪ್ರತಿ ದಿನದ ನಮ್ಮ ಕೆಲಸದ ಜೊತೆ ಜೊತೆಗೆ ಈ ಗ್ರೌಂಡ್ ರಿಪೋರ್ಟ್ ನ ಮಾಡ್ತಾ ಹೋದ್ವಿ, ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಹೋದ್ವಿ, ಮಾಹಿತಿಗಳನ್ನ ತಿಳ್ಕೊಳಕ್ ಶುರು ಮಾಡಿದ್ವಿ. ನಾವು ಕೂಡ ದೃಶ್ಯಗಳನ್ನ ನೋಡಿದ್ವಿ, ಜನಸಾಮಾನ್ಯರ ಹತ್ರಕ್ಕೆ ಹೋದ್ವಿ, ಆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದ್ವಿ. ಸಂಶೋಧನಕಾರರು ಮಾತಾಡಿದ್ದಾರೆ. ಲೆಟ್ಸ್ ಸೀ, ಹಾಗಾದ್ರೆ ಆ ಪ್ರಾಜೆಕ್ಟ್ ಯಾವುದು? ಲೆಟ್ಸ್ ಗೋ. ಸಾವಿರ ಸಾವಿರ ಕೋಟಿಗಳ ದೊಡ್ಡ ಸರಮಾಲೆ ಇದು. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಸಾವಿರ ಸಾವಿರ ಕೋಟಿಗಳನ್ನ ಒಂಥರ ಹಾಲಿನಂತೆ ಕುಡಿದು ತೆಗ್ತಾ ಇದೆ ಈ ಪ್ರಾಜೆಕ್ಟ್. ಹಾಗಾದ್ರೆ ಯಾರು ಕುಡಿತಿರೋರು? ಪ್ರಾಜೆಕ್ಟ್ ಏನು? ಬ್ರೇಕಿಂಗ್ ನ್ಯೂಸ್ ನಂಬರ್ 10. ಹಾಲು ಕುಡಿತಾ ಇದ್ದಾರೆ, ಕುಡಿತಾ ಇದ್ದಾರೆ, ಕುಡಿತಾ ಇದ್ದಾರೆ. ಈಗಾಗಲೇ ತುಂಬಾ ಕುಡಿದ್ರು, ಈಗಲೂ ಕುಡಿತಾ ಇದ್ದಾರೆ, ಮುಂದಕ್ಕೂ ಕುಡಿತಾರೆ ಅನ್ಸುತ್ತೆ. ಸಾವಿರ ಸಾವಿರ ಕೋಟಿ ರೂಪಾಯಿಗಳನ್ನ ಹಾಲಿನ ಹಾಗೆ ಕುಡಿದು ತೆಗ್ತಾ ಇರುವಂತಹ ಪ್ರಾಜೆಕ್ಟ್, ರಾಜ್ಯದ ಆ ಬೃಹತ್ ಪ್ರಾಜೆಕ್ಟ್ಗೆ ಹೊಳೆ ಹೊಳೆಯಾಗಿ ಹರಿಯುತ್ತಿದೆ ಕೋಟಿ ಕೋಟಿ ಹಣ. ಒಂದಲ್ಲ, ಎರಡಲ್ಲ, ಐದಲ್ಲ, ಹತ್ತಲ್ಲ, ಇಪ್ಪತ್ತಲ್ಲ, ಕೋಟಿ ಕೋಟಿ ದುಡ್ಡು ಹೋಗ್ತಾನೆ ಇದೆ, ಹೋಗ್ತಾನೆ ಇದೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಗಾದೆ ಮಾತು ಬರ್ತಾ ಇದೆ ನೋಡಿ, ಆನೆ ಹೊಟ್ಟೆಗೆ ಅರೆ ಕಾಸು ಮಜ್ಜಿಗೆ ಅನ್ನೋ ರೀತಿ ಆಗೋಯ್ತು ಈ ಪ್ರಾಜೆಕ್ಟ್ಗೆ. ಆ ದೊಡ್ಡ ಪ್ರಾಜೆಕ್ಟ್ಗೋಸ್ಕರ ಫಂಡ್ ಪ್ರತಿ ಹಂತದಲ್ಲೂ ಕೊಡಕ್ ಶುರು ಮಾಡಿದ್ರು. ತಜ್ಞರು ಹೇಳಿದ್ರು ಕೂಡ ಯಾಕೋ ಇದು ನಿಲ್ಲಲ್ಲ ಅನಿಸ್ತಾ ಇದೆ ನಮಗೆ.
ಸರ್ಕಾರ ಇದನ್ನ ಮುಂದಕ್ಕೆ ತಗೊಂಡೋಗ್ತಾನೆ ಇದೆ, ತಗೊಂಡೋಗ್ತಾನೆ ಇದೆ. ಮುಗಿತು 5-6 ವರ್ಷಗಳು. ಯಾವ ಪ್ರಾಜೆಕ್ಟ್ ಅದು, ಯಾರಕ್ಕೆ ಸೇರಿದ್ದದು? ಕರ್ನಾಟಕದ 31 ಜಿಲ್ಲೆಗಳ ಜನ ಕಣ್ಣರಳಿಸಿ ನೋಡಬೇಕಾದಂತಹ ಸ್ಟೋರಿ ಇದು. ಆ ಎಲ್ಲ 10 ಜಿಲ್ಲೆಗಳಲ್ಲಿ ನನ್ನ ಸ್ಪೆಷಲ್ ಟೀಮ್ ಗ್ರೌಂಡ್ಗೆ ಇಳಿದು ರೆಡಿ ಮಾಡಿದಂತಹ ರಿಪೋರ್ಟ್ ಇದು. ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ಏನು? ಲೆಟ್ಸ್ ಹ್ಯಾವ್ ಅ ಲುಕ್. ವಿಸ್ತಾರ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಕರ್ನಾಟಕದ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಒಂದೇ ಒಂದು ಸ್ಟೋರಿಗೆ, ಒಂದೇ ಒಂದು ದಿನಕ್ಕೆ ಈ ಪ್ರಾಜೆಕ್ಟ್ ಸ್ಟೋರೀಸ್ ಪ್ರಸಾರ ಗ್ಯಾರಂಟಿ ನಿಲ್ಲಲ್ಲ. ಆಗಿದೆ ಇದ್ರ ಕತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 11. ಅದೊಂದು ದೊಡ್ಡ ಯೋಜನೆ, ಆದ್ರೆ ಆ ಯೋಜನೆಯಲ್ಲಿ ಎಷ್ಟೆಲ್ಲ ಅಧ್ವಾನ ಆಗೋಗಿದೆ, ಆ ಯೋಜನೆಯಲ್ಲಿ ಎಷ್ಟೆಲ್ಲ ಅನ್ಯಾಯ ಆಗೋಗಿದೆ, ಆ ಯೋಜನೆಯಲ್ಲಿ ಎಷ್ಟೆಲ್ಲ ಅನಾಹುತಗಳಾಗಿದೆ, ಅದೇ ಈ ಸ್ಟೋರೀಸ್ನ ತಿರುಳು. ಆ ಯೋಜನೆಯ ನಂಟಿರುವಂತಹ 10 ಜಿಲ್ಲೆಗಳಲ್ಲಿ ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟಿಂಗ್ ಮಾಡಿದ್ದೀವಿ. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ, ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀವಿ, ಇದು ನಿಮ್ಮ ವಿಸ್ತಾರ ನ್ಯೂಸ್ನ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ವೇಟ್ ಅಂಡ್ ವಾಚ್. ನನಗೆ ಗೊತ್ತು ನಿಮ್ಮ ಸಹನೆ ಮೀರ್ತಾ ಇದೆ, ಕೋಟ್ಯಾಂತರ ಜನ ವಿಸ್ತಾರ ನ್ಯೂಸ್ ನೋಡ್ತಿರೋರ್ಗೆ. ಆದ್ರೆ ಈ ಮೆಗಾ ಸ್ಟೋರಿ ಹೇಳಲೇಬೇಕಲ್ಲ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಓ ಇದಾ ಅಂತೀರ ಕೆಲವೇ ಕ್ಷಣದಲ್ಲಿ ನೀವು, ಅದನ್ನ ನಾವು ರಿವೀಲ್ ಮಾಡಿದ್ಮೇಲೆ. ಅಷ್ಟು ಕುತೂಹಲಕರವಾಗಿದೆ, ಅಷ್ಟು ಅಧ್ವಾನ ಆಗೋಗಿದೆ, ಅಷ್ಟು ಅನ್ಯಾಯ ಆಗೋಗಿದೆ, ಅಷ್ಟು ಅನಾಹುತಗಳು ಸಂಭವಿಸಿದೆ. ಬಹುಶಃ ಜರ್ನಲಿಸಂ ಇತಿಹಾಸದಲ್ಲಿ ನಾವು ನಿಂತು ಎಷ್ಟೊಂದು ಸರ್ ಬ್ರೇಕಿಂಗ್ ನ್ಯೂಸ್ಗಳು ತಗೋತಾ ಇರ್ತೀವಿ. ಅಬ್ಬಬ್ಬ ಅಂದ್ರೆ 7 ತಗೋತೀವಿ, 8 ತಗೋತೀನಿ, 9 ತಗೋತೀನಿ, 10-11 ಮೀರ್ತಾ ಇದೆ ಅಂದ್ರೆ ಈ ಪ್ರಾಜೆಕ್ಟ್ ಹೇಗಿರಬಹುದು ಊಹೆ ಮಾಡ್ಕೊಳ್ಳಿ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ನಿಖರ ಜನಪರ ಧ್ಯೇಯ ನಮ್ಮ ಹಾದಿ. ಮೊದಲಿಂದನೂ ಹೇಳ್ತಾ ಬರ್ತೀವಿ ಅದನ್ನ ನಿಮ್ಮ ವಿಸ್ತಾರ ನ್ಯೂಸ್ ವಾಹಿನಿಗೆ. ಅನುಕ್ಷಣವೂ ಪ್ರತಿ ರಿಪೋರ್ಟ್ ಕೂಡ ನಿಖರವಾಗಿರಬೇಕು, ಅದು ಜನಪರವಾಗಿರಬೇಕು, ಅದು ನಮ್ಮ ಧ್ಯೇಯ, ಜೀವಾಧಾರ. ಜನರಿಗೆ ಮೋಸ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಾಗೆ ಮುಲಾಜಿಲ್ದೆ ಫೀಲ್ಡ್ಗೆ ಇಳಿದ್ವಿ, ಈ ಪ್ರಾಜೆಕ್ಟ್ನ ಬೆನ್ನತ್ತಿದ್ವಿ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 12. ನನಗೀಗ್ಲೂ ನೆನಪಿದೆ, ಹೋಲ್ ಟೀಮ್ ಕೂತು ತುಂಬಾ ವಾರಗಳ ಹಿಂದೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ ಶುರು ಮಾಡಿದಾಗ ಈ ಪ್ರಾಜೆಕ್ಟ್ ನ ಬೆನ್ನತ್ತಬೇಕಾದ್ರೆ ಇದು ಸಾಧ್ಯವೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ. ಆದ್ರೆ ನಾವು ಬಿಡ್ಲಿಲ್ಲ, ಪ್ರಾಜೆಕ್ಟ್ ಮೇಲೆ 1000 ಕೋಟಿ ರೂಪಾಯಿ ಸುರಿಯೋದು ಸರಿನಾ ಅನ್ನೋ ಪ್ರಶ್ನೆ ನಮಗೂ ರೈಸ್ ಆಯ್ತು. ಬಿಕಾಸ್ ನಮ್ಮೆಲ್ಲರ ತೆರಿಗೆ ಹಣ, ಪ್ರತಿ ತಿಂಗಳು ನಾನು ಸಂಬಳ ಎಣಿಸ್ಬೇಕಾದ್ರೆ, ನಮ್ಮ ಸಹೋದ್ಯೋಗಿಗಳ ಸಂಬಳ ಎಣಿಸ್ಬೇಕಾದ್ರೆ, ಬೆಂಗಳೂರು ಅಥವಾ ಕರ್ನಾಟಕದಲ್ಲಿರೋ ಜನ ಸಂಬಳ ಎಣಿಸ್ಬೇಕಾದ್ರೆ ಇಷ್ಟೊಂದು ಕಟ್ಟಾಯ್ತಲ್ಲಪ್ಪ ತೆರಿಗೆ ಅನ್ಬೇಕಾದ್ರೆ, ಆ ತೆರಿಗೆ ಬೆನಿಫಿಟ್ ಬೇಕಲ್ವ ನಮಗೆ? ಅದ್ರ ಆಗ್ತಿರೋದೇನು? ಈ ಪ್ರಾಜೆಕ್ಟ್ ನಂಟಿನ 10 ಜಿಲ್ಲೆಗಳ ಜನರಿಗೆ ಮೋಸ ಆಗಿರುವಂತಹ, ಮಹಾ ಮೋಸ ಆಗಿರುವಂತಹ ಸಾಧ್ಯತೆ ಇದೆ. ಆದ್ದರಿಂದಲೇ ಆ ಯೋಜನೆ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಶುರು ಮಾಡಿದ್ವಿ. ಗ್ರೌಂಡ್ ರಿಪೋರ್ಟ್ ಆದಾಗ ನಮಗದರ ಆಳ ಅರಿವುಗಳು ಅರ್ಥ ಆಗೋಕ್ ಶುರುವಾಯ್ತು. ಹಾಗಾದ್ರೆ ಆಳ ಅರಿವುಗಳು ಹೇಗಿದೆ? ನಾವೇನೋ ಅನ್ಕೊಂಡ್ ಶುರು ಮಾಡಿದ್ವಲ್ಲ, ಆನ್ ಗ್ರೌಂಡ್ ಇಳಿದ್ಮೇಲೆ ಒಂದ್ ರೀತಿ ಕಂಪನದ ವಾತಾವರಣ, ಏನಪ್ಪ ಇದು ಹಿಂಗಾಗಿದ್ಯಾ ಅಂತ ನಮಗೂ ಅನ್ಸೋಕ್ ಶುರುವಾಯ್ತು. ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀವಿ. ಇದೊಂಥರ ಭ್ರಷ್ಟಾಚಾರದ ಭೂಕಂಪನದ ಅನುಭವ. ಹಾಗಾದ್ರೆ ಭ್ರಷ್ಟಾಚಾರದ ಭೂಕಂಪನ ಆಗಿರೋದು ಪಕ್ಕಾನಾ ಅನ್ನೋ ಪ್ರಶ್ನೆ ರೈಸ್ ಆಗುತ್ತೆ. ಲೆಟ್ಸ್ ಹ್ಯಾವ್ ಎ ಲುಕ್. ಕರ್ನಾಟಕದ ಇತಿಹಾಸದಲ್ಲೇ ಭ್ರಷ್ಟಾಚಾರದ ಭೂಕಂಪನದ ಸುಳಿವು ಕೊಟ್ಟಿರುವಂತಹ ಯೋಜನೆ ಇದು. ಹಾಗಾದ್ರೆ ಯೋಜನೆ ಯಾವುದು? ಬ್ರೇಕಿಂಗ್ ನ್ಯೂಸ್ ನಂಬರ್ 13. ಅವೈಜ್ಞಾನಿಕ ಅಕ್ರಮದ ಅನುಮಾನ ಇದೆ ಅಂದ್ರೂ ಕೂಡ ಆ ಯೋಜನೆಗೆ ಬಜೆಟ್ ನಲ್ಲಿ ಫಂಡ್ ರಿಲೀಸ್ ಆಗ್ತಾ ಇದೆ, ಪ್ರತಿ ವರ್ಷ ಆಗ್ತಾ ಇದೆ. ಯೋಜನೆ ಆರಂಭಿಸಿದಾಗ ಇದ್ದಂತಹ ಫಂಡ್ ಈಗ 2 ದಾಟು ಮುಂದಕ್ಕೆ ಹೋಗ್ತಾ ಇದೆ. ಇನ್ನು ಮುಂದಕ್ಕೆ ಹೋಗುತ್ತೆ, ಎಲ್ಲೋಗ್ ನಿಲ್ಲುತ್ತೋ ದೇವರಣೆಗೂ ಗೊತ್ತಿಲ್ಲ. ಯೋಜನೆ ಜಾರಿ ಸಂಶಯ ಆಯ್ತು, ಯೋಜನೆ ಹಣ ಡಬಲ್ ಆಗ್ತಾ ಶುರುವಾಯ್ತು, ಟ್ರಿಪಲ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯೋಜನೆ ಯಾಕೋ ಮುಗಿಯೋ ಲಕ್ಷಣ ಕಾಣ್ತಿಲ್ಲ ಅಂತಾರೆ ತಜ್ಞರು.
ಮಹಾಮೋಸದ ಯೋಜನೆಗೆ ಸರ್ಕಾರ ಕೈ ಹಾಕಿದ್ದಾದರೂ ಯಾಕೆ? ನಿಜವಾಗ್ಲೂ ಅದಾಗಬೇಕು ಅನ್ನೋದಿದ್ರೆ ಇಷ್ಟೊತ್ತಿಗೆಲ್ಲ ಆಗೋಗ್ಬೇಕಾಗಿತ್ತು. ಬಿಕಾಸ್ ಅದಕ್ಕೆ ಇಟ್ಟಂತಹ ಫಂಡ್, ಅದಕ್ಕೆ ಇಟ್ಟಂತಹ ಪ್ರೊಜೆಕ್ಷನ್, ಒಂದು ಯೋಜನೆ ಅಂದಾಗ ಇಷ್ಟು ಖರ್ಚಾಗುತ್ತೆ ಅಂತ ಪ್ರೊಜೆಕ್ಷನ್ ಕೊಡ್ತಾರೆ. ಅಬ್ಬಬ್ಬ ಅಂದ್ರೆ ಒಂಚೂರು ಹಿಂದೆ ಮುಂದೆ ಆಗುತ್ತೆ. ಯಾವುದೋ ಸಂದರ್ಭದಲ್ಲಿ ಹಿಂದೆ ಮುಂದೆ ಆಯ್ತು, ನಿಜ ಆಗುತ್ತೆ, ಆದ್ರೆ ಇಷ್ಟಲ್ವೇ, ಈಗಲೂ ಆಗ್ತಿಲ್ವೇ? ಹಾಗಾಗಿ ಈ ಗ್ರೌಂಡ್ ರಿಪೋರ್ಟ್ಗೆ ನಾವು ಕೂಡ ಹೇಳಿದ್ವಿ. ಹಾಗಾದ್ರೆ ಆ ಯೋಜನೆ ಯಾವುದು, ಆ ಸ್ಟೋರಿ ಯಾವುದು? ಒಂದು ಸ್ಫೋಟಕ ಸತ್ಯವನ್ನ ನಿಮ್ಮುಂದೆ ಇಡುವಂತಹ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ. ಐನೋ ನಿಮ್ಗೀಗ್ಲೂ ಕೂಡ ಕುತೂಹಲ ಇದೆ ಮತ್ತೆ ಈಗಲೂ ಕೂಡ ಸಂಯಮ ಮೀರ್ತಿದೆ ಅಂತ, ಬಟ್ ಐ ಆಮ್ ಸೋ ಸಾರಿ, ಬಿಕಾಸ್ ಇಷ್ಟು ಡೀಟೇಲ್ ಆಗಿ ನಿಮ್ಮುಂದೆ ಹೇಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಬಿಕಾಸ್ ಇದು ಜನಪರವಾಗಿರುವಂತಹ ಯೋಜನೆ ಆಗಬೇಕಾಗಿತ್ತು. ನಮ್ಮಿಂದ ತೆಗೆದುಕೊಂಡಿರೋ ಹಣ ಇದರಲ್ಲಿ ಪೋಲಾಗ್ತಾ ಇದೆ. 10,000 ಕೋಟಿ ರೂಪಾಯಿ ಈಗಾಗಲೇ ಹೊಟ್ಟೋಗಿದೆ. ಇನ್ನೆಷ್ಟು ಹೋಗುತ್ತೋ ಗೊತ್ತಿಲ್ಲ. ಅಕ್ರಮದ ಹೊಳೆಯಾಗಿ ಹಂಗೆ ಹರಿದು ಹೋಗ್ತಾನೆ ಇದೆ. ಇದಕ್ಕೊಂದು ಬ್ರೇಕ್ ಬೇಕಲ್ವಾ? ಹಾಗಾಗಿನೆ ಈ ಬಿಗ್ಗೆಸ್ಟ್ ರಿಪೋರ್ಟನ್ನು ನಿಮ್ಮುಂದೆ ಇಡಕ್ಕೆ ಶುರು ಮಾಡಿದ್ವಿ ವಿಸ್ತಾರ ನ್ಯೂಸ್ನಲ್ಲಿ. ಯಾರಾದರೂ ಈಗ ಟ್ಯೂನ್ ಮಾಡಿದರೆ, 9 ಗಂಟೆ ಆಗ್ತಾ ಬಂತು, ಯಾವ ಸ್ಟೋರಿ ಶುರು ಮಾಡಿದ್ದೀವಿ ಅಂತ, 8:30 ಮೆಗಾ ಬ್ರೇಕಿಂಗ್ ಬುಲೆಟಿನ್ ಶುರು ಮಾಡಿದ್ದೀವಿ. ಇದು ಇಡೀ ರಾಜ್ಯದ ಜನ ನೋಡಬೇಕಾದಂಥ ಸುದ್ದಿ. ಆ ಪಟ್ಟಭದ್ರ ಹಿತಾಸಕ್ತಿಗಳು ಇದುವರೆಗೆ ಒಂಥರ ಕೋಟಿ ಕೋಟಿ ದುಡ್ಡನ್ನು ಹಾಲಿನ ರೀತಿಯಲ್ಲಿ ತಿಂದು ತೇಗಿರುವಂತಹ ಸುದ್ದಿ. ಇದು ನಮ್ಮ ತೆರಿಗೆಯ ಹಣದ ಸುದ್ದಿ. ಒಂದು ದೊಡ್ಡ ಪ್ರಾಜೆಕ್ಟ್, ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಾಜೆಕ್ಟ್ ಇಷ್ಟೊತ್ತಿಗೆ ಸರಿಯಾಗಿದ್ರೆ ದೊಡ್ಡ ಹೆಸರಾಗ್ತಿತ್ತು. ಆದರೆ ಈ ಪ್ರಾಜೆಕ್ಟ್ ಮುಗಿದಿಲ್ಲ, ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ವಿಸ್ತಾರ ನ್ಯೂಸ್ನಲ್ಲಿ ನನ್ನ ಸ್ಪೆಷಲ್ ಟೀಮ್ ಆನ್ ಗ್ರೌಂಡ್ ಇಳಿದು ಆ ಎಲ್ಲ ಮಾಹಿತಿಯನ್ನ ನಿಮ್ಮುಂದೆ ಇಡುವಂತಹ ಕೆಲಸಕ್ಕೆ ಕೈ ಹಾಕಿದ್ವಿ ನಾವು. ಲೆಟ್ಸ್ ಮೂವ್ ಆನ್. ಆ ಪ್ರಾಜೆಕ್ಟ್ ಯಾವುದು, ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಆ ಸ್ಫೋಟಕ ಸ್ಟೋರೀಸ್ ಸೀರೀಸ್ ನಿಮ್ಮುಂದೆ ತೆರೆದಿಡ್ತಾ ಇದೆ ವಿಸ್ತಾರ ನ್ಯೂಸ್. ಹಾಗಾದ್ರೆ ಮುಂದಿನ ಬ್ರೇಕಿಂಗ್ ನ್ಯೂಸ್ ಏನು? ಅಕ್ರಮದ ಹೊಳೆಯಾಗಿರುವ ಆ ಯೋಜನೆಯ ಮೇಲೆ ಸರ್ಕಾರಕ್ಕೆ ಯಾಕೆ ಇಷ್ಟು ಇಂಟ್ರೆಸ್ಟ್ ಈಗ ನೋಡಿ ಬರ್ತಾ ಇದೆ. ಮಗದೊಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಂಬರ್ 14. ಇದುವರೆಗೆ ನೀವು ನೋಡಿರೋದು ಒಂದು ಸ್ಟೋರಿ, ಆದರೆ ಈಗ ಮತ್ತೊಂದು ಸ್ಟೋರಿಗೆ ಹೋಗ್ತಾ ಇದ್ದೀವಿ ನಾವು. ಅದೇ ಸ್ಟೋರಿಯ ಮತ್ತೊಂದು ತಿರುವು ಇದು. ಯಾಕೆ ಸರ್ಕಾರಕ್ಕೆ ಇಷ್ಟು ಇಂಟ್ರೆಸ್ಟು? ಎಲ್ಲವನ್ನೂ ನಿಮಗೆ ಅರ್ಥ ಆಗೋ ರೀತಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ವಿಸ್ತಾರ ನ್ಯೂಸ್ ನಿಮ್ಮುಂದೆ ಬ್ರೇಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ನೀವು ಅನ್ಕೋತಾ ಇರ್ಬೋದು, ಅದನ್ನೇ ನನ್ನ ಸಹೋದ್ಯೋಗಿಗಳು ಲೈನ್ಸ್ ಅಲ್ಲಿ ಹಾಕ್ತಿದ್ದಾರೆ, ಬರೀ ಬ್ರೇಕಿಂಗ್ ನ್ಯೂಸ್ ಅಲ್ಲೇ ಸ್ಟೋರಿ ಹೇಳ್ತಿದ್ದಾರಾ? ಯೋ, ಆ ಥರ ತಿಳ್ಕೊಳ್ಳೇಬೇಡಿ, ಆ ಥರ ಅನ್ಕೊಳ್ಳೇಬೇಡಿ. ಆ ದಾಖಲೆ ಇಲ್ಲದೆ, ಆ ವಿಜುವಲ್ ಇಲ್ಲದೆ, ಆ ದೃಶ್ಯ ಇಲ್ಲದೆ, ಆ ಎಕ್ಸ್ಪರ್ಟ್ ಒಪಿನಿಯನ್ ಇಲ್ಲದೆ, ಆ ಗ್ರೌಂಡ್ ರಿಪೋರ್ಟ್ ಇಲ್ಲದೆ ನಾವು ಸುಮ್ಮನೆ ಕೈ ಹಾಕೋರಲ್ಲ. ಮತ್ತೊಂದ್ಸರಿ ಒತ್ತು ಹೇಳ್ತಾ ಇದ್ದೀನಿ, ವಿಸ್ತಾರ ನ್ಯೂಸ್ ಅಂದ್ರೆ ನಿಖರತೆ ಇದ್ದೇ ಇರುತ್ತೆ. ವಿಸ್ತಾರ ನ್ಯೂಸ್ ಅಂದ್ರೆ ಅದು ಜನಪರವಾಗಿರುತ್ತೆ. ನಾವು ಅದಕ್ಕೆ ಬದ್ಧರೂ ಅದ್ರ ಬಗ್ಗೆ ಎಳ್ಳಷ್ಟು ಅನುಮಾನ ಇಲ್ಲ. ಅಂಥದ್ದೊಂದು ದೊಡ್ಡ ಸ್ಫೋಟಕ ಸ್ಟೋರಿಗಳ ಸೀರೀಸ್ ಅನ್ನೇ ನಿಮಗೆ ತೋರಿಸೋದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ದೊಡ್ಡ ದೊಡ್ಡ OTT ಪ್ಲಾಟ್ಫಾರ್ಮ್ ನಲ್ಲಿ ಬರುವಂತಹ ಕಾಲ್ಪನಿಕ ಸೀರೀಸ್ ಅಲ್ಲ ಇದು. ಹಾ, ನೀವು ಹೇಳ್ತೀವಲ್ಲ ಅದು ಲೋಕಲ್ OTT ಇಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ OTT ತನಕ ಅಂತ ಯಾವುದೋ OTT ಕಾಲ್ಪನಿಕ ಸೀರೀಸ್. ಡಿಸ್ಕ್ಲೇಮರ್ ಹಾಕ್ಬಿಟ್ಟು, ಇದು ಕಾಲ್ಪನಿಕ, ಇದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಇಲ್ಲಿ ಬರುವಂತಹ ಪಾತ್ರಗಳು ಕೇವಲ ನಮ್ಮ ಇಮ್ಯಾಜಿನೇಷನ್. ಹಾ, ಇದು ನಡೆದದ್ದು, ಇದು ನಡೀತಿರುವುದು, ಇದಕ್ಕೆ ಕಾರಣಕರ್ತರು ಯಾರು? ಈ ಸೀರೀಸ್ ನಲ್ಲಿ ಯಾರಿಗೆ ನೀವು ಹೀರೋ ಪಟ್ಟ ಕೊಡ್ತೀರಿ, ವಿಲನ್ ಪಟ್ಟ ಕೊಡ್ತೀರಿ, ಕ್ಲೈಮ್ಯಾಕ್ಸ್ ಅಲ್ಲಿ ಡಿಸೈಡ್ ಮಾಡಿ. ಕ್ಲೈಮ್ಯಾಕ್ಸ್ ಬರೋದಕ್ಕೆ ಇನ್ನೂ ಟೈಮ್ ಇದೆ. ವೇಟ್ ಅಂಡ್ ವಾಚ್. ವಿಸ್ತಾರ ನ್ಯೂಸ್ ನಲ್ಲಿ ಅಸಲಿ ಕಹಾನಿ ಸ್ಟೋರಿ ಈಗ ತೆರೆದುಕೊಳ್ತಾ ಇದೆ. ಅಸಲಿ ಕಹಾನಿ ಏನು? ಅಕ್ರಮದ ಹೊಳೆ ಬಗ್ಗೆ ಬಿಗ್ ಸೀರೀಸ್ ರೆಡಿ ಮಾಡಿ ನಿಮ್ಮುಂದೆ ಇಡ್ತಾ ಇದ್ವಿ. ಅದೊಂದು ಬಿಗ್ ಪ್ರಾಜೆಕ್ಟ್ ನಲ್ಲಿ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಸಿಕ್ತು ನಮಗೆ. ನಾವು ಅದರಿಂದ ಹೋಗಕ್ ಶುರು ಮಾಡಿದ್ವಿ. ಬರ್ತಾ ಇದೆ ನೋಡಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಆ ಬಿಗ್ ಪ್ರಾಜೆಕ್ಟ್ನ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಸಿಕ್ಕ ತಕ್ಷಣ ನಾವು ನಮ್ಮ ಟೀಮ್ ಏನ್ ಮಾಡಿದ್ವಿ ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 15.
ಕೆಲವೇ ಕ್ಷಣದಲ್ಲಿ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಎಕ್ಸ್ಪರ್ಟ್ಗಳು ಮಾತಾಡಿದ್ದಾರೆ. 10 ಜಿಲ್ಲೆಗಳ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಇದೀವಿ ನಾವು, ದೃಶ್ಯದ ಸಮೇತ ತೋರಿಸ್ತೀವಿ ನಾವು. ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆಯನ್ನು ಬೆನ್ನತ್ತಿತ್ತು ನಮ್ಮ ಟೀಮ್. ಆ ಪ್ರಾಜೆಕ್ಟ್ ನಲ್ಲಿ ಭ್ರಷ್ಟಾಚಾರದಿಂದಲೇ ನಡೆದಿರುವ ಅಧ್ವಾನದ ಅನುಮಾನ, ಅನ್ಯಾಯಗಳ ಬಗ್ಗೆ ತಲಾಶ್. ಜಿಲ್ಲೆ ಜಿಲ್ಲೆಗಳಲ್ಲಿ ಆ ಪ್ರಾಜೆಕ್ಟ್ ನ ಪಾತಾಳ ಕೇಳಿದು ನಾವು ಗ್ರೌಂಡ್ ರಿಪೋರ್ಟ್ ತಯಾರು ಮಾಡಿದ್ದೀವಿ. ಹೋಲ್ ಟೀಮ್ ವಿಸ್ತಾರ ನ್ಯೂಸ್ ಸ್ಪೆಷಲ್ ಟೀಮ್ ರೆಡಿ ಮಾಡಿದ್ರು ಅದನ್ನ. ಅಕ್ರಮದ ಹೊಳೆಯಾಗಿರುವ ಆ ಯೋಜನೆಗಾಗಿ ಕೋಟಿ ಕೋಟಿ ಹಣ ಸುರಿದಿದೆ ಸರ್ಕಾರ. ಜನರ ತೆರಿಗೆ ಹಣದ ಪೈಸ ಪೈಸೆಗೂ ಲೆಕ್ಕ ಕೇಳ್ತಾರೆ ಜನ. ಈಗ ಜನ ಲೆಕ್ಕ ಕೇಳಬೇಕು, ಬಿಕಾಸ್ ನಮ್ ದುಡ್ಡು ಎಷ್ಟು ಹೊಟ್ಟೆ ಉರಿಯುತ್ತೆ. ಸಿಂಗಲ್ ತಮ್ಮ ತಗೋಬೇಕಾದ್ರೆ ಇಷ್ಟೊಂದು ದುಡ್ಡು ನಾವು ಟ್ಯಾಕ್ಸ್ ಕಟ್ತಿದೀವಿ ಅಂತ ಅದಕ್ಕೆ ನಮಗೆ ಕೇಳೋಕೆ ಹಕ್ಕಿದೆ ಅಲ್ವಾ? ಅಫ್ಕೋರ್ಸ್ ಎಸ್. ಪೈಸ ಪೈಸೆಗೂ ಕೂಡ ಲೆಕ್ಕ ಕೇಳ್ತಿದ್ದಾರೆ ಜನ. ಜನಪರವಾಗಿ ಈ ಸುದ್ದಿಯನ್ನ, ಈ ಎಕ್ಸ್ಕ್ಲೂಸಿವ್ ಬಿಗ್ಗೆಸ್ಟ್ ರಿಪೋರ್ಟ್ ಆನ್ ವಿಸ್ತಾರ ನ್ಯೂಸ್, ನಮ್ಮದು ಗ್ರೌಂಡ್ ರಿಪೋರ್ಟ್. ಆ ಗ್ರೌಂಡ್ ರಿಪೋರ್ಟ್ ನ ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡ್ತಿದ್ದೀವಿ ವಿಸ್ತಾರ ನ್ಯೂಸ್ ನಲ್ಲಿ. ಎಕ್ಸ್ಕ್ಲೂಸಿವ್ ಸೀರೀಸ್ ಇದು, ನಿಮ್ಮನ್ನ ಇನ್ನೊಂದು ಹೆಚ್ಚು ಕಾಯಿಸಲ್ಲ. ಅಫ್ಕೋರ್ಸ್ ಹಾಗಾದ್ರೆ ಯೋಜನೆ ಯಾವುದು, ಅದ್ಯಾವ ಸ್ಕ್ಯಾಮ್ ಮೇಲೆ ಸಂಶಯ ಮೂಡ್ತಾ ಇದೆ? ಲೆಟ್ಸ್ ಹ್ಯಾವ್ ಎ ಲುಕ್. ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಹೋಗ್ತಾ ಇದ್ದೀನಿ ನಾನು. ಆ ಸ್ಕ್ಯಾಮ್ ಯಾವುದು, ಆ ಎಕ್ಸ್ಕ್ಲೂಸಿವ್ ಸೀರೀಸ್ ಯಾವುದು? ಬ್ರೇಕಿಂಗ್ ನ್ಯೂಸ್ ನಂಬರ್ 16. ಕ್ಷಮೆ ಇರಲಿ, ಬೈಕೋಬೇಡಿ, ಬಿಕಾಸ್ ಒಂದು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತಾ ಇದೀವಿ ಅಂತ ಇದು ಅರ್ಥ ಆಗಬೇಕು ಪ್ರತಿಯೊಬ್ಬರಿಗೂ. ನಮ್ಮೆಲ್ಲರ ದುಡ್ಡಿದೆ ಇಲ್ಲಿ, ಹಾಗಾಗೇನೆ ಇಷ್ಟೊಂದು ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಇರೋದು ನಾವು. ಕೆಲವೇ ಕ್ಷಣದಲ್ಲಿ ಆ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ತೋರಿಸ್ತೀವಿ. ಸರ್ಕಾರದ ಆ ಪ್ರಾಜೆಕ್ಟ್ ಮೇಲೆ ಏನಾಯ್ತು, ಕೇವಲ ವಿಸ್ತಾರ ನ್ಯೂಸ್ಗೆ ಮಾತ್ರ ಇರುವಂತಹ ಸಂಶಯ ಅಲ್ಲ. ನಾವು ಕೂಡ ಗ್ರೌಂಡ್ ರಿಪೋರ್ಟ್ ಗೆಳೆದ ಮೇಲೆ ಓಹೋ ಇಷ್ಟೊಂದು ಜನಕ್ಕೂ ಅನುಮಾನ ಇದೆ, ಇದು ಯೋಜನೆಗೋಸ್ಕರ ಬರೋಬ್ಬರಿ ಒಂದು ದಶಕದಿಂದ ಎಲ್ಲರೂ ಕೂಡ ಕಾದು 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 ಸುಸ್ತಾಗ್ತಿದ್ದಾರೆ ಜನ. ಹಾಗಾದ್ರೆ ಆ ಪಕ್ಕಾ ಕ್ಲಾರಿಟಿ ಇದ್ದದ್ರಿಂದಲೇ ನಾವು ಗ್ರೌಂಡ್ ರಿಪೋರ್ಟ್ ಗೆಳೆದ್ವಿ. ಲೆಟ್ಸ್ ಹ್ಯಾವ್ ಎ ಲುಕ್. ಹಾಗಾದ್ರೆ ಏನದು, ಈಗ ಒಂದು ಸಣ್ಣ ಕ್ಲೂ ಸಿಗುತ್ತೆ ನಿಮ್ಗೆ ನೋಡಿ. ಹಾಗಾದ್ರೆ ಏನದು, 8 ಸಿಎಂಗಳ ಕಾಲದ ಒಂದು ಮ್ಯಾರಥಾನ್ ಪ್ರಾಜೆಕ್ಟ್. 8 ಜನ ಮುಖ್ಯಮಂತ್ರಿಗಳು ಬಂದರು ಈ ಪ್ರಾಜೆಕ್ಟ್ ನಲ್ಲಿ. ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಬ್ರೇಕಿಂಗ್ ನ್ಯೂಸ್. ಈಗ ಒಂದು ಸಣ್ಣ ಕ್ಲೋ ಸಿಗಕ್ ಶುರುವಾಯ್ತು ನಿಮಗೆ. ಯಾರಾದ್ರೂ ತುಂಬಾ ಬುದ್ಧಿವಂತರಿದ್ರೆ ಓಹೋ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದಾರಾ ಅಂತ ಒಂದಷ್ಟು ಊಹೆ ಮಾಡಬಹುದು. ಆದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಲವೇ ಕ್ಷಣದಲ್ಲಿ ಹೇಳ್ತೀವಿ. 8 ಜನ ಮುಖ್ಯಮಂತ್ರಿಗಳು ಈ ಅವಧಿಯಲ್ಲಿ ಬಂದು ಹೋದ್ರು, ಒಂದು ದೊಡ್ಡ ಪ್ರಾಜೆಕ್ಟ್. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಈ ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಈಗ ಟೈಮ್ ಪಾಸ್ ಆಗ್ತಾ ಇದೆ. 8 ಮುಖ್ಯಮಂತ್ರಿಗಳ ಅವಧಿ, ಆರಂಭಿಕ ಚರ್ಚೆಯಿಂದ ಹಿಡಿದು ತಯಾರಿ, ಅಂತಿಮ ಮುದ್ರೆ, ಅಡಿಗಲ್ಲು, ಕಾಮಗಾರಿಯ ಕಾಲ, ಆಗ ಮುಖ್ಯಮಂತ್ರಿಗಳಾಗಿದ್ದಂತಹ BS ಯಡಿಯೂರಪ್ಪನವರಿಂದ ಹಿಡಿದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲಾವಧಿ ತನಕ. ಯಡಿಯೂರಪ್ಪನವರು 2 ಬಾರಿ ಮುಖ್ಯಮಂತ್ರಿ ಆದರು, ಸಿದ್ದರಾಮಯ್ಯನವರು 2ನೇ ಬಾರಿಗೆ CM ಆಗಿದ್ದಾರೆ. ಆದ್ರೆ ಈ ಕಾಮಗಾರಿ ಮುಗಿತಾ ಇಲ್ಲ. ಅಯ್ಯಯ್ಯೋ ಯಾವ್ದಪ್ಪ ಇದು, 8 ಜನ CMಗಳು, ಅದರಲ್ಲಿ ಇಬ್ಬರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೂ ಹಲವಾರು ಜನ ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ರೆ ಪ್ರಾಜೆಕ್ಟ್ ಮಾತ್ರ ಮುಗಿತಿಲ್ಲ. ಸರ್ಕಾರಗಳು ಬಂದು ಹೋಯ್ತು, ಸಮ್ಮಿಶ್ರ ಸರ್ಕಾರಗಳು ಬಂತು, ಪ್ರಾಜೆಕ್ಟ್ ಮುಗಿತಿಲ್ಲ. ಪ್ರತಿ ವರ್ಷ ಬಜೆಟ್ ನಲ್ಲಿ 10,000 crore ರೂಪಾಯಿ ಹಾಕ್ತಿದ್ದಾರೆ, ಪ್ರಾಜೆಕ್ಟ್ ಮುಗಿತಿಲ್ಲ. ಹಾಗಾದ್ರೆ ಆ ಪ್ರಾಜೆಕ್ಟ್ ಯಾವುದು, ಈಗ ಕ್ಲೂ ಮೇಲೆ ಕ್ಲೂ ಕೊಡ್ತಾ ಹೋಗ್ತೀವಿ ನಾವು. ಆಲ್ ಪಾರ್ಟಿ ಸಮ್ಮತದ ಪ್ರಾಜೆಕ್ಟ್, ಎಲ್ಲಾ ಪಾರ್ಟಿಗಳು ಒಮ್ಮತದಿಂದ ಒಪ್ಪುವಂತಹ ಪ್ರಾಜೆಕ್ಟ್ ಇದು. ಹಾಗಾದ್ರೆ ಪ್ರಾಜೆಕ್ಟ್ ಯಾಕೆ ಒಪ್ಕೊಂಡ್ರು ಅವರು, ಏನಾಯ್ತು ತೋರಿಸ್ತೀನಿ ನೋಡಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಈ ಯೋಜನೆಗೆ ಚಾಲನೆ ಕೊಟ್ಟವರು ಸಿದ್ದರಾಮಯ್ಯನವರು, ಮೊದಲು CM ಆಗಿದ್ದ ಕಾಲದಲ್ಲಿ. ಆದರೆ ಸರ್ಕಾರದ ಈ ಬೃಹತ್ ಯೋಜನೆ ಮೇಲೆ ಬಂದಂತಹ CMಗಳು ಯಾರು ಕೂಡ ತಕರಾರೇ ಎತ್ತಿಲ್ವಲ್ಲ ಯಾಕೆ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 18.
ಪಾರ್ಟಿ ಸಮ್ಮತದ ಪ್ರಾಜೆಕ್ಟ್ ಇದು. ಈ ಯೋಜನೆಗೆ ಚಾಲನೆ ಕೊಟ್ಟವರು ಸಿದ್ದರಾಮಯ್ಯ ಅವರು, ಬಿಕಾಸ್ ಮೊದಲು ಸಿಎಂ ಆಗಿದ್ದ ಕಾಲದಲ್ಲಿ ಅವರು ಯೋಜನೆಗೆ ಚಾಲನೆ ಕೊಟ್ಟರು. ಆದರೆ ಸರ್ಕಾರದ ಈ ಬೃಹತ್ ಯೋಜನೆ ಮೇಲೆ ಬಂದಂತಹ ಸಿಎಂಗಳು ಯಾರು ಕೂಡ ಇದಕ್ಕೆ ತಕರಾರತ್ತಲಿಲ್ಲ. ಆದರೆ ಸರ್ಕಾರದ ಈ ಬೃಹತ್ ಯೋಜನೆ ಮೇಲೆ ಬಂದಂತಹ ಸಿಎಂಗಳು ಯಾರು ಕೂಡ ಇದು ಸರಿ ಇಲ್ಲ, ಯೋಜನೆ ಸರಿ ಹೋಗ್ತಿಲ್ಲ ಅಂತ ಯಾರು ಹೇಳಲೇ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಬಿಡಿ, ಜೆಡಿಎಸ್ ನ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆದಾಗಲೂ ಯೋಜನೆ ಅಬಾಧಿತ, ಅಧಿಕಾರ ಇಲ್ದಿದ್ದಾಗ ಮೇಲ್ನೋಟದ ಟೀಕೆ ಬಿಟ್ಟರೆ ಯಾರೆಲ್ಲ ಸಿಎಂ ಬಂದ್ರೋ ಎಲ್ಲರೂ ಕೂಡ ಫಂಡ್ ಕೊಟ್ಟವರೇ, ಎಲ್ಲೂ ಕೂಡ ಫಂಡ್ ಮಿಸ್ ಆಗಿಲ್ಲ. ಅದು ಕುತೂಹಲ, ಅದಕ್ಕೆ ಹೇಳಿದ ನಾನು, ಯಾವುದೇ ಸರ್ಕಾರ ಬಂದರೂ ಎಲ್ಲ ಪಾರ್ಟಿಗಳಿಗೂ ಕೂಡ ಒಂಥರ ಸ್ವೀಟ್ ಪ್ರಾಜೆಕ್ಟ್ ಇದು ಅಂತ ಮೇಲ್ನೋಟಕ್ಕೆ ಅವಾಗ್ಲೋ ಇವಾಗ್ಲೋ ಚಿಕ್ಕದಾಗಿ ಕಮೆಂಟ್ ಹೊಡೆದು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದರೆ ಯಾರೆಲ್ಲ ಸಿಎಂ ಆದರೂ ಕೂಡ ಫಂಡ್ ರಿಲೀಸ್ ಆಗೋದು ಮಿಸ್ ಆಗೇ ಇಲ್ಲ, ಪ್ರತಿಯೊಬ್ಬರು 16 ಕೋಟಿ ಫಂಡ್ಗಳನ್ನು ಕೊಟ್ಟವರೇ. ಆದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಜನಕ್ಕಿನ್ನೂ ಉಪಯೋಗಕ್ಕೆ ಬಂದಿಲ್ಲ, ಹಾಗಾದರೆ ಪ್ರಾಜೆಕ್ಟ್ ಯಾವುದು? ಈಗ ಕ್ಲೂ ದೊಡ್ಡ ಮಟ್ಟದಾಗ ತೆರೆದುಕೊಳ್ತಾ ಹೋಗುತ್ತೆ. ಕಾಂಗ್ರೆಸ್ ಕೇಂದ್ರ ಸಚಿವರ ಕನಸಿನ ಕೂಸಿದು. ಎಲೆಕ್ಷನ್ ಟೈಮ್ನಲ್ಲಿ ಹೇ ನನ್ನ ಕನಸಿನ ಕೂಸು ಅಂತ ಹೇಳ್ಕೊಂಡಂತಹ ನಾಯಕರವರು, ಹಾಗಾದರೆ ನಾಯಕರು ಯಾರು? ಅವ್ರು ಏನು ಹೇಳಿದ್ರು? ನನ್ನ ಜೀವ ಇರೋ ತನಕ ಈ ಯೋಜನೆಯನ್ನ ಮಾಡಿಸ್ತಾ ಇದ್ದೀನಿ ನಾನು ಅಂದಿದ್ರು ಅಂದಿನ ಕಾಲದ ಆ ಕೇಂದ್ರದ ಸಚಿವರು. ಹಾಗಾದ್ರೆ ಯಾರವರು? ಬ್ರೇಕಿಂಗ್ ನ್ಯೂಸ್ ನಂಬರ್ 19. ರಾಜಕೀಯ ಫಾಲೋ ಮಾಡೋರಿಗೆ ಈಗ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ ಅನ್ಕೋತೀನಿ ನಾನು. ಬಿಕಾಸ್ ಹೆಸರುಗಳನ್ನ ರಿವೀಲ್ ಮಾಡಿದ್ದೀವಿ. 2014 ಮಾರ್ಚ್ ನಲ್ಲಿ ಈ ಬೃಹತ್ ಯೋಜನೆಗೆ ಅಡಿಗಲ್ಲಿರಿಸಿದವರು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 2014 ಕೇಂದ್ರ ಸಚಿವರಾಗಿದ್ದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು, ಅವರ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಅಡಿಗಲ್ಲಾಯಿತು. ಇದು ನನ್ನ ಕನಸಿನ ಯೋಜನೆ ಅಂತ ಹೇಳಿದ್ರು ಅವರು. ಜನರ ಮತಕ್ಕೆ ಬೆಲೆ ಬೀಸಿದವರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು. ಏನಾದರೂ ಆಗಲಿ ಇವರೆಲ್ಲರೂ ಕೂಡ ಇಷ್ಟು ಬಿಲ್ಡಪ್ ಕೊಟ್ಟಿದ್ದ ಆ ಪ್ರಾಜೆಕ್ಟ್ ಕತೆ ಇವಾಗ ಎಲ್ಲಿಗೆ ಬಂದು ನಿಂತಿದೆ? ಆಗ್ಬೇಕಲ್ವಾ? 10 ವರ್ಷ ಆಗ್ತಾ ಬಂತು ಒಂದು ಪ್ರಾಜೆಕ್ಟು, ಆ ಪ್ರಾಜೆಕ್ಟ್ಗೆ ಎಷ್ಟು ಬಜೆಟ್ ಇತ್ತು, ಆ ಬಜೆಟ್ ಮೀರಿ ದುಪ್ಪಟ್ಟಾಗೋಯ್ತು, ದುಪ್ಪಟ್ಟನ್ನು ಮೀರಿ ಮುಂದಕ್ಕೆ ಹೋಗ್ತಾ ಇದೆ. ಇನ್ನೂ ದುಡ್ಡು ಕೊಡ್ತಾನೆ ಇದ್ದಾರೆ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಪ್ರತಿ ಬಜೆಟ್ನಲ್ಲೂ, ಆದರೆ ಕಾಮಗಾರಿ ಮಾತ್ರ ಮುಗಿತಿಲ್ಲ, ಜನಕ್ಕೆ ಯಾವುದೇ ರೀತಿಯ ಉಪಯೋಗ ಆಗ್ತಾ ಇಲ್ಲ. ಕೆಲವೇ ಕ್ಷಣದ ವೆಯ್ಟ್ ಮಾಡಿ, ಆ ಜನ ಮಾತಾಡಿರೋದನ್ನ ನಾನೇ ತೋರಿಸ್ತೀನಿ, ಸಂಶೋಧನಕಾರರು ಮಾತಾಡಿದ್ದನ್ನ ನಾನೇ ತೋರಿಸ್ತೀನಿ. ಇದೇ ಲಾಸ್ಟ್ ಟೀಸರ್ ಬ್ರೇಕಿಂಗ್ ನ್ಯೂಸ್. ಬಿಕಾಸ್ ಇವಾಗ ಯಾವ್ದದು ಅಂತ ಹೇಳಕ್ ಶುರು ಮಾಡ್ತೀವಿ ನಾವು. ಹಾಗಾದ್ರೆ ಆ ಪ್ರಾಜೆಕ್ಟ್ ಯಾವುದು ಹೇಳ್ಬಿಡಿ ಅದನ್ನ ಅಂತ ನೀವೆಲ್ಲರೂ ದೊಡ್ಡ ಧ್ವನಿಯಲ್ಲಿ ಕೇಳ್ತಾ ಇದ್ರೆ ಹಾ ಒಂದ್ ಕ್ಷಣ ಉಸಿರನ್ನ ನಿಧಾನ ತಗೊಳ್ಳಿ, ಸಿಟ್ ಬ್ಯಾಕ್. ಆ ಯೋಜನೆ ಏನು ಅಂತ ಹೆಸರಿನ ಸಮೇತ ನಿಮ್ಮ ವಿಸ್ತಾರ ನ್ಯೂಸ್ ಈಗ ನಿಮ್ಮುಂದೆ ಇಡೋದಕ್ಕೆ ರೆಡಿ ಆಗಿದ್ದೀವಿ. ಲೆಟ್ಸ್ ಹ್ಯಾವ್ ಅ ಲುಕ್. ಆಗಿದ್ರೆ ಆ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು? ಇದರ ಹೆಸರು ಎತ್ತಿನಹೊಳೆ ಎಕ್ಸ್ಕ್ಲೂಸಿವ್ ಸೀರೀಸ್. ಯು ಆರ್ ರೈಟ್, ನಿಮ್ಮಲ್ಲಿ ಹಲವಾರು ಜನ ಗೆಸ್ ಮಾಡಿರೋ ಹಾಗೆ ನಾವು ಹೇಳ್ತಿರೋದು ಎತ್ತಿನಹೊಳೆ ಪ್ರಾಜೆಕ್ಟ್ ರಿಪೋರ್ಟ್ ಬ್ರೇಕಿಂಗ್ ನ್ಯೂಸ್ ನಂಬರ್ 20. ದೊಡ್ಡ ಅಕ್ಷರದಲ್ಲಿ ತೋರಿಸ್ತಾ ಇದ್ದೀವಿ, ಇದು ಎತ್ತಿನ ಹೊಳೆಯ ಬಿಗ್ ಎಕ್ಸ್ಕ್ಲೂಸಿವ್ ಸೀರೀಸ್. ತುಂಬಾ ಜನ ನೀವು ಗೆಸ್ ಮಾಡಿರ್ತೀರಾ, ತುಂಬಾ ಜನ ಗೆಸ್ ಇಲ್ಲದೆ ಹೋದ್ರೆ ನಿಮಗೆ ಇದೀಗ ಅಫಿಷಿಯಲ್ ಆಗಿ ವಿಸ್ತಾರ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಯಾವುದದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಯೋಜನೆ ನಿಮ್ಮುಂದೆ ಇಡ್ತಾ ಇದ್ದೀವಿ. ಎತ್ತಿನ ಹೊಳೆ ಯೋಜನೆಗೆ 2014 ಸಿದ್ದರಾಮಯ್ಯನವರು ಅಡಿಗಲ್ ಹಾಕಿದ್ರು. ಯೋಜನೆ ಸ್ಟೇಟಸ್ ಏನು ಅಂತ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಎತ್ತಿನ ಹೊಳೆ ಯೋಜನೆ ಬಗ್ಗೆ ನಿಮ್ಮ ವಿಸ್ತಾರ ನ್ಯೂಸ್ ಒಂದು ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ನಿಮ್ಮುಂದೆ ಇಡುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ. ಹಲವಾರು ಎಡರು ತೊಡರುಗಳನ್ನ ನನ್ನ ಟೀಮ್ ಎದುರಿಸಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ನಾವು ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಟ್ಟಿಲ್ಲ. ಏನಾದರೂ ಆಗೋಗ್ಲಿ ಈ ರಿಪೋರ್ಟ್ನ ಹಕ್ಕಿ ತೆಗಿಬೇಕು, ಗ್ರೌಂಡ್ ರಿಪೋರ್ಟ್ ಏನು ಅಂತ ಗೊತ್ತಾಗಬೇಕು. ಆ ಎಲ್ಲ 10 ಜಿಲ್ಲೆಗಳ ಪ್ರತಿಯೊಂದು ಕಡೆ
ನನ್ನ ಸಹೋದ್ಯೋಗಿಗಳು ಓಡಾಡಿದ್ದಾರೆ ಹಗಲು ರಾತ್ರಿ. ಅಲ್ಲಿ ಏನಾಯ್ತು, ಏನಾಗ್ತಾ ಇದೆ, ಜನ ಏನ್ ಹೇಳ್ತಾರೆ, ನೊಂದಿರೋರು ಏನ್ ಹೇಳ್ತಾರೆ, ಎಕ್ಸ್ಪರ್ಟ್ಗಳೇನ್ ಹೇಳ್ತಾರೆ, ಕಾದು ಕಾದು ಮರೀಚಿಕೆ ಆಗೋಗಿದೆಯಲ್ಲ ಆ ಎಲ್ಲ ಜನ ಏನ್ ಹೇಳ್ತಾರೆ, ಇದೆಲ್ಲವೂ ಕೂಡ ನಾವು ನಿಮ್ಮುಂದೆ ಕೊಡುವಂತಹ ಪ್ರಯತ್ನ. ಹಾಗಾದ್ರೆ ಆ ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ನಾವು ತೋರಿಸ್ತಾ ಇದೀವಿ. ನೋಡಿ ಬಂತು ಈಗ ಒಂದು ಎಕ್ಸ್ಕ್ಲೂಸಿವ್, ಅದರ ದೃಶ್ಯ ಮತ್ತು ಯೋಜನೆ ತೋರಿಸ್ತಾ ಇದ್ದೀನಿ ಬಿಗ್ ವಾಲ್ ಅಲ್ಲಿ. ಎತ್ತಿನ ಹೊಳೆ ಯೋಜನೆ ಇದೆಲ್ಲವೂ ಆಗೋಗಿದ್ರೆ ಎಷ್ಟು ಚಂದ ಇರ್ತಿತ್ತು. ಬಯಲುಸೀಮೆ ಭಾಗದವರು ನೀರ್ ಬೇಕು ನೀರ್ ಬೇಕು ಅಂತ ತತ್ತರಿಸ್ತಾ ಇದ್ದಾರೆ. ಆ ಬಯಲುಸೀಮೆಯವರಿಗೆ ಇಷ್ಟೊತ್ತಿಗೆ ನೀರ್ ಬರಬೇಕಾಗಿತ್ತಲ್ವಾ. ಆ ನಾಯಕರು ಮೈಕ್ ಹಾಕೊಂಡು ದೊಡ್ಡ ಮಟ್ಟಕ್ಕೆ ಅನೌನ್ಸ್ಮೆಂಟ್ ಕೊಟ್ಟು ಎಲೆಕ್ಷನ್ ಲಿ ಗೆದ್ದಿದ್ರಲ್ವಾ. ಆ ಎಲ್ಲ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮ್ಮ ತೆರಿಗೆಯ ಹಣ ಬಜೆಟ್ ನಲ್ಲಿ ಕೋಟಿ ಕೋಟಿ ದುಡ್ಡು ಕೊಟ್ರಲ್ವಾ. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹಾಸನ, ವೈಟ್ ವೈಟ್ ತೋರಿಸ್ತೀವಿ ಎಲ್ಲಾ ಕಡೆ ಈ ಕ್ಷಣದ ಬೆಳವಣಿಗೆ ಏನಾಗ್ತಾ ಇದೆ ಅಂತ. ಮಿಷನ್ ಇಂಪಾಸಿಬಲ್ ಅನ್ನೋ ತರ ಇದು, ಚಾಪ್ಟರ್ ವೈಸ್ ಅವ್ಯವಹಾರ ನಡೆದಿರುವಂತಹ ದೊಡ್ಡ ಶಂಕೆ ಇದು. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹಾಸನದ ದೃಶ್ಯ ತೋರಿಸ್ತಾ ಇದ್ದೀವಿ. ನಡೀತಾ ಇದೆ, ನಡೀತಾ ಇದೆ, ಕೆಲಸ ನಡೀತಾನೆ ಇದೆ. ಅಕ್ರಮದ ಹೊಳೆ ಹರಿತಾ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಹಾಸನ, ತುಮಕೂರು ಕಡೆ ತೋರಿಸ್ತಾ ಇದ್ದೀವಿ. ಈಗ ಎಲ್ಲಿಗೆ ಬಂತು, ಎಲ್ಲಿದೆ, ಎಲ್ಲಿಗೆ ಹೋಗಬೇಕು, ಏನಾಗಬೇಕಾಗಿತ್ತು, ಇನ್ನೂ ಎಷ್ಟೋ ಆಗಿಲ್ಲ, ಯಾವಾಗ ಮುಗಿಬೇಕಾಗಿತ್ತು, ಇದಕ್ಕೆ ಬಜೆಟ್ ಇದ್ದದ್ದು ಎಷ್ಟು, ಈಗಿನ ಬಜೆಟ್ ಪ್ರಮಾಣ ಎಷ್ಟಾಗಿದೆ, ಮುಂದಕ್ಕೆ ಇದು ಮುಗಿಯೋ ತನಕ ಮುಗಿಯುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಮುಗಿಯೋ ತನಕ ಎಷ್ಟಾಗುತ್ತೆ ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಆ ತರಹದ ಪರಿಸ್ಥಿತಿ ಇದು. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಅಕ್ರಮದ ಹೊಳೆ ಹರಿತಾ ಇದೆ. ಎತ್ತಿನ ಹೊಳೆ ಪ್ರಾಜೆಕ್ಟ್ ನ ಫ್ಲಾಶ್ ಬ್ಯಾಕ್ ಸ್ಟೋರಿ ತೋರಿಸ್ತೀನಿ ಈಗ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಬರದಿಂದ ತತ್ತರಿಸ್ತಾ ಇರುವಂತಹ ಬಯಲುಸೀಮೆ ಜಿಲ್ಲೆಗಳ ಜನ ಕಾಯ್ತಿದ್ದಾರೆ, ಶಾಶ್ವತ ನೀರಾವರಿ ನಮಗೆ ಸಿಗುತ್ತಾ ಅಂತ ತುಂಬಾ ಕುತೂಹಲದಿಂದ ಕಾಯ್ತಿದ್ದಾರೆ, ಆಸೆ ಗಣ್ಣಿನಿಂದ ನೋಡ್ತಾ ಇದ್ದಾರೆ. ಹಾಗಾದ್ರೆ ಯೋಜನೆ ಅವರಿಗೆ ಶಾಶ್ವತ ನೀರಾವರಿ ಕಲ್ಪಿಸಿಕೊಡುತ್ತಾ. ಬ್ರೇಕಿಂಗ್ ನ್ಯೂಸ್ ನಂಬರ್ 21. ಬಯಲುಸೀಮೆ ಜಿಲ್ಲೆಗಳ ನೀರಿನ ಸಮಸ್ಯೆಗೆ ಎತ್ತಿನ ಹೊಳೆ ಯೋಜನೆ ಪರಿಹಾರ ಅಂತ ಸ್ಕೀಮ್ ಮಾಡಿದ್ರು. ಹಾಗಾದ್ರೆ 10 ವರ್ಷಗಳ ಹಿಂದೆ 2014ರಲ್ಲಿ ಅಡಿಗಲ್ಲಿಟ್ಟಂತಹ ಎತ್ತಿನ ಹೊಳೆ ಯೋಜನೆ ಯಾಕಿನ್ನು ಮುಗಿತಾ ಇಲ್ಲ. 3 ವರ್ಷಗಳಲ್ಲಿಯೇ ಪಶ್ಚಿಮ ಘಟ್ಟದ ಸಕಲೇಶ್ಪುರದಿಂದ ಬಯಲುಸೀಮೆ ಕೋಲಾರಕ್ಕೆ ನೀರು ಕೂಡ ಭರವಸೆ. 3 ವರ್ಷದಲ್ಲಿ 2014 ಅಂದ್ರೆ 15, 16, 17ಕ್ಕೆ ಆಗೋಬೇಕಾಗಿತ್ತು, 18ಕ್ಕೆ ಆಗಬೇಕಾಗಿತ್ತು, 19ಕ್ಕಾಗಬೇಕಾಗಿತ್ತು, 20 ಆಗಬೇಕಾಗಿತ್ತು, 21ಕ್ಕಾಗಬೇಕಾಗಿತ್ತು. 10 ವರ್ಷಗಳ ಆಗ್ತಾ ಬಂತು. 3 ಅಲ್ಲ, 6 ಅಲ್ಲ, 9 ಅಲ್ಲ, ಬರೋಬ್ಬರಿ 10 ವರ್ಷ ಕಳೀತಾ ಇದೆ. ಒಂದೇ ಒಂದು ಹನಿ ಅಲ್ಲೇನೋ ಮಾಡ್ತಿದಾರಪ್ಪ. ಒಂದು ಕೊಡ ನೀರು ಬಂತು, ಒಂದು ಚೊಂಬು ನೀರು ಬಂತು, ಒಂದು ಗ್ಲಾಸ್ ನೀರು ಬಂತು, ಹೇಳ್ಬಿಡ್ಲಿ ಬಯಲುಸೀಮೆ ಜನ, ಯಾರಿಗೂ ನೀರು ಸಿಕ್ಕಿಲ್ಲ. 3 ವರ್ಷಗಳಲ್ಲೇ ಬಯಲುಸೀಮೆ ಕೋಲಾರಕ್ಕೆ ನೀರು ತರ್ತೀವಿ ಅಂದ್ರು. 3 ಅಲ್ಲ, 10 ವರ್ಷ ಆಗೋಯ್ತು. ಇನ್ನು ದುಡ್ಡಿನ ಕತೆ ಏನು ಅಂತ, ಹಾ, ಯೋಜನೆ 3 ವರ್ಷಕ್ಕೆ ಮುಗ್ದಿಲ್ಲ, 10 ವರ್ಷ ಆಗಿದೆ. ಹಾಗಾದ್ರೆ ದುಡ್ಡು ಹೊಳೆ ತರ ಹರಿತಾ ಇದೆ. ಅದಕ್ಕೆ ನಾವು ಹೇಳಿದ್ದು ಇದು ಅಕ್ರಮದ ಹೊಳೆನಾ ಅಂತ. ಎತ್ತಿನ ಹೊಳೆಯೋ ಅಥವಾ ಎತ್ತುವಳಿಯೋ ಅನ್ನೋ ಕ್ವಶನ್ ರೈಸ್ ಆಗಿದೆ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಪರಿಸರ ವಿಜ್ಞಾನಿಗಳು, ಪರಿಸರವಾದಿಗಳ ಅಪಸ್ವರ ಇದೆ, ಆಕ್ಷೇಪ ಎತ್ತಿದ್ದಾರೆ. ಆದ್ರೆ ಆಕ್ಷೇಪವನ್ನೂ ಲೆಕ್ಕಿಸದೆ ಅದನ್ನ ಶುರು ಮಾಡಿದ್ರು ಯೋಜನೆಯನ್ನ. ಅವಾಗ ಏನಾಯ್ತು ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 22. ಅಯ್ಯೋ, ಆ ನೀರು ಹರಿದೋಗ್ಬಿಡುತ್ತೆ, ಅದು ನೇರವಾಗಿ ಸಮುದ್ರಕ್ಕೆ ಸೇರ್ಬಿಡುತ್ತೆ, ಯಾರಿಗೂ ಉಪಯೋಗಕ್ಕೆ ಬರಲ್ಲ. ಆ ನೀರನ್ನ ಬಯಲುಸೀಮೆ ಜನ ಬರದಿಂದ ತತ್ತರಿಸೋಗ್ಬಿಡ್ತಾರೆ, ಅದನ್ನ ತಗೊಂಡ್ಬರೋಣ.
ಇನ್ಕ್ಲೂಡಿಂಗ್ ಬೆಂಗಳೂರು. ಈ ಭಾಗಕ್ಕೆ ನೀರು ಬರಲಿ, ಬಿಕಾಸ್ ಬೆಂಗಳೂರಿಗೆ ಇರುವಂತ ನೀರಿನ ಮೂಲ ಅಂದ್ರೆ ಎರಡೇ ಎರಡು, ಒಂದು ಕಾವೇರಿ ನದಿ ನೀರು ಕುಡಿಬೇಕು ನಾವು, ಇಲ್ಲಾಂದ್ರೆ ಬೋರ್ವೆಲ್ ನೀರು ಕುಡಿಬೇಕು. ಅದು ಬಿಟ್ರೆ ಮೂರನೇ ಆಪ್ಷನ್ ಇಲ್ಲವೇ ಇಲ್ಲ ಬೆಂಗಳೂರಿಗೆ. ಈ ಅಕ್ರಮದ ಹೊಳೆ ಹರಿತಾ ಇದೆಯಲ್ಲ, ಕಾರಣಕರ್ತರು ಯಾರು? ಪರಿಸರವಾದಿಗಳು ಇದಕ್ಕೆ ಆಕ್ಷೇಪ ಎತ್ತಿದ್ರು, ಅಪಸ್ವರ ತೆಗೆದ್ರು, ಅದನ್ನು ಮೀರಿ ಯೋಜನೆ ಶುರು ಮಾಡಿದ್ರು. ಪಶ್ಚಿಮದ ಎತ್ತಿನ ಹೊಳೆಯಿಂದ ಹಿಡಿದು ಪೂರ್ವದ ಬಯಲುಸೀಮೆ ಜಿಲ್ಲೆಗಳಿಗೆ ನೀರು ಪೂರೈಸುವಂತಹ ಆಶಾಭಾವನೆ ಕೊಟ್ಟರು. ಆದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಹಾಗೂ ಆಶಾಭಾವನೆ ಪ್ರಾಜೆಕ್ಟ್ ಬಗ್ಗೆ ನಿಜವಾದ ಕಾಳಜಿ ನಿಜವಾಗ್ಲೂ ಇದೆಯಾ ಅನ್ನೋ ಪ್ರಶ್ನೆ ರೈಸ್ ಆಗ್ತಾ ಇದೆ. ಇಲ್ಲ ಅನ್ನಿಸ್ತಾ ಇದೆ, ಯಾಕೆಂದ್ರೆ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರಿಗೆ ಎತ್ತುವಳಿ ಯೋಜನೆ ಆಗೋಗಿದೆ ಈ ಎತ್ತಿನ ಹೊಳೆ ಯೋಜನೆ. ಎತ್ತುವಳಿ ಯೋಜನೆ ಇದನ್ನು ಬಿಡಿಸೇಳ್ಬೇಕಾಗಿಲ್ಲ, ತುಂಬಾ ಜನ ಸ್ಮಾರ್ಟ್ ಇದ್ದೀರಿ, ನೀವು ಅರ್ಥ ಮಾಡ್ಕೋತಿದ್ದೀರಿ. ಇದ್ರ ಮೇಲೆ ಆರೋಪ ಬಂತು, ಅಪಸ್ವರ ಬಂತು, ಆಪಾದನೆಗಳ ಭುಗಿಲೇಳ್ತು. ಇದರ ಬೆನ್ನಲ್ಲೇ ಎತ್ತಿನ ಹೊಳೆ ಬಗ್ಗೆ ವಿಸ್ತಾರ ನ್ಯೂಸ್ ವಿಸ್ತೃತವಾದಂತಹ ಎಕ್ಸ್ಕ್ಲೂಸಿವ್ ಸೀರೀಸ್ ಅನ್ನ ಇವತ್ತು ಬೆಳಗ್ಗೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದೊಂಥರ ಎತ್ತಿನ ಹೊಳೆಯೋ ಅಥವಾ ದುಡ್ಡಿನ ಹೊಳೆಯೋ ಅನಿಸ್ತಾ ಇದೆ, ಯಾಕೆಂದ್ರೆ ಕುಡಿಯೋಕೆ ನೀರು ಬೇಕಲ್ಲ. ಈ ಕಾಮಗಾರಿ ಮುಗಿಯೋದು ಇಷ್ಟೊತ್ತು ಮುಗಿಯಲ್ಲಪ್ಪ ಅನ್ನುವ ಅನ್ನಿಸುವಷ್ಟರ ಮಟ್ಟಿಗೆ. ಯಾವಾಗ ಮುಗಿಯುತ್ತೋ ಅನ್ನುವ ಮಿಲಿಯನ್ ಡಾಲರ್ ಪ್ರಶ್ನೆ ಕಾಡ್ತಾ ಇದೆ. ಲೆಟ್ಸ್ ಹ್ಯಾವ್ ಎ ಲುಕ್, ಮುಂದಿನ ಬ್ರೇಕಿಂಗ್ ನ್ಯೂಸ್ ತಗೊಳ್ಳ. ಯೋಜನೆ ಈಗಲಾದ್ರೂ ಹೇಳಿ ಯಾವಾಗ ಮುಗಿಯುತ್ತೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಉತ್ತರ. ಇದೊಂಥರ ಮಿಲಿಯನ್ ಡಾಲರ್ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್. ಈಗ ದುಡ್ಡಿನ ವಿಚಾರಕ್ಕೆ ಬರ್ತಾ ಇದ್ದೀನಿ ನಾನು. ಇದನ್ನೇ ರಾಜ್ಯದ ಮಹಾಜನಗಳೇ ಕಣ್ಣರಳಿಸಿ ನೋಡಿ ವಿಸ್ತಾರ ನ್ಯೂಸ್ನಲ್ಲಿ. ಯೋಜನೆ ಮುಗಿಬೇಕಾಗಿತ್ತು 3 ವರ್ಷದಲ್ಲಿ. ಅವಾಗ ಅವರು ಹೇಳಿದ್ದು 12,000 ಕೋಟಿ. 12,000 ಕೋಟಿ ನೆನಪಿರ್ಲಿ, 12 ಕೋಟಿ ಅಲ್ಲ, 12,000 ಕೋಟಿ. ಆದರೆ 2024 ಹೊಸ್ತಿಲಲ್ಲಿ ಇದ್ದೀವಿ ನಾವು. ಯೋಜನೆ ವೆಚ್ಚ ಇವತ್ತಿಗಾಗಿರೋದು 24,000 ಕೋಟಿ. 10,000, 100,000, 1,000 ಕೋಟಿ ಹೊರಟೋಯ್ತು. 24,000 ಕೋಟಿ ಈಗ ಸರ್ಕಾರ ಏರಿಸಿರೋದು. ಯೋಜನಾ ವೆಚ್ಚ ಡಬಲ್ ಆಯ್ತು. ಯೋಜನೆ ಪೂರ್ಣ ಆಗ್ತಾ ಇದೆಯಾ ಅಂದ್ರೆ ಯಾರಿಗೂ ಉತ್ತರ ಗೊತ್ತಿಲ್ಲ. ಹೋಗ್ಲಿ, ಎಷ್ಟು ಪರ್ಸೆಂಟೇಜ್ ಆಗಿದೆ ಯಾರು ಹೇಳಕ್ ರೆಡಿ ಆಗಿಲ್ಲ. ಇನ್ನೆಷ್ಟು ಆಗಬೇಕು ಯಾರಿಗೂ ಗೊತ್ತಿಲ್ಲ. ದುಡ್ಡು ಎಷ್ಟು ಖರ್ಚಾಗಿದೆ? 12,000 ಕೋಟಿ ಇತ್ತು, ಈಗ ಎಸ್ಟಿಮೇಟೆಡ್ 24,000 ಕೋಟಿಗೆ ಬಂದು ನಿಂತಿದೆ. ಅಯ್ಯೋ, ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, 1,000 ಕೋಟಿ ರೀ ನಮ್ ದುಡ್ಡಿದು. ಎತ್ತಿನ ಹೊಳೆ ಯೋಜನೆಗೆ ಸರ್ಕಾರದಿಂದ ಗುತ್ತಿಗೆದಾರರಿಗೆ ದುಡ್ಡು ಹರಿತಿರೋದು ಮಾತ್ರ ಸತ್ಯ. 1,000 ಕೋಟಿ. ಪ್ರತಿಯೊಬ್ಬ ಕರ್ನಾಟಕದ ಜನ ನೋಡ್ಲೇಬೇಕಾದಂತಹ ಸುದ್ದಿ ಇದು. ನಮಗೆ ಔಷಧಿ ಸಿಗ್ತಿಲ್ಲ, ನಮಗೆ ಒಂಚೂರು ದಿನ ಬಳಕೆಯ ವಸ್ತು ಹೆಚ್ಚಾದ್ರೆ ಗ್ಯಾಸೋ ಬೇಳೆನೋ ತರಕಾರಿನೋ ಬಸ್ ಚಾರ್ಜೋ ಟ್ರೈನ್ ಚಾರ್ಜೋ ಬದುಕ ಕಷ್ಟ ಆಗ್ಬಿಡುತ್ತೆ. ದಿನಗೂಲಿ ನೌಕರರು ಒದ್ದಾಡ್ತಾರೆ, ಎಂಪ್ಲಾಯೀಸ್ ಒದ್ದಾಡ್ತಾರೆ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಏನೇನೋ ಮನೆ ಮಾಡ್ಕೋಬೇಕು ಅಂತಾರೆ. ಒಂದಷ್ಟು ಒದ್ದಾಟದಲ್ಲಿ ಇರ್ತೀವಿ ನಾವೆಲ್ಲ. ಆದರೆ 24,000 ಕೋಟಿಗೆ ಬಂದು ನಿಂತಿದೆ ಈಗ. 12,000 ಕೋಟಿ ಇತ್ತು, ಆ 3 ವರ್ಷದಲ್ಲಿ ಮುಗಿಸಿದ್ರೆ ಹೋಗ್ಲಪ್ಪ, ಏನೋ ಎಮರ್ಜೆನ್ಸಿ ಏನೋ ಎಲ್ಲ ಆಗುತ್ತೆ, ಇನ್ನೊಂದು ವರ್ಷ ಎಕ್ಸ್ಟ್ರಾ ತಗೊಳ್ಳಿ. ಹೋಗ್ಲಿ ಬೇಡ, ಇನ್ನೂ 1 ವರ್ಷ ಎಕ್ಸ್ಟ್ರಾ ತಗೊಳ್ಳಿ. ಹಾ, ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಷ್ಟಾಯ್ತು? 10 ವರ್ಷಕ್ಕೆ ಬಂದು ನಿಂತಿದೆ. ಈ 10 ವರ್ಷದಲ್ಲಿ ಗುತ್ತಿಗೆದಾರರಿಗೆ 1,000,000,000,000 ಕೋಟಿ ಅಕ್ರಮದ ಹೊಳೆಯಾಗಿ ಹರಿತಾ ಇದೆ. ಅದು ಈಗಿರುವಂತಹ ದೊಡ್ಡ ದೊಡ್ಡ ಅಕ್ರಮದ ಆರೋಪ. ಈ ವಾಸನೆ ಗೊತ್ತಾಗ್ದಾಗ್ಲೇ ವಿಸ್ತಾರ ನ್ಯೂಸ್ ಗಟ್ಟಿ ಧ್ವನಿ ಮಾಡಿ ನಿಲುವು ತೆಗೆದುಕೊಂಡು ನಮ್ಮ ವಿಶೇಷ ಟೀಮ್ ಆನ್ ಗ್ರೌಂಡ್ ಗೆಳಿದ್ರು. ಅಲ್ಲೇನಾಗ್ತಾ ಇದೆ ಅಂತ ಬನ್ನಿ ಬನ್ನಿ ತೋರಿಸ್ತೀನಿ. ವಿಜುವಲ್ಸ್ ಇನ್ನೂ ಇದೆ, ಇನ್ನೂ ಜನ ಮಾತಾಡ್ತಾರೆ, ಇನ್ನೂ ಭಯಂಕರ ಎಕ್ಸ್ಕ್ಲೂಸಿವ್ ಇದೆ, ಅದನ್ನು ತೋರಿಸ್ಬೇಕು. ಇದುವರೆಗೆ ಲೈನ್ಸಲ್ಲಿ ತೋರಿಸ್ತಿದ್ವಿ,
ಈಗ ವಿಜುವಲ್ಸ್ ಅಲ್ಲಿ ತೋರ್ಸಕ್ ಶುರು ಮಾಡ್ತೀವಿ. ವಿಸ್ತಾರ ನ್ಯೂಸ್ ಬಿಗ್ ರಿಪೋರ್ಟ್, ಎತ್ತಿನ ಹೊಳೆ ಬಗ್ಗೆ ಜನರಲ್ಲಿ ಕೂಗಿದ್ದ ಬೆನ್ನಲ್ಲೇ ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಶುರು ಮಾಡಿದ್ವಿ. ಲಾಸ್ಟ್ ಬ್ರೇಕಿಂಗ್ ನ್ಯೂಸ್ ಇದು ನಾನು ಕೊಡ್ತಾ ಇರೋದು. ಇದಾದ್ಮೇಲೆಲ್ಲ ನಾನ್ ಮಾತಾಡಲ್ಲ, ಜನ ಮಾತಾಡ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡ್ತಾರೆ, ಎಕ್ಸ್ಪರ್ಟ್ಗಳು ಮಾತಾಡ್ತಾರೆ. ಇದು ವಿಸ್ತಾರ ನ್ಯೂಸ್ ನ ಒಂದು ದೊಡ್ಡ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್, ಬ್ರೇಕಿಂಗ್ ನ್ಯೂಸ್ ನಂಬರ್ 24. ಶ್ರೀಸಾಮಾನ್ಯರ ಜೊತೆಯಲ್ಲೇ ತಜ್ಞರು ವಿಜ್ಞಾನಿಗಳ ಖಚಿತ ಅಭಿಪ್ರಾಯಗಳ ಬೆನ್ನಲ್ಲೇ ರಿಯಾಲಿಟಿ ಚೆಕ್ ಮಾಡಕ್ ಶುರು ಮಾಡಿದ್ವಿ ನಾವು. ಎತ್ತಿನ ಹೊಳೆ ಯೋಜನೆಯ ವ್ಯಾಪ್ತಿಯ 7-8 ಜಿಲ್ಲೆಗಳಲ್ಲಿ ಗ್ರೌಂಡ್ ರಿಪೋರ್ಟ್ ಗೆಳಿದ್ವಿ ನಾವು. ನಮಗೂ ಶಾಕ್ ಆದಿತ್ತು. ಎತ್ತಿನ ಹೊಳೆ ಕಾಮಗಾರಿ ಕರ್ಮಕಾಂಡಗಳ ಕುರಿತು ಪಿನ್ ಟು ಪಿನ್ ದೃಶ್ಯ ದಾಖಲೆ ಸಮೇತ ತೋರಿಸ್ತೀವಿ ಕೆಲವೇ ಕ್ಷಣದಲ್ಲಿ. ಬಿಡಲ್ಲ, ಹಾಗಾಗೇನೆ ಇನ್ ಡೀಟೇಲ್ ಧುಮುಕಿದ್ವಿ. ವಿಸ್ತಾರ ನ್ಯೂಸ್ ವಾಹಿನಿಯ ಪ್ರತಿನಿಧಿಗಳು ಆನ್ ಗ್ರೌಂಡ್ ಗೆಳಿದ್ರು. ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೊಡೋದಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ. ದೃಶ್ಯಗಳ ಸಮೇತ ಈ ಅಕ್ರಮದ ಹೊಳೆ ಏನಾಗ್ತಾ ಇದೆ ಹೇಳೋದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಈಗ ದಾಹ ದಾಹ ದಾಹ, ನೀರು ಬೇಕು ನೀರು ಬೇಕು ನೀರು ಬೇಕು ಅಂತ ಅನುಕ್ಷಣವೂ ಕುಡಿಯೋ ನೀರು ನಮ್ಮೆಲ್ಲರಿಗೂ ಕೂಡ ಬಹಳ ಅವಶ್ಯಕ, ಕೃಷಿಗೆ ಅವಶ್ಯಕ. ನೀರಿಗೋಸ್ಕರ ಹಲವು ದಶಕಗಳಿಂದ ಜಾತಕ ಪಕ್ಷಿ ಹಾಗೆ ಕಾಯ್ತಿರುವಂತಹ ಹಲವು ಜಿಲ್ಲೆಗಳ ಜನರಿಗೆ ಆಳುವ ಸರ್ಕಾರಗಳು ಮಾಡ್ತಿರೋದಾದರೂ ಏನು ಅನ್ನೋದಕ್ಕೆ ನಾವಿದೀಗ ಪಿನ್ ಟು ಪಿನ್ ರಿಯಾಲಿಟಿ ಚೆಕ್ ಅನ್ನ ನಿಮ್ಮುಂದೆ ಇಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಯೋಜನೆಯಲ್ಲಿ ಏನಾಗ್ತಾ ಇದೆ ಅದನ್ನ ನಾವು ನಿಮಗೆ ತೋರಿಸ್ತೀವಿ. ಇದು ವಿಸ್ತಾರ ನ್ಯೂಸ್ ಟೀಮ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಮಿಸ್ ಮಾಡದೆ ನೀವು ನೋಡಲೇಬೇಕಾದ ಸ್ಟೋರಿ ಅದು. ಹಾಗಾದ್ರೆ ಏನದು, ಬನ್ನಿ ತೋರಿಸ್ತೀನಿ. ದಶಕಗಳಿಂದ ಜೀವ ಜಲಕ್ಕಾಗಿ ಬಳಲ್ತಾ ಇರೋ ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರಾವರಿಗಾಗಿ ಸರ್ಕಾರ ಆರಂಭಿಸಿದ ಯೋಜನೆಯೇ ಎತ್ತಿನ ಹೊಳೆ. ನೀರಾವರಿ ತಜ್ಞ ದಿವಂಗತ ಡಾಕ್ಟರ್ ಜಿಎಸ್ ಪರಮಶಿವಯ್ಯ ಅವರ ವರದಿ ಆಧರಿಸಿ ಶುರು ಮಾಡಿದ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಆರಂಭದಿಂದಲೂ ಒಂದಲ್ಲ ಒಂದು ಅಪಸ್ವರ ಕೇಳಿಬರ್ತಿದೆ. 2014 ಮಾರ್ಚ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿ ಇನ್ನು ಕೆಲವೇ ವರ್ಷಗಳಲ್ಲಿ ಪಶ್ಚಿಮ ಘಟ್ಟದಿಂದ ಕೋಲಾರಕ್ಕೆ ನೀರು ಹರಿಯುತ್ತೆ ಎಂದಿದ್ರು. ಆದರೆ ಬರೋಬ್ಬರಿ 1 ದಶಕ ಕಳೆದರೂ ಒಂದೇ ಒಂದು ಹನಿ ನೀರು ಸಹ ಫಲಾನುಭವಿಗಳಿಗೆ ಸಿಕ್ಕಿಲ್ಲ. ಯೋಜನೆಯ ವೆಚ್ಚ ಡಬಲ್ ಆಗಿದೆಯೇ ಹೊರತು ಕಾಮಗಾರಿ ಮಾತ್ರ ಮುಗಿಸಲು ಸಾಧ್ಯವಾಗಿಲ್ಲ. ಎತ್ತಿನ ಹೊಳೆ ಯೋಜನೆಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಕೂಗು ಕೇಳಿಬಂದ ಬೆನ್ನಲ್ಲೇ ವಿಸ್ತಾರ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಾಡ್ತಿದೆ. ಈ ಯೋಜನೆ ಬಗ್ಗೆ ಪರಿಸರವಾದಿಗಳು, ವಿಷಯ ತಜ್ಞರು, ಹೋರಾಟಗಾರರನ್ನ ಮಾತನಾಡಿಸುತ್ತಾ ಹೋದಾಗ ಎತ್ತಿನ ಹೊಳೆ ಯೋಜನೆ ಬರೀ ಎತ್ತುವಳಿ ಯೋಜನೆ ಆಗಿದೆಯಾ ಅನ್ನೋ ಸಂಶಯ ಮೂಡಿಸ್ತಿದೆ. ಎತ್ತಿನ ಹೊಳೆ ಪ್ರದೇಶದಲ್ಲಿ 179 square kilometers ಪ್ರದೇಶದಲ್ಲಿ ಉತ್ಪನ್ನ ಆಗೋ ನೀರನ್ನು ನಾವು ಅಂದಾಜು ಮಾಡಿದಾಗ 9.55 TMC ನೀರು ನಮ್ಗೆ ಅಲ್ಲಿ ಲಭ್ಯತೆ ಇದೆ. 45% ಅಷ್ಟು ದಿ ನೀತಿ ಹರಿದ್ವರ್ಣ ಕಾಡು, ಎಲೆ ಉದುರೋ ಕಾಡುಗಳಿನ ಪ್ರದೇಶ ಇದೆ. 28% ಅಷ್ಟು ಹಾರ್ಟಿಕಲ್ಚರ್ ಪ್ರದೇಶ ಇದೆ. ಅಲ್ಲಿ ನಾವು ಎಷ್ಟು ನೀರು ಲಭ್ಯತೆ ಇರಬಹುದು ಅಂತ ಅಂದಾಜು ಮಾಡಿದಾಗ 9.55 TMC ನೀರಿದೆ. ಅದರಲ್ಲಿ ಸ್ಥಳೀಯರಿಗೆ ಅವರ ವ್ಯವಸಾಯಕ್ಕಿರಬಹುದು ಅಥವಾ ದಿ ಹಾರ್ಟಿಕಲ್ಚರ್ ಲ್ಯಾಂಡ್ ಗೆ ಇರಬಹುದು, ಅದಕ್ಕೆ 5.8 TMC ನೀರಿನ ರಿಕ್ವೈರ್ಮೆಂಟ್ ಇದೆ. ಅದೇ ರೀತಿ ಮೀನಿಗೆ ಇನ್ನೊಂದು 2.5-2.8 TMC ನೀರಿನ ರಿಕ್ವೈರ್ಮೆಂಟ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ತೆಗೆದಾಗ ನಮಗೆ ಬರೀ 0.85 TMC ನೀರಿನ ಲಭ್ಯತೆ ಇದೆ. ಇನ್ನು ಸರ್ಕಾರದ ವರದಿ ಪ್ರಕಾರ ಈ ಯೋಜನೆಯಿಂದ 24 TMC ನೀರು ಬರಪೀಡಿತ ಜಿಲ್ಲೆಗಳಿಗೆ ಸಿಗುತ್ತೆ. ವಾಸ್ತವದಲ್ಲಿ ಈ ಯೋಜನೆ ಪೂರ್ಣಗೊಂಡ ನಂತರ 7 ಜಿಲ್ಲೆಗಳಿಗೆ ಸಿಗೋ ನೀರೆಷ್ಟು ಅನ್ನೋದನ್ನ ಪ್ರೊಫೆಸರ್ ಟಿ ರಾಮಚಂದ್ರ ಅವರು ವಿವರಿಸಿದ್ದಾರೆ ನೋಡಿ. ನಮ್ಮ ಸರ್ಕಾರದವರು ವರದಿ ಪ್ರಿಪೇರ್ ಮಾಡಿದಾಗ 24 TMC ನೀರನ್ನು ಚಿಕ್ಕಬಳ್ಳಾಪುರ,
ಕೋಲಾರಕ್ಕೆ ಟ್ರಾನ್ಸ್ಫರ್ ಮಾಡುವ ಒಂದು ಯೋಜನೆ ಅಂತ ಹೇಳಿದರು. ನಮ್ಮ ಎಸ್ಟಿಮೇಟ್ ಪ್ರಕಾರ, ಸೈಂಟಿಫಿಕ್ ಅಸೆಸ್ಮೆಂಟ್ ಪ್ರಕಾರ ಓನ್ಲಿ 0.85 TMC ಅಷ್ಟು ನೀರಿನ ಲಭ್ಯತೆ ಇದೆ. 0.85 TMC ನೀರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ 13,000 ಕೋಟಿನ ಮಾಡುವುದು ದುಂದು ವೆಚ್ಚ ಅಂತ ಹೇಳಿ ನಾನು ಭಾಳ ಹಿಂದಿಂದ ಹೇಳಿದ್ದೇನೆ. ಅದೇ ರೀತಿ ಈಗ 13,000 ಕೋಟಿ ಹೋಗಿ 24,000 ಕೋಟಿ ಅಷ್ಟು ಜಾಸ್ತಿ ಆಗಿದೆ. ಈ ಯೋಜನೆಯಿಂದ ದಟ್ಟ ಕಾಡು ನಾಶವಾಗ್ತಾ ಇದ್ದು ಇದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಸಹ ಕಡಿಮೆಯಾಗುತ್ತೆ. ಈಗ ದ ಪ್ರಾಜೆಕ್ಟ್ ತಗೊಳ್ಳೋದಕ್ಕೆ ಆಲ್ಮೋಸ್ಟ್ 8-9 ಇಯರ್ಸ್ ಆಗಿದೆ. ಬಹಳಷ್ಟು ಅನಾಹುತಗಳು ಆ ಪ್ರದೇಶದಲ್ಲಾಗಿದೆ. ಕಾಡುಗಳಿದ್ದ ದಟ್ಟವಾದ ಕಾಡಿನ ಪ್ರದೇಶದಲ್ಲಿ ಇಂತಹ ಪ್ರಾಜೆಕ್ಟ್ ಮಾಡೋದರಿಂದ ಕಾಡು ನಾಶ ಆಗಿದೆ. ಕಾಡು ನಾಶ ಆದಾಗ ಆ ಜಲಾನಯನ ಪ್ರದೇಶದಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ. ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆದಾಗ ಆ 9.55 TMC ಇವಾಗ ಇನ್ನಷ್ಟು ಕಡಿಮೆ ಆಗಿದೆ ಅನ್ನೋದು ನಮ್ಮ ಅಂದಾಜಿಂದ ತಿಳಿದು ಬಂದಿದೆ. ಪಶ್ಚಿಮ ಘಟ್ಟ ಅಂದರೆ ಹಾಸನ ಜಿಲ್ಲೆ ಸಕಲೇಶ್ಪುರದ ದಟ್ಟಾರಣ್ಯದಲ್ಲಿ ಎತ್ತಿನ ಹೊಳೆ ಸೇರಿ 7-8 ಹಳ್ಳಗಳ ನೀರನ್ನ ಕಿರು ಅಣೆಕಟ್ಟುಗಳ ಮೂಲಕ ಸಂಗ್ರಹಿಸೋದು, ನಂತರ ಅದನ್ನ 940 ಅಡಿ ಎತ್ತರಕ್ಕೆ ಪಂಪ್ ಮಾಡಿ ಅಲ್ಲಿಂದ ಸುರಂಗ ಮಾರ್ಗದಲ್ಲಿ ಪೈಪ್ಗಳ ಮೂಲಕ 7 ಜಿಲ್ಲೆಗಳಿಗೆ ನೀರು ಹರಿಸ್ತೀವಿ ಅನ್ನೋ ಸರ್ಕಾರದ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ. ಇನ್ನೊಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ನಿತ್ಯ ಹರಿದ್ವರ್ಣ ಕಾಡು ನಾಶವಾಗ್ತಿದೆ. ಜಾಗತಿಕ ತಾಪಮಾನ ಅವೈಜ್ಞಾನಿಕ ಕಾಮಗಾರಿಗಳಿಂದ ಮಳೆಯ ಪ್ರಮಾಣವು ಕಮ್ಮಿಯಾಗಿದೆ ಅಂತಿದ್ದಾರೆ ತಜ್ಞರು. ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿಯ ಉಪನದಿಯಾದ ಎತ್ತಿನ ಹೊಳೆಗೆ ಪೆಟ್ಟು ಬಿದ್ದು ನೇತ್ರಾವತಿ ನದಿ ನೀರು ಕಡಿಮೆ ಆಯಿತು ಅಂತ ಹೋರಾಟ ಬಂದ್ ಸಹ ನಡೆಯಿತು. ಹೀಗಾಗಿಯೇ ಇದು ಫ್ಲಾಪ್ ಯೋಜನೆಯಾಗಿದ್ದು ಬಯಲು ಸೀಮೆಗೆ ನೀರು ಪೂರೈಸೋದಿರಲಿ, ಪಶ್ಚಿಮ ಘಟ್ಟದಲ್ಲೂ ನೀರಿಗೆ ಬರಬರೋ ಕಾಲ ದೂರವಿಲ್ಲ ಅಂತ ಪಶ್ಚಿಮ ಘಟ್ಟದ ಅಧ್ಯಯನಕಾರರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಎತ್ತಿನ ಹೊಳೆ ಅಂದರೆ ಅದು ನೇತ್ರಾವತಿಯ ಮೂಲ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಜೀವನದಿ ಅಂದರೆ ಅದು ಪ್ರಮುಖವಾಗಿರುವುದು ನೇತ್ರಾವತಿ. ನೇತ್ರಾವತಿ ಬರಿದಾದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ, ಅದು ಪಶ್ಚಿಮ ಘಟ್ಟಕ್ಕೂ ಸಮಸ್ಯೆ. ನದಿಗಳಿಗೆ ಸಂಪರ್ಕ ಆದರೆ ಅಲ್ಲಿಯ ಜೀವ ವೈವಿಧ್ಯತೆಗೆ ಸಮಸ್ಯೆ ಆಗ್ತದೆ. ತುಳುನಾಡಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ. ಬರಗಾಲ ಬರಬಹುದು ಅಂತ ನಾವು ಆಗಲೇ ಹೋರಾಟವನ್ನು ಆರಂಭಿಸಿದೆವು. ಯೋಜನೆ ಮಾಡಲು ಹೊರಟವರು 24 TMC ನೀರು ಖಂಡಿತ ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೊಟ್ರೆ ನಾವು ಸಹ ಜೈಕಾರ ಹಾಕ್ತೇವೆ ಅಂತಾರೆ ಪಶ್ಚಿಮ ಘಟ್ಟ ಅಧ್ಯಯನ ತಜ್ಞರಾದ ದಿನೇಶ್ ಹೊಳ್ಳ. 2002 ಪರಮೇಶ್ವರನವರು ಕೊಟ್ಟ ವರದಿಯನ್ನೇ ಈಗ ಕೂಡ ಮಾನದಂಡ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಆಗಿನ ಮಳೆಗಾಲಕ್ಕೂ ಈಗಿನ ಮಳೆಗೂ ತುಂಬ ವ್ಯತ್ಯಾಸ ಉಂಟು. ನೀರು ಎಷ್ಟು ಸ್ಟೋರೇಜ್ ಆಗ್ತದೆ, ನೀರು ಎಷ್ಟು ಡೈವರ್ಟ್ ಮಾಡ್ಬೋದು? ಯಾಕೆಂದರೆ ಇದು ಎತ್ತಿನ ಹೊಳೆ ಅಂದರೆ ಕೆಂಪು ಹೊಳೆ ಉಪನದಿಗಳು, ಎತ್ತಿನ ಹೊಳೆ, ಕೇರಿ ಹೊಳೆ, ಹೊಂಗದ ಹೊಳೆ ಅಂದರೆ ಉಪನದಿಗಳು. ಆ ಉಪನದಿಗಳಲ್ಲಿ ಕೆಂಪು ಹೊಳೆಗೆ ಎಷ್ಟು ನೀರು ಸ್ಟೋರೇಜ್ ಆಗ್ತದೆ? ಒಂದು ಕಡೆಯಲ್ಲಿ ಗುಂಡೆ ಹೈಡ್ರಲ್ ಪ್ರಾಜೆಕ್ಟ್ ಮಾಡಿದ್ರು ಸೇಮ್ ನದಿಯಲ್ಲಿ, ಅದು ಫೇಲ್ ಆಯಿತು. ಹಾಗಿರ್ಕೊಳ್ಳೋಣ, ಇದಕ್ಕೆ ನೀರಿಲ್ಲದೆ ಇದಕ್ಕೆ ನಾವು ಯಾಕೆ ಈಗ ಮಾಡ್ತಾ ಇದ್ದೇವೆ? ಅಥವಾ ಇವರು ಎಲ್ಲ ಯೋಜನೆಕಾರರು ಇದಕ್ಕೆ 24 TMC ನೀರು ಸಿಕ್ತ ಅಥೆಂಟಿಕ್ ಆಗಿ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಟ್ಟರೆ ನಾವು ಕೂಡ ನಾಳೆ ಇದಕ್ಕೆ ಜೈಕಾರ ಹಾಕ್ತೇವೆ. ತಜ್ಞರ ಪ್ರಕಾರ ಯೋಜನೆ ಅಂದಾಜಿನ ವೇಳೆ ಮಾಡಿರೋ ಮಳೆಯ ಕ್ಯಾಲ್ಕುಲೇಷನ್ ತಪ್ಪಾಗಿದೆಯಂತೆ. ಮಳೆಯ ಕ್ಯಾಲ್ಕುಲೇಷನೇ ತಪ್ಪಿದೆ ಅವರಿಗೆ. ಇಷ್ಟು ಮಳೆ ಉಂಟು, ಅಷ್ಟು ಮಳೆ ಉಂಟು, ಗೇಜ್ ಎಲ್ಲ ರಾಂಗ್ ಹೇಳ್ಕೊಂಡು. ಈಗ ಏನಾಗ್ತದೆ ಅಂತ ಹೇಳಿದ ಅವರಿಗೆ ಬಜೆಟಲ್ಲಿ ದುಡ್ಡು ಬರಬೇಕು. ಅದೇ ನಾವು ಹೇಳಿದಲ್ಲ, ಇದು ನೋಟು, ಓಟು, ಸೀಟು, ಮೂರು ವಿಚಾರ. ಬಯಲುಸೀಮೆಯವರಿಗೆ ನೀರು ಕೊಡುವಂತಹ ಯೋಜನೆಯಲ್ಲಿ ಯಾವ ರಾಜಕಾರಣಿಗೂ ಯಾವ ಪಕ್ಷಕ್ಕೂ ಇಲ್ಲ, ಕೇವಲ ಓಟು, ನೋಟು, ಸೀಟು. ಈಗ ಬಜೆಟಲ್ಲಿ 1,000 ದುಡ್ಡು ಬರ್ತದೆ. ಇನ್ನು 25 ವರ್ಷ ಕಾಮಗಾರಿ ಮಾಡಿದರೂ ಬಜೆಟಲ್ಲಿ ದುಡ್ಡು ಬರ್ತದೆ ಹೊರತು ಎತ್ತಿನ ಹೊಳೆಯಲ್ಲಿ ನೀರು ಹೋಗುವ ಅಂಶ ಶೂನ್ಯ. ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಸೇರಿ ಕೆಲ ಜಿಲ್ಲೆಗಳಲ್ಲಿ ಫ್ಲೋರೈಡ್ ಅಂಶ ಇರೋ ನೀರು ಕುಡಿದು ಜನರ ಆರೋಗ್ಯ ಹದಗೆಡ್ತಿದೆ. ಇನ್ನೊಂದು ಕಡೆ ಮಳೆ ಬಾರದೆ ಬರದಿಂದ ಕಂಗೆಟ್ಟಿರೋ ರೈತಾಪಿ ಜನ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಕುಡಿಯೋ ನೀರು, ಕೃಷಿ ನೀರಿಗಾಗಿ ಆಸೆ ಕಣ್ಣಿನಿಂದ ನೋಡ್ತಿರೋ ಶ್ರೀಸಾಮಾನ್ಯನಿಗೆ ಸರ್ಕಾರ ಆಮಿಷ ಒಡ್ತಿದೆಯೇ ಹೊರತು ಎತ್ತಿನ ಹೊಳೆ ಯೋಜನೆಯಿಂದ ನೀರು ಸಿಗೋದು ಡೌಟು ಅನ್ನೋದು ಇಲ್ಲಿನ ಜನಕ್ಕೂ ಗೊತ್ತಾಗಿದೆ. ಬರದ ಹೊರೆ ಮಧ್ಯೆಯೇ ಬೆಳೆ ಬೆಳೆಯುತ್ತಿದ್ದ ರೈತ ತನ್ನ ಜಮೀನು ಉಳಿಸಿಕೊಳ್ಳೋ ಭರದಲ್ಲಿದ್ದಾನೆ. ಇನ್ನೊಂದು ಕಡೆ ಯೋಜನಾ ವೆಚ್ಚ ಮಾತ್ರ ಸೆನ್ಸೆಕ್ಸ್ನಂತೆ ಏರ್ತಾ ಇರೋದು ನೋಡಿ, ಇದೊಂದು ಪಕ್ಕಾ ಸ್ಕ್ಯಾಮ್ ಅಂತ ಹೋರಾಟಗಾರರು ಆರೋಪಿಸಿದ್ದಾರೆ. ಎತ್ತಿನಹೊಳೆ ಅನ್ನುವಂಥ ಒಂದು ಮೋಸದ ಯೋಜನೆಯಲ್ಲಿ, ಅವೈಜ್ಞಾನಿಕ ಯೋಜನೆಯಲ್ಲಿ, ಸುಳ್ಳಿನ ಯೋಜನೆಯಲ್ಲಿ, ATM ತರ ಅಂದ್ರೆ ಸರ್ಕಾರಕ್ಕೆ ಯಾವಾಗ ಯಾವಾಗ ಚುನಾವಣೆಗಳು ಬರ್ತವೆ ಆವಾಗ ಇದನ್ನ ಈ ಗುತ್ತಿಗೆದಾರರಿಗೆ ಕೊಡೋದು, ಈ ಕಾಮಗಾರಿಗಳನ್ನ ಅವರಿಂದ ಹಣ ಪಡೆದು ಚುನಾವಣೆಗಳನ್ನು ಮಾಡುವುದು.
ಈ ರೀತಿಯಾದಂತ ಒಂದು ATM ಆಗಿದೆ ಹೊರತು ಇದರಿಂದ ನಮ್ಮ ಯಾವ ನಾಗರಿಕರಿಗಾಗಲಿ ಕುಡಿಯುವ ನೀರು ಸಿಗೋದಿಲ್ಲ, ಯಾವ ರೈತರಿಗೂ ಇದರಿಂದ ನೀರಿನ ಭದ್ರತೆ ಸಿಗೋದಿಲ್ಲ. ಎತ್ತಿನಹೊಳೆ ಯೋಜನೆ ಹೆಸರಲ್ಲಿ ರೈತರನ್ನ ಬೆದರಿಸಿ ಭೂ ಸ್ವಾಧೀನ ಪಡಿಸಿಕೊಂಡಿರೋ ಆರೋಪ ಸಹ ಕೇಳಿ ಬಂದಿದೆ. ರೈತರನ್ನ ಸಂಪರ್ಕ ಮಾಡುವಂತದ್ದೇ ಇಲ್ಲ, ಯಾರೋ ಪ್ರೈವೇಟ್ ನವರು ಬರ್ತಾರೆ, ಸರ್ವೆ ಮಾಡ್ತಾರೆ, ಏ ಇಲ್ಲಿ ಪೈಪ್ ಲೈನ್ ಹೋಗಿದ್ದಾರೆ ಅಂತ ಹೇಳುವಂಥದ್ದು, ಧಮಕಿ ಹಾಕುವಂಥದ್ದು, ಅಥವಾ ಅಲ್ಲಿ ಯಾರೋ ವಿರೋಧ ಮಾಡಿದ್ರೆ ಅವರಿಗೆ ಬೆದರಿಸುವಂಥದ್ದು, ಅಥವಾ ಇನ್ಯಾರನ್ನೋ ಕಳಿಸಿ ಅವ್ರಿಗೇನೋ ಒಂದಷ್ಟು ಆರು ಕಾಸು ಮೂರು ಕಾಸು ಕೊಡುವಂಥದ್ದು, ಇನ್ನು ಯಾರಾದರೂ ಯಾಕ್ರಿ ನಮ್ಮ ಜಮೀನಲ್ಲಿ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಬೇರೆ ಇನ್ಯಾರಾದರೂ ರಾಜಕೀಯ ಒತ್ತಡ ತರುವಂಥ ಈಗೆಲ್ಲ ಮಾಡುವಂಥದ್ದು ನಿಜವಾಗ್ಲೂ ಈ ಸಂವಿಧಾನಬದ್ಧವಾದಂಥ ಪ್ರಕ್ರಿಯೆ ಅಲ್ಲ. ಪರಿಸರ ವಿಜ್ಞಾನಿಗಳು, ತಜ್ಞರು, ಅಧ್ಯಯನಕಾರರು ಸೇರಿ ಹೋರಾಟಗಾರರನ್ನ ಮಾತನಾಡಿಸಿದ ವಿಸ್ತಾರ ನ್ಯೂಸ್ ಟೀಮ್ ಎತ್ತಿನಹೊಳೆ ಯೋಜನೆಯ 7 ಜಿಲ್ಲೆಗಳಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಿದೆ. 7 ಜಿಲ್ಲೆಗಳಲ್ಲಿ ನಮ್ಮ ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ಗೆ ಇಳಿದಾಗ ಎತ್ತಿನಹೊಳೆಯ ಅಧ್ವಾನ, ಅನಾಹುತ ಹಾಗೂ ಅನ್ಯಾಯಗಳು ಕಣ್ಣಿಗೆ ಬಿದ್ದಿವೆ. ಎತ್ತಿನಹೊಳೆ ಯೋಜನೆಯಿಂದ ನೀರು ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಎತ್ತಿನಹೊಳೆ ಯೋಜನೆ ಅಧ್ವಾನದಿಂದ, ಅವೈಜ್ಞಾನಿಕ ಕಾಮಗಾರಿಗಳಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಪಿನ್ ಟು ಪಿನ್ ಕೇಸ್ ಸ್ಟಡಿಗಳನ್ನ ಒಂದೊಂದಾಗಿ ನಿಮಗೆ ತೋರಿಸ್ತೀವಿ, ನೋಡ್ತೀರಿ. ಬ್ಯೂರೋ ರಿಪೋರ್ಟ್, ವಿಸ್ತಾರ ನ್ಯೂಸ್. ಇದು ಒಂದು ಹಂತದ ಗ್ರೌಂಡ್ ರಿಪೋರ್ಟ್, ನಿಮ್ಗೊಂದು ಐಡಿಯಾ ಬರಲಿ ಅಂತ ತೋರಿಸಿದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಜನ ಕೂಡ ಮಾತಾಡಿದ್ದಾರೆ. ಈ ಬರದ ಬೇಗೆಯಿಂದ ಬಳಲ್ತಿರುವಂತಹ ಬಯಲುಸೀಮೆ ಜನ ನಮಗೆ ನೀರು ಸಿಗುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಆದರೆ ಎತ್ತಿನಹೊಳೆ ಯೋಜನೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಅಲ್ಲೊಂದು ಕರಾಳ ಮಾಫಿಯಾ ಬಸ್ ಗುಡ್ತಾ ಇದೆ. 7 ಜಿಲ್ಲೆಗಳಿಗೆ ನೀರು ಕೊಡ್ತೀವಿ ಅಂತ 10 ವರ್ಷದಿಂದ ಸರ್ಕಾರಗಳು ಸತಾಯಿಸ್ತೀಯ ಹೊರತು ಇದುವರೆಗೂ ಕೂಡ ಈ ಯೋಜನೆ ಮುಗಿಸುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ. ಹಾಗಾದ್ರೆ ಏನಿದು ಎತ್ತಿನಹೊಳೆಯ ಕರಾಳ ಸತ್ಯ? ಏನೆಲ್ಲ ಕರ್ಮಕಾಂಡ ಹೆಡೆ ಬಿಚ್ಚಿಕೊಳ್ತಾ ಇದೆ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ವಿಸ್ತಾರ ನ್ಯೂಸ್ ಈ ಕ್ಷಣ ನಿಮ್ಮ ಮುಂದೆ ಇಡ್ತಾ ಇದೀವಿ, ಬನ್ನಿ ತೋರಿಸ್ತೀನಿ. ಎತ್ತಿನಹೊಳೆ ಯೋಜನೆ ಹೆಸರಿನಲ್ಲಿ ಜನರ ಜೊತೆ ರಾಜಕಾರಣಿಗಳ ಚೆಲ್ಲಾಟ. ಪಬ್ಲಿಕ್ ಪ್ರಾಜೆಕ್ಟ್ ಅಂತ ಹೇಳಿಕೊಂಡು ಅಧಿಕಾರಿಗಳು ಆಡ್ತಿದ್ದಾರ ಆಟ? ಗುತ್ತಿಗೆದಾರರಿಗೆ ಗ್ಯಾರಂಟಿ ಯೋಜನೆ ಆಗೋಯ್ತ ಎತ್ತಿನಹೊಳೆ ಯೋಜನೆ? ಬರ ಅಂದ್ರೆ ಎಲ್ಲರಿಗೂ ಇಷ್ಟ ಅಂತ ಖ್ಯಾತ ಪತ್ರಕರ್ತ ಪಿ ಸಾಯಿನಾಥ್ ಪುಸ್ತಕ ಬರೆದಿದ್ರು. ಆ ಪುಸ್ತಕದ ಮೂಲಕ ದೇಶದ ರೈತಾಪಿ ಜನರ ದುಸ್ಥಿತಿ ತೆರೆದಿಟ್ಟಿದ್ರು. ಹಾಗೇನೆ ಈಗ ನಿಮ್ಮ ವಿಸ್ತಾರ ನ್ಯೂಸ್ ಎತ್ತಿನಹೊಳೆ ಯೋಜನೆಯ ಒಂದೊಂದೇ ಕರ್ಮಕಾಂಡದ ಕಹಾನಿಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದೆ. ಕೆಲವೇ ವರ್ಷಗಳಲ್ಲಿ ಯೋಜನೆ ಪೂರ್ಣವಾಗುತ್ತೆ ಅಂತ ಹೇಳಿ ಒಂದು ದಶಕ ಕಳೆದ್ರೂ ಯೋಜನೆಯ ಅರ್ಧ ಭಾಗ ಕೂಡ ಮುಗಿದಿರೋದು ಡೌಟು. ಏನಿದರ ಇನ್ಸೈಡ್ ಕಹಾನಿ ಅಂತ ಹೊರಟ್ರೆ ಕರಾಳ ಸತ್ಯ ಕಾಣಿಸೋಕೆ ಶುರುವಾಗುತ್ತೆ. ಇದೊಂದು ದೊಡ್ಡ ಮಾಫಿಯಾ ಅನ್ನೋ ಸಂಶಯಕ್ಕೆ ಎಡೆ ಮಾಡಿಕೊಡ್ತಿದೆ. ಹಲವಾರು ವಿಜ್ಞಾನಿಗಳು, ತಜ್ಞರು, ಪರಿಸರವಾದಿಗಳ ಜೊತೆ ಮಾತನಾಡಿದ್ದಲ್ಲದೆ ಯೋಜನೆ ಹಾದುಹೋಗಿರುವ ಜಿಲ್ಲೆಗಳಲ್ಲಿ ನಿಮ್ಮ ವಿಸ್ತಾರ ನ್ಯೂಸ್ ಟೀಮ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮೂಲತಃ ಕರಾವಳಿಯವರು, ಉದ್ಯಮಿ ಹಾಗೂ ಪರಿಸರ ಚಿಂತಕರಾಗಿರುವ ಡಾಕ್ಟರ್ HS ಶೆಟ್ಟಿಯವರು ಎತ್ತಿನಹೊಳೆ ಯೋಜನೆಯ ಕರಾಳ ಸತ್ಯಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ನೀಡಿದ್ದಾರೆ. ಒಂದನೇದು ನೀರು ಲಭ್ಯನಾ ಅಂತ ಕೇಳಿದ್ರೆ, ನನ್ನ ಪ್ರಕಾರ ಆ ಹೊಳೆಯಲ್ಲಿ 24 TMC ನೀರಿರಲಿಕ್ಕಿಲ್ಲ. ಒಂದು ಕಾಲದಲ್ಲಿ ಆ ಹೊಳೆಯಲ್ಲಿ ಬೇಕಾದಷ್ಟು ನೀರಿತ್ತು. ಈಗ ಅಂದರೆ ಡಿಫಾರೆಸ್ಟೇಷನ್, ಬೇರೆ ಬೇರೆ ಕಾರಣದಿಂದ ಅಲ್ಲಿ ಮಳೆ ಬರೋದಿಲ್ಲ, ಮಳೆ ಬರೋದು ಕಡಿಮೆ ಆಗಿದೆ. ಎರಡನೇದಾಗಿ ಗ್ಲೋಬಲ್ ವಾರ್ಮಿಂಗ್ ಏನು ಹೇಳ್ತಾರೆ, ಅದರಿಂದ ಅದು ಎಫೆಕ್ಟ್ ಆಗಿ ಡಿಫಾರೆಸ್ಟೇಷನ್ ಆಗಿದೆ ಮತ್ತು ಗ್ಲೋಬಲ್ ವಾರ್ಮಿಂಗಿಂದ ನೀರು ಕಡಿಮೆ ಆಗಿದೆ. ಖಂಡಿತವಾಗಿ 24 TMC ನೀರು ಸಿಗಲಿಕ್ಕಿಲ್ಲ, 10 TMCಕ್ಕಿಂತ ಹೆಚ್ಚು ನೀರು ಸಿಗಲಿಕ್ಕಿಲ್ಲ ಎಲ್ಲ ಸೇರಿ. ಕೇಳಿದ್ರಲ್ವಾ, ಪರಿಸರ ಚಿಂತಕರಾಗಿರೋ ಡಾಕ್ಟರ್ HS ಶೆಟ್ಟಿ ಅವರು ಹೇಳಿದ ಮಾತುಗಳನ್ನ ಇದನ್ನೇ IISc ವಿಜ್ಞಾನಿ ಪ್ರೊಫೆಸರ್ TV ರಾಮಚಂದ್ರ ಅವರು ಸಹ ಸರ್ಕಾರಕ್ಕೆ ಸಾರಿ ಸಾರಿ ಹೇಳಿದ್ದಾರೆ. 24 TMC ಅಲ್ಲ, ಯೋಜನೆ ನಿಜವಾಗಿಯೂ ಮುಗಿದ್ರೆ ಅಲ್ಲಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ತರೋಕೆ ಸಾಧ್ಯವಾಗುವುದು ಕೇವಲ 0.85 TMC ನೀರು ಮಾತ್ರ ಅಂತ. ಇದೊಂದು ಅವೈಜ್ಞಾನಿಕ ಯೋಜನೆ ಅಂತ ಗೊತ್ತಿದ್ರೂ ಯಾವುದೇ ಸರ್ಕಾರ ಬಂದರೂ ಜಾಣ ಮೌನ ವಹಿಸಿರೋದು ಯಾಕೆ ಗೊತ್ತಾ? ಎತ್ತಿನಹೊಳೆ ಯೋಜನೆ ಹಿಂದೆ ಭೂಗತ ಲೋಕದ ನಂಟು ಇದೆಯಾ? ಏನದು ರಹಸ್ಯ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಇದು ಏನು ಅಂದ್ರೆ, ದಿಸ್ ಪ್ರಾಜೆಕ್ಟ್ ಇಸ್ ನಾಟ್ ಎ ಗವರ್ಮೆಂಟ್ ಪ್ರಾಜೆಕ್ಟ್, ದಿಸ್ ಈಸ್ ಎ ಕಾಂಟ್ರಾಕ್ಟರ್ಸ್ ಪ್ರಾಜೆಕ್ಟ್, ಅಂಡ್ ದಿಸ್ ಪ್ರಾಜೆಕ್ಟ್ ಇಸ್ ರನ್ ಬೈ ದಿ ಕಾಂಟ್ರಾಕ್ಟರ್. ವಾಟ್ ದೇ ಸೇ ಇಟ್ ಹ್ಯಾಪನ್ಸ್,
ಆ್ಯಂಡ್ ದೆರ್ ಇಸ್ ಎ ಹ್ಯೂಜ್ ಮಾಫಿಯಾ ಆ್ಯಂಡ್ ಹ್ಯೂಜ್ ಲಾಬಿ. ನನಗೆ ಸಮ್ ಆಫ್ ಮೈ ಫ್ರೆಂಡ್ಸ್ ವಾರ್ನ್ ಮೀ ಆಲ್ಸೋ, ಯು ಸ್ಟೇ ಅವೇ ಫ್ರಮ್ ಇಟ್ ಆ್ಯಂಡ್ ಯುವರ್ ಲೈಫ್ ಕ್ಯಾನ್ ಯು ಆರ್ ಎಂಡೇಂಜರಿಂಗ್ ಯುವರ್ ಲೈಫ್ ಅಂತ ಕೆಲವು ಫ್ರೆಂಡ್ಸ್ ಕೂಡ ನನಗೆ ಸಜೆಸ್ಟ್ ಮಾಡಿ, ಯು ಬಿ ಅವೇ ಫ್ರಮ್ ಇಟ್, ದರ್ ಆರ್ ಇನ್ಸ್ಟೆನ್ಸಸ್ ವೆನ್ ಯು ಅಬ್ಸ್ಟ್ರಕ್ಟೆಡ್ ಇಟ್ ಈವನ್ ಕೆಲವು ಆರ್ ಟಿ ಐ ಆಕ್ಟಿವಿಸ್ಟ್, ಕೆಲವು ಎನ್ವೈರನ್ಮೆಂಟಲ್ ದೇ ಹ್ಯಾವ್ ಬಿನ್ ನಾಕ್ ಡೌನ್ ಅಂತ. ಫಾರ್ಚುನೇಟ್ಲಿ ನಥಿಂಗ್ ಎಸ್ ಸಚ್ ಎಸ್ ಹ್ಯಾಪನ್ ಟು ಮೀ ಸೋ ಫಾರ್, ಬಟ್ ಐ ಗಾಟ್ ಓನ್ಲಿ ಥ್ರೆಟನಿಂಗ್ ಕಾಲ್ಸ್. ಕಾಂಟ್ರಾಕ್ಟರ್ಸ್ ಕಳ್ಳಾಟಕ್ಕೆ ಹಣ ಲೂಟಿಗೆ ಸಾಥ್ ನೀಡ್ತಿರೋದು ಬೇರ್ಯಾರು ಅಲ್ಲ, ನಮ್ಮ ಘನ ಸರ್ಕಾರದ ವಿಶ್ವೇಶ್ವರಯ್ಯ ಜಲ ನಿಗಮ. ಎತ್ತಿನಹೊಳೆ ಯೋಜನೆ ಅಧ್ವಾನದ ಮೂಲಕ ಇಂಜಿನಿಯರಿಂಗ್ ದಂತಕಥೆ ವಿಶ್ವೇಶ್ವರಯ್ಯ ಅವರ ಹೆಸರಿಗೆ ನಮ್ಮ ನಿಗಮವೇ ಮಸಿ ಬಳಿಯುತ್ತಿದೆ. ಇವರ ಕಂಪನಿ ಹೆಸರೇನು? ವಿಶ್ವೇಶ್ವರಯ್ಯ ಜಲ ನಿಗಮ ಅಂತ. ವಿಶ್ವೇಶ್ವರಯ್ಯ ಯಾರು? ಅವರು ಹೀ ಹ್ಯಾಸ್ ಡನ್ ಎ ಮಾರ್ವೆಲ್ ಆಫ್ ಎಂಜಿನಿಯರಿಂಗ್ ಇನ್ ದಿ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಲ್ಲಿ ಕೂಡ ಎಂಜಿನಿಯರಿಂಗ್ ಸ್ಟೂಡೆಂಟ್ ದೇ ಸ್ವ್ಯಾರ್ ಬೈ ನೇಮ್ ಆಫ್ ವಿಶ್ವೇಶ್ವರಯ್ಯ. ಅಂಥವರ ಹೆಸರಲ್ಲಿ ಮಾಡಿದಂಥ ಒಂದು ಈ ಸಂಸ್ಥೆ ಸ್ವಲ್ಪ ಆದರೂ ಅವರಿಗೆ ಮರ್ಯಾದೆ ಕೊಡಬೇಕು. ಇಲ್ಲಿ ಏನು ಕೊಲಾಸಲ್ ಡ್ಯಾಮೇಜ್ ಆಫ್ ಎಂಜಿನಿಯರಿಂಗ್, ಇಟ್ಸ್ ಎ ಮರ್ಡರ್ ಆಫ್ ಎಂಜಿನಿಯರಿಂಗ್. ಎತ್ತಿನಹೊಳೆ ಯೋಜನೆಯ ಬೆಚ್ಚಿ ಬೀಳಿಸೋ ಸತ್ಯ ಏನು ಗೊತ್ತಾ? ತೆರೆದ ಕಾಲುವೆ ಮೂಲಕ ನೀರು ಹಾಯಿಸಿದ್ರೆ ಪ್ರತಿ ಕಿಲೋಮೀಟರ್ಗೆ 3 ಕೋಟಿ ರೂಪಾಯಿ ಇತ್ತಂತೆ. ತೆರೆದ ಕಾಲುವೆ ಆದರೆ ನೀರು ಆವಿಯಾಗುತ್ತೆ, ರೈತರು ನೀರು ಕದಿಯಬಹುದು ಅಂತ ಪೈಪ್ ಲೈನ್ ಪ್ಲಾನ್ ತಂದ ಕಾಂಟ್ರಾಕ್ಟರ್ ಮಾಫಿಯಾ ಪೈಪ್ ಲೈನ್ ಮೂಲಕ 1000 ಕೋಟಿಗೆ ಸ್ಕೆಚ್ ಹಾಕಿದ್ದಾರೆ. ಎತ್ತಿನ ಹೊಳೆಯಿಂದ ಯೋಜನೆ ಕೋಲಾರಕ್ಕೆ 270 ಕಿಲೋಮೀಟರ್ ಮಾರ್ಗ, ಪೈಪ್ ಲೈನ್ಗೆ 1 ಕಿಲೋಮೀಟರ್ಗೆ ಸುಮಾರು 10 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಇಷ್ಟೆಲ್ಲ ಆದರೂ ವರ್ಕ್ ಆಗುತ್ತಾ? ಆ ಮಾಫಿಯಾದ ಕಥೆ ನೀವೇ ಕೇಳಿಬಿಡಿ. ಇದೇನಾಗಿದೆ ಅಂತ ಹೇಳಿದ್ರೆ, ಈ ಪೈಪ್ ಲೈನಿನ ವ್ಯವಸ್ಥೆ ಅಂತ ಹೇಳಿದ್ರೆ ಅಲ್ಲಿ ತಂದು ಬಿಸಾಡಿ 5-6 ವರ್ಷ ಆಗಿತ್ತು, ತುಕ್ಕು ತಿಂದಿದೆ. ಅದು ವೆಲ್ಡಿಂಗು, ಅವ್ರು ಟ್ಯಾಕ್ ವೆಲ್ಡಿಂಗ್ ಅಂತ, ಹೊರಗಡೆಯಿಂದ ಮಾತ್ರ ವೆಲ್ಡಿಂಗ್ ಮಾಡ್ತಾರೆ, ಒಳಗಡೆಯಿಂದ ವೆಲ್ಡ್ ಮಾಡೋದಿಲ್ಲ. ಅದು ಏನಾಗುತ್ತೆ ಅಂದರೆ, ಒಳಗಡೆಯಿಂದ ತುಕ್ಕು ತಿನ್ಲಿಕ್ಕೆ ಶುರುವಾಗುತ್ತೆ. ನೀವು ಇಮಿಡಿಯೇಟ್ಲಿ ಏನಾದರೂ ಫ್ಲೋ ಇದ್ದರೆ ಅದು ತುಕ್ಕು ತಿನ್ನೋದಿಲ್ಲ, ತುಕ್ಕು ತಿಂದು ಇದು ಡೆಡ್ ಆಗಿದೆ. ಇದು ಅವರು ಇನ್ನೂ ಕೂಡ ನನ್ನ ಪ್ರಕಾರ ಪ್ರೆಷರ್ ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಪ್ರೆಷರ್ ಕ್ಯಾಲ್ಕುಲೇಷನ್ ಮಾಡಿದರೆ ಈ ನೀರನ್ನು ಈ ಪಂಪು ಅಲ್ಲಿವರೆಗೆ ಎತ್ತುವಷ್ಟು ಕೆಪ್ಯಾಸಿಟಿ ಇರ್ಬೋದು, ಆದರೆ ಆ ಪೈಪ್ ಲೈನಿಗೆ ಆ ಕೆಪ್ಯಾಸಿಟಿ ಇದೆಯಾ ಅಂತ ಖಂಡಿತ ಇಲ್ಲ. ಇನ್ನು ಮೂರನೇದಾಗಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಸಿ ಮಣ್ಣು ಮೇಲೆ ಪೈಪ್ ಲೈನ್ ಇಟ್ಕೊಂಡು ಹೋಗಿದ್ದಾರೆ, ಅದು ಸಿಂಕ್ ಆಗುತ್ತೆ. ಇವಾಗ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ನೀವು ನೀರನ್ನು ಪಂಪ್ ಮಾಡಲಿಕ್ಕೆ ಶುರು ಮಾಡಿದ ಕೂಡ ಅದು ವೈಬ್ರೇಷನ್ ಆಗುತ್ತೆ, ವೈಬ್ರೇಷನ್ನಲ್ಲಿ ಒಡಿತದೆ. ಎತ್ತಿನ ಹೊಳೆಯಲ್ಲಿ ನಡೀತಿರೋ ಘನ ಘೋರ ದುರಂತದ ಕಥೆ ಇಲ್ಲಿಗೆ ನಿಲ್ಲಲ್ಲ. ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆ ಹಾಗೂ ಜಲಚರಗಳನ್ನ ಈಗಾಗಲೇ ಹೇಗೆಲ್ಲ ಸರ್ವನಾಶ ಮಾಡ್ತಿದೆ ಅಂತ ನೀವು ತಿಳ್ಕೊಳ್ಳಿ. ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಡಿಸಾಸ್ಟರ್, ಇಕಾಲಜಿಕಲ್ ಡಿಸಾಸ್ಟರ್, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸುಮಾರು ಕನಿಷ್ಠ ಪಕ್ಷ 1-2 ಮಿಲಿಯನ್ ಟನ್ ಅಷ್ಟು ಮಣ್ಣನ್ನು ತೆಗೆದಿದ್ದಾರೆ ಪ್ರಾಜೆಕ್ಟಿಗೆ. ಆ ಮಣ್ಣು ಎಲ್ಲೂ ತೋರ್ತಾ ಇಲ್ಲ, ಎಲ್ಲಿ ಹೋಗಿದೆ? ಮಣ್ಣನ್ನು ಹೊಳೆಗೆ ಹಾಕಿದ್ದಾರೆ, ಹೊಳೆಯಿಂದ ಸಮುದ್ರಕ್ಕೆ ಹೋಗಿದೆ. ನೀವು ಈಗ ದಕ್ಷಿಣ ಕನ್ನಡದಲ್ಲಿ ನೋಡಿದರೆ ಅಲ್ಲಿ ಇವಾಗ ನೀರಿನ ಅಭಾವ ಬರ್ತಾ ಇದೆ, ಇದರಲ್ಲಿ ಬಾವಿಯಲ್ಲಿ ನೀರು ಬರ್ತಾ ಇಲ್ಲ, ಕೆರೆಯಲ್ಲಿ ನೀರು ಬರ್ತಾ ಇಲ್ಲ, ಗದ್ದೆಯಲ್ಲಿ ಸಮಸ್ಯೆ, ಬೆಳೆ ಬರ್ತಾ ಇಲ್ಲ, ಸಮುದ್ರದಲ್ಲಿ ಮೀನುಗಳು ಮೊಟ್ಟೆ ಇಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ಮಣ್ಣು ಹೋಗಿ ಅಲ್ಲಿ ಕಂಪ್ಲೀಟ್ ಆಗಿ ಇಕಾಲಜಿಕಲ್ ಡಿಸಾಸ್ಟರ್ ಆಗಿದೆ, ಅದ್ರ ಬಗ್ಗೆ ಕೂಡ ಯಾರು ಮಾತಾಡ್ತಾ ಇಲ್ಲ. ಎತ್ತಿನ ಹೊಳೆ ಸುತ್ತಮುತ್ತ ಹೆಣೆದುಕೊಂಡಿರುವ ಮಾಫಿಯಾ ಸಾಮಾನ್ಯವಾದುದಲ್ಲ. ಯಾರಾದ್ರೂ ಯೋಜನೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರಂತ ನಿಮಗೆ ತಿಳಿಯುತ್ತೆ ನೋಡಿ. ನಾನು ಲಾಸ್ಟ್ ಅವರಿಗೆ ಇಲ್ಲಿ ನೋಡಿ ನೀರಿಲ್ಲ ಅಂತ ಅವರಿಗೆ ನಾನು ಡಾಟಾ ಕೊಟ್ಟಿದ್ದೇನೆ, ಇಲ್ಲಿ ನೀರು ಇದಿಷ್ಟೆ ಅಂತ ನನಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ ಅವರು. ನಾನು ಆಸ್ ಎ ಇಂಟ್ರೆಸ್ಟೆಡ್ ಪಾರ್ಟಿ, ಇಟ್ ಇಸ್ ಮೈ ಕಂಟ್ರಿ, ಇಟ್ ಇಸ್ ಮೈ ಸ್ಟೇಟ್ ಆ್ಯಂಡ್ ಮೈ ಪ್ಲೇಸ್. ಐ ಹ್ಯಾವ್ ಡನ್ ಲಾಟ್ಸ್ ಆಫ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್, ಐ ಹ್ಯಾವ್ ಇನ್ಕ್ವಿಸಿಟೆಡ್ ಟು ನೋ ವಾಟ್ ವಾಸ್ ಹ್ಯಾಪನಿಂಗ್. ಐ ವೆಂಟ್ ಆ್ಯಂಡ್ ಸಾ ಆ್ಯಂಡ್ ರೋಟ್ ದೆಮ್ ಎ ಲೆಟರ್. ಅದಕ್ಕೆ ರಿಪ್ಲೈನೇ ಇಲ್ಲ. ಇನ್ಸ್ಟೆಡ್ ನನಗೆ ತುಂಬ ಈ ಮಧ್ಯದಲ್ಲಿ ಭಾಳ ಕಿರಿಕಿರಿ ಆಗಿದೆ, ಎಲ್ಲಿಂದೆಲ್ಲ ಫೋನ್ ಬರುತ್ತೆ, ಹೆರಸ್ ಮಾಡ್ತಾರೆ, ಹೊರಗಡೆಯಿಂದ ಬರುತ್ತೆ, 0 ನಂಬರ್ಸಲ್ಲಿ ಬರುತ್ತೆ, ರಾತ್ರಿಗೆ ಫೋನ್ ಬರುತ್ತೆ, ಸುಮ್ಮನೆ ಇರು, ನಿನಗೆ ಬುದ್ಧಿ ಕಲಿಸ್ತೀವಿ, ಹಾಗೆ ಹೀಗೆ. ಇಟ್ ಇಸ್ ಎ ಒನ್ ಥಿಂಗ್ ಐ ನೋ, ಇಟ್ ಇಸ್ ಎ ಮಾಫಿಯಾ. ಜನ ಊಟ ಇಲ್ಲ ಅಂದ್ರೆ ಬದುಕಬಹುದು, ಆದ್ರೆ ನೀರೇ ಇಲ್ಲ ಅಂದ್ರೆ ಬದುಕೋಕಾಗಲ್ಲ. ಜೀವ ಜಲದ ಹೆಸರಲ್ಲಿ ಜನಸಾಮಾನ್ಯರ ತೆರಿಗೆ ಹಣ ಪೋಲಾಗ್ತಿದೆಯಾ ಅನ್ನೋ ಗುಮಾನಿಯಲ್ಲಿ ಹೊರಟ ವಿಸ್ತಾರ ನ್ಯೂಸ್ಗೆ 10 ಹಲವು ಬೆಚ್ಚಿ ಬೀಳಿಸುವ ಭಯಾನಕ ಸಂಗತಿಗಳು ಗೊತ್ತಾಗಿದೆ. ಎತ್ತಿನ ಹೊಳೆ ಯೋಜನೆಯ ಅನ್ಯಾಯಗಳ ವಿರುದ್ಧ ಬೆಳಕು ಚೆಲ್ಲಲು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರಪ್ಪಾ ಅಂತ ಸುಮ್ಮನಿದ್ದ ವ್ಯವಸ್ಥೆಯಲ್ಲಿ ನಿಮ್ಮ ವಿಸ್ತಾರ ನ್ಯೂಸ್ ಅಂಜಿಲ್ಲ. ನಮಗೆ ಯಾವುದೇ ಅಳುಕು ಇಲ್ಲ. ಇಲ್ಲಿ ರಾಜಕಾರಣಿಗಳ ಅಂಧ ದರ್ಬಾರ್ ಬಗ್ಗೆ, ಅಧಿಕಾರಿಗಳು ಹಾಗೂ ಕಾಂಟ್ರಾಕ್ಟರ್ಸ್ ಕರ್ಮಕಾಂಡದ ಬಗ್ಗೆ ಎಳೆ ಎಳೆಯಾಗಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಸ್ ಕೊಡುತ್ತೆ ನಿಮ್ಮ ವಿಸ್ತಾರ ನ್ಯೂಸ್. ಬ್ಯೂರೋ ರಿಪೋರ್ಟ್, ವಿಸ್ತಾರ ನ್ಯೂಸ್. ದೊಡ್ಡ ಮಹತ್ವಾಕಾಂಕ್ಷೆ ಯೋಜನೆ, 1000 ಕೋಟಿ ಖರ್ಚಾಗೋಗಿದೆ. ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ.
ಆ ಯೋಜನೆ ಖರ್ಚು ಮಾಡಿರೋದು ಬರೋಬ್ಬರಿ 23,000 ಕೋಟಿ. ಆ ಕೋಟಿ ಲೆಕ್ಕಕ್ಕೆ ಇನ್ನೂ ಕೂಡ ಫೈನಲ್ ಡಾಟ್ ಬಿದ್ದಿಲ್ಲ. ಇನ್ನು ಎಷ್ಟು ಬೇಕಾದರೂ ಆಗ್ಬೋದು. 10 ವರ್ಷಗಳಿಂದ ನಡೀತಿರುವಂತಹ ಯೋಜನೆ ಇನ್ನೂ ಕೂಡ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಈ ಯೋಜನೆಯ ಕಾಮಗಾರಿ ಆರಂಭವಾದಾಗಿನಿಂದ ಅನುಕೂಲಕ್ಕಿಂತ ಅನಾನುಕೂಲಗಳು ತುಂಬ ಆಗೋಗಿದೆ. ಅಷ್ಟಕ್ಕೂ ಈ ಯೋಜನೆ ಯಾವುದು? ಅಫ್ಕೋರ್ಸ್ ಇದು ಎತ್ತಿನ ಹೊಳೆ ಯೋಜನೆ. ಆ ಯೋಜನೆಯಿಂದ ಈಗ ಏನ್ ತೊಂದರೆ ಆಗ್ತಾ ಇದೆ? ದಿಸ್ ಇಸ್ ವೆರಿ ಕ್ರೂಷಿಯಲ್. ಇದು ಯಾರಿಗೂ ಉಪಯೋಗ ಬರಬೇಕಾಗಿತ್ತಲ್ವಾ, ಆದರೆ ಅದರಿಂದ ದೊಡ್ಡ ಅನಾನುಕೂಲ ಆಗ್ತಾ ಇದೆ. ಹಾಗಾದ್ರೆ ತೊಂದರೆ ಯಾರಿಗಾಗ್ತಾ ಇದೆ, ಏನಾಗ್ತಾ ಇದೆ, ಆ ಸ್ಟೋರಿ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಲೆಟ್ಸ್ ಹ್ಯಾವ್ ಲುಕ್. ರಾಜ್ಯದ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಈ ಯೋಜನೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆಯಾ? ಈ ಅನುಮಾನಕ್ಕೆ ಪುರಾವೆ ಎಂಬಂತೆ ಪ್ರಾಯೋಗಿಕ ಪರೀಕ್ಷೆ ವೇಳೆ ಪೈಪ್ಲೈನ್ನಲ್ಲಿ ಹರಿಬಿಟ್ಟ ನೀರು ರಸ್ತೆಗೆ ಚೆಲ್ಲಿದೆ. ಡಿಸೆಂಬರ್ 1 ಮತ್ತು 2 ರಂದು ಟನಲ್ 1 ಮತ್ತು 2 ರಿಂದ ಪ್ರಾಯೋಗಿಕವಾಗಿ ನೀರನ್ನು ಹರಿಸಲಾಯಿತು. ಈ ವೇಳೆ ಸಕಲೇಶ್ಪುರ ತಾಲೂಕಿನ ಹಳೆ ಹಡ್ಲು, ಹಾರ್ಲೆ ಎಸ್ಟೇಟ್, ಹಾರ್ಲೆ ಕೂಡಿಗೆ ಸೇರಿದಂತೆ 3-4 ಕಡೆಗಳಲ್ಲಿ ಅಳವಡಿಸಿದ್ದ ಪೈಪ್ಲೈನ್ನಲ್ಲಿ ರಂಧ್ರ ಉಂಟಾಗಿ ನೀರು ಹೊರಬಂದಿದೆ. ಅವರೇನ ಟೆಸ್ಟ್ ಮಾಡೋಕ್ಕೆ ಅಂತ ನೀರು ಬಿಡ್ತಾ ಇದ್ರಂತೆ. ನಮಗೇನು ಮಾಹಿತಿ ಏನು ಕೊಟ್ಟಿಲ್ಲ. ನಾವು ಟೆಸ್ಟ್ ಮಾಡೋಕ್ಕೆ ನೀರು ಬಿಡ್ತೀವಿ, ಏನು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಅವರು ಇದಕ್ಕೆ ಅವ್ರು ಬಿಟ್ಟಿದ್ದಾರೆ ಅಷ್ಟೇ. ನಮಗೆ ಅದು ಸೌಂಡ್ ಆಯಿತು ಅಂತ ನಾವು ನೋಡುವಾಗ ಪೈಪ್ ಒಡೆದೋಗಿತ್ತು, ನೀರು ಬಂತು. ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದು ಫುಲ್ಲು ನೀರು ಅಂದರೆ ಒಳ್ಳೆಯೇ ಆಗಿತ್ತು. ಒಳ್ಳೆಯೇ, ನಾವು ಇಲ್ಲಿ ಯಾವ ಮಳೆಯಲ್ಲೂ ಕೂಡ ಅಂತ ನೀರು ನಾವು ನೋಡಿಲ್ಲ. ಅವ್ರು ಹೇಳ್ತಾರೆ ಏನೋ ವೆಲ್ಡಿಂಗ್ ಮಾಡಿರೋ ಸರಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಯೋಜನೆ ಮಾಡುವಾಗ ಅವರಿಗೆ ಇಷ್ಟು 2 ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಯೋಜನೆ ಮಾಡುವಾಗ ಅವರು ವೆಲ್ಡಿಂಗ್ ಎಲ್ಲ ಸರಿ ಮಾಡ್ಬೇಕಲ್ವಾ ಸರ್? ನಮಗೆ ಇಲ್ಲಿ ಅಕ್ಕಪಕ್ಕ ಮನೆ ಇದ್ದವ್ರಿಗೆಲ್ಲ ಈ ತರ ಸಮಸ್ಯೆ ಆದ್ರೆ ನಾವ್ ಯಾರ ಹತ್ರ ಹೇಳ್ಕೊಳ್ಳೋದು? ಇದು ಕಳಪೆ ಕಾಮಗಾರಿ ಅಂತಾನೆ ಹೇಳ್ಬೇಕಷ್ಟೇ. ನಾವು ಪ್ರಾಯೋಗಿಕವಾಗಿ ನೀರು ಹರಿಸ್ತಾ ಇರೋದ್ರ ಬಗ್ಗೆ ಸ್ಥಳೀಯರಿಗೂ ಮಾಹಿತಿ ನೀಡಿರಲಿಲ್ಲ. ನೀರು ಹೆಚ್ಚು ಫೋರ್ಸ್ ನಲ್ಲಿ ಹೊರಬಂದಿದ್ರಿಂದ ಅಕ್ಕಪಕ್ಕದ ಜಮೀನು, ರಸ್ತೆ ಹಾಗೂ ಮನೆಗಳಿಗೂ ನೀರು ನುಗ್ಗಿದೆ. ಕಾಫಿ ತೋಟಗಳು ನಾಶವಾಗಿವೆ, ರಸ್ತೆಗಳ ಡಾಂಬಾರು ಕಿತ್ತು ಬಂದಿದೆ. ಮನೆ ಹೊರಗೆ ಒಣ ಹಾಕಿದ್ದ ಕಾಫಿ ಬೀಜಗಳು ಕೊಚ್ಚಿ ಹೋದ್ರೆ ಮನೆಯೊಳಗಿದ್ದ ವಸ್ತುಗಳು ನೀರಲ್ಲಿ ಮುಳುಗಿ ಹಾಳಾಗಿ ಹೋಗಿವೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ತಕ್ಷಣವೇ ಪರಿಹಾರದ ವ್ಯವಸ್ಥೆ ಮಾಡಿಸ್ತೇವೆ ಅಂದೋರು. ಆನಂತರ ಪತ್ತೇನೇ ಇಲ್ಲ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಪೈಪ್ಲೈನ್ ಒಡೆದಿದ್ರಿಂದ ಕೊಚ್ಚಿಕೊಂಡು ಬಂದಿದ್ದ ಮಣ್ಣನ್ನ ತೆಗೆಯಲು ಬಂದಿದ್ದ ಇಟಾಚಿ ವಾಹನವನ್ನ ತಡೆದು ನಿಲ್ಲಿಸಿಕೊಂಡಿದ್ದಾರೆ. ಪರಿಹಾರ ಸಿಕ್ಕ ಬಳಿಕವಷ್ಟೇ ವಾಹನ ಬಿಡೋದಾಗಿ ಆಗ್ರಹಿಸಿದ್ದಾರೆ. ನೋಡಿ, 5-6 ದಿನ ಆಗ್ತಾ ಬಂತು, ಆಮೇಲಿಂದ ಯಾರು ಬಂದಿಲ್ಲ. ನಿನ್ನೆ ಬಂದಿದ್ರು, ಬರೀ ಮಣ್ಣು ಮಾತ್ರ ತೆಗಿತೀವಿ, ಬೇರೆ ಏನು ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ದಿದು ನಾವು ಕಣ ಮಾಡಿಸಿರೋದು ಸಿಮೆಂಟ್ ನೆಲ, ಅದ್ರ ಮೇಲೆ ಬಂದು ಮಣ್ಣು ಇತ್ತಿದೆ, ಅವ್ರು ಬರೀ ಅದು ಮಾತ್ರ ತೆಗಿತಾರಂತೆ. ಇದು ಅಲ್ಲಲ್ಲಲ್ಲಿ ಡ್ಯಾಮೇಜ್ ಆಗಿದೆ ಅಂದ್ರೆ ನೀರು ಬಂದು ಫೋರ್ಸಿಂದ. ಹಾಗಾಗ್ಬಿಟ್ಟು ನಾವು ಇದು ಮಾಡ್ಕೊಡ್ಲಿಲ್ಲ ಅಂದ್ರೆ ಇದು ಇಟಾಚಿನ ತೆಗಿಯಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ನಿಲ್ಸಿದೀವಿ. ಇವತ್ತು ಬಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವತ್ತು ಯಾರು ಬಂದಿಲ್ಲ, ಹಾಗಾಗಿ ನಾವು ಇಟಾಚಿನ ತೆಗಿಯಕ್ ಬಿಟ್ಟಿಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಂತ ಅವರಿಗೆ ಪರಿಹಾರನ ಬೇಗವಾಗಿ ಕೊಡಬೇಕು. ಇಲ್ಲಾಂದ್ರೆ ನೋಡಿ, ಅಲ್ಲಿ ಇತಾಚಿನ ಮೊನ್ನೆ ಊರ್ನವರಲ್ಲಿ ಹೇಳಿದ್ದಾರೆ, ಮತ್ತೆ ನಾವು ಶೀಘ್ರದಲ್ಲಿ ಇನ್ನೊಂದು ಅವ್ರಿಗೆ ಹೇಳ್ತೀವಿ. 2-3 ದಿನದೊಳಗಡೆ ಇವರಿಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಇಲ್ಲಿ ರಸ್ತೆ ತಡೆಯನ್ನ ಮಾಡ್ತೀವಿ. ಎಲ್ಲರೂ ಸೇರಿಕೊಂಡು ಈ ಊರಿನವ್ರು ಸೇರಿಕೊಂಡು ರಸ್ತೆ ತಡೆಯನ್ನು ಮಾಡ್ತೀವಿ. ಆ ಮಟ್ಟಕ್ಕೆ ಇವರು ತಗೊಂಡೋಗೋದು ಬೇಡ ಅಂತ ಮನವಿಗೆ ಹೇಳ್ತೀನಿ. ನೀರು ಹರಿಸಿದಾಗ ರಂಧ್ರ ಮೂಡಿರೋ ಜಾಗದಲ್ಲಿ ಮಣ್ಣನ್ನು ತೆಗೆದು ಅದನ್ನು ದುರಸ್ತಿ ಮಾಡೋ ಕೆಲಸ ಆರಂಭವಾಗಿದೆ. 1 ಮೋಟಾರ್ ಮೂಲಕ ಪ್ರಾಯೋಗಿಕವಾಗಿ ನೀರು ಹರಿಸಿದಾಗಲೇ ಈ ಪ್ರಮಾಣದ ಇಷ್ಟೊಂದು ಅವಘಡ ಆಗಿದ್ದು, ಇನ್ನು 4 ಮೋಟಾರ್ ಮೂಲಕ ನಿರಂತರ ನೀರು ಹರಿಸಿದ್ರೆ ಏನೆಲ್ಲ ಅವಾಂತರ ಆಗಬಹುದು ಅನ್ನೋ ಆತಂಕ ಸ್ಥಳೀಯರದ್ದು. ಕ್ಯಾಮರಾಮ್ಯಾನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರೇಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಯೋಜನೆ ವೆಚ್ಚ 12,000 ಕೋಟಿ ಇರುತ್ತೆ, ಅದು 23,000 ಕೋಟಿಗೆ ಬಂದು ನಿಲ್ತಾ ಇದೆ. ಪ್ರಾಯೋಗಿಕವಾಗಿ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ನೀರು ಹರಿಸಿದ್ರೆ ಆ ನೀರು ಲೀಕ್ ಆಗಿ ಈ ತರ ಜನಜೀವನ ಅಸ್ತವ್ಯಸ್ತ ಆಗೋಗಿದೆ ಆ ಭಾಗದವ್ರದ್ದು. ಇನ್ನು ರಿಯಲ್ ಆಗಿ ನೀರು ಹರಿಸಿದ್ರೆ ಕಥೆ ಏನು ಯೋಚನೆ ಮಾಡಿ. ಇನ್ನೊಂದು ಕಡೆ ನೋಡಿ, ಆ ಎಲ್ಲ ಜನ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಭಾರಿ ಕನಸು ಇಟ್ಕೊಂಡಿದ್ದಾರೆ. ಆ ಯೋಜನೆ ಬಂದರೆ ನಮ್ಮೂರಿಗೆ ನೀರು ಬರುತ್ತೆ ಅಂತ ಕಾಯ್ತಿದ್ದಾರೆ. ತಮ್ಮ ಜಮೀನಿಗೂ ಕೂಡ ನೀರು ಬರುತ್ತೆ, ಜಮೀನು ಹಸರಾಗುತ್ತೆ ಅಂತ ಅವರೆಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಅದೇ ಲೆಕ್ಕಾಚಾರದಲ್ಲಿಯೇ ಪರಿಹಾರ ಕಡಿಮೆ ಇದ್ದರೂ ಕೂಡ ಬೇಸರ ಪಟ್ಕೊಳ್ಳದೆ ಆ ಯೋಜನೆಗೋಸ್ಕರ ತಮ್ಮ ಫಲವತ್ತಾದ ಜಮೀನನ್ನು ಬಿಟ್ಕೊಟ್ಟಿದ್ದಾರೆ. ಆದ್ರೀಗ ಆಗಿರೋದೆ ಬೇರೆ. ನೀರಿನ ಆಸೆಗೆ ಭೂಮಿ ಕೊಟ್ಟವರು ಈಗ ಆಕಾಶ ನೋಡೋ ಸ್ಥಿತಿ. ಹಾಗಾದರೆ ಅವರೆಲ್ಲ ಯಾರು, ಅವರೆಲ್ಲ ಏನು ಹೇಳ್ತಾರೆ? ವಿಸ್ತಾರ ನ್ಯೂಸ್ ಮಗ್ಗದೊಂದು ಗ್ರೌಂಡ್ ರಿಪೋರ್ಟ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನಾನುಕೂಲನೇ ಜಾಸ್ತಿ ಆಗಿದೆ.
ನಮಗೆ ನೀರಿನ ಅನುಕೂಲ ಇಲ್ಲ, ಬರೇ ನಾವು ನೋಡೋದಾಗಿದೆ. ದಕ್ಷಿಣ ಕರ್ನಾಟಕದ ಬಯಲು ಸೀಮೆ ಜಿಲ್ಲೆಗಳಿಗೆ ನೀರು ಪೂರೈಸುವ ಉದ್ದೇಶದಿಂದ ಕೈಗೆತ್ತಿಕೊಂಡಿದ್ದ ಎತ್ತಿನಹೊಳೆ ಯೋಜನೆ ಇದೀಗ ಎಡವಟ್ಟಿನ ಯೋಜನೆಯಾಗಿ ಬದಲಾಗಿದೆ. ಅನುದಾನದ ಕೊರತೆ, ಅವೈಜ್ಞಾನಿಕ ಕಾಮಗಾರಿಯಿಂದ ಬಹುಕೋಟಿ ಯೋಜನೆಯೊಂದು ಹಳ್ಳ ಹಿಡಿಯುತ್ತಿದೆಯಾ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಇದರ ನಡುವೆ ತಮಗೂ ನೀರು ಸಿಗುತ್ತೆ ಅನ್ನೋ ಆಸೆಯಿಂದ ಫಲವತ್ತಾದ ಜಮೀನನ್ನ ಬಿಟ್ಟುಕೊಟ್ಟಿದ್ದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಜನ ಅತಂತ್ರರಾಗಿದ್ದಾರೆ. ರೈತರಿಗೆ ಎತ್ತಿನಹೊಳೆ ಯೋಜನೆಯಲ್ಲಿ ಭಾರಿ ಅನ್ಯಾಯವಾಗಿದ್ದು ಅತ್ತ ಜಮೀನನ್ನೂ ಕಳ್ಕೊಂಡು ಇತ್ತ ನೀರೂ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಾರಲ್ಲ, ಹಾಗಾಗಿದೆ ಎತ್ತಿನಹೊಳೆ ಯೋಜನೆಗೆ ಭೂಮಿ ಕೊಟ್ಟ ರೈತರ ಬಾಳು. ಒಂದೊಳ್ಳೆ ಯೋಜನೆ ಬರ್ತಾ ಇದೆ, ತಮ್ಮೂರಿಗೂ ನೀರು ಬರುತ್ತೆ ಅಂತ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬೊಮ್ಮರಸನಹಳ್ಳಿ ಸುತ್ತಮುತ್ತಲಿನ ರೈತರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ಟಿದ್ರು. ಪರಿಹಾರ ಕಡಿಮೆ ಸಿಕ್ಕರೂ ತಮ್ಮ ಭೂಮಿಯನ್ನ ತ್ಯಾಗ ಮಾಡಿದ್ರು. ಆದರೆ ಇದೀಗ ಆ ರೈತರಿಗೆಲ್ಲ ನಿರಾಸೆಯಾಗಿದೆ. ಸಾಕಷ್ಟು ಜಮೀನು ರೈತರದು ಹೋಗಿದೆ, ನಾವೆಲ್ಲ ಬಿಟ್ಕೊಟ್ಟಿದೀವಿ. ಸಾರ್ವಜನಿಕವಾಗಿ ಏನು ಯೋಜನೆಯಿಂದ ಬೇಕೋ ಆ ಯೋಜನೆ ಅನುಕೂಲ ಆಗಲಿ ಅಂತ ಬಿಟ್ಕೊಟ್ಟಿದ್ದೀವಿ. ಆದರೆ ಈ ಭಾಗದಲ್ಲಿ ನಮಗೆ ನೀರಿನ ಅನುಕೂಲ ಇಲ್ಲ, ಬರೇ ನಾವು ನೋಡೋದಾಗಿದೆ. ಕೆನಲ್ಲ ಇಲ್ಲಿ ಹೋಗಿದೆ, ಜಮೀನು ಕಳ್ಕೊಂಡಿದ್ದೀವಿ. ಇನ್ನೊಳ್ಳೆ ಕೆನಲಿಂದ ನ್ಯಾಚುರಲ್ಲಾಗಿ ಏನು ಅದಿತಾ ಇದ್ದು ಸಣ್ಣ ಪುಟ್ಟ ಹಳ್ಳುಗಳು ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಮತ್ತು ಎತ್ತಿನೊಳೆಯಿಂದ ವಿಶೇಷವಾಗಿ ನಾನು ಹೇಳೋದೇನು ಅಂದರೆ, ಈಗ ನಮ್ಮಲ್ಲಿ ಅಕ್ವಡೇಟ್ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ, ಬಟ್ ಎಲ್ಲೂ ನಾವು ನೀರು ನೋಡ್ಬೋದು ಬಿಟ್ಟರೆ ನೀರು ಉಪಯೋಗಿಸೋಕೆ ಆಗ್ತಾನೇ ಇಲ್ಲ. ನಿಮ್ಮೂರಿಗೂ ನೀರು ಬರುತ್ತೆ, ನಿಮ್ಮ ತೋಟ ಗದ್ದೆಗಳು ಹಸಿರಾಗುತ್ತೆ ಅಂತೆಲ್ಲ ರೈತರಿಗೆ ಭರವಸೆ ನೀಡಿ ಭೂ ಸ್ವಾಧೀನ ಮಾಡಿಕೊಂಡಿದ್ದ ಅಧಿಕಾರಿಗಳು ಕಾಮಗಾರಿ ಶುರುವಾದ ಬಳಿಕ ರೈತರಿಗೆ ಕೊಟ್ಟ ಮಾತನ್ನೇ ಮರೆತಿದ್ದಾರೆ. ಬೊಮ್ಮರಸನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಯಾವುದೇ ಕೆರೆಗಳಿಗೆ ನೀರನ್ನ ಹಂಚಿಕೆ ಮಾಡೋದಕ್ಕೆ ಅವಕಾಶವನ್ನೇ ಕಲ್ಪಿಸದೇ ಇರೋದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮದೇ ಊರಿನಲ್ಲಿ ಎತ್ತಿನಹೊಳೆ ಯೋಜನೆ ಹಾದು ಹೋಗುತ್ತೆ ನಿಜ, ಆದರೆ ಈ ಯೋಜನೆಯಿಂದ ತಮಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈ ಎತ್ತಿನಹೊಳೆ ಪ್ರಾಜೆಕ್ಟು ತುಮಕೂರು ಗ್ರಾಮಾಂತರದವರೆಗೂ ಗುಬ್ಬಿ ತಾಲೂಕು ಇದರಲ್ಲಿ 20-25 ಕಿಲೋಮೀಟ್ರು ಹಾದೋಗುತ್ತೆ. ಇಲ್ಲಿ ಅನಾನುಕೂಲನೇ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಇಲ್ಲಿ ನಾವು ನೀರು ನೋಡಲಿಕ್ಕೆ ಅಷ್ಟೇ ಸಿಗುತ್ತೆ, ನಮಗೆ ಉಪಯೋಗಿಸೋಕ್ಕೆ ಅಲೋಕೇಶನ್ ಎಲ್ಲೂ ಯಾವುದು ಭಾಗದಲ್ಲೂ ಇಲ್ಲಿ ತುಮಕೂರು ಗುಬ್ಬಿ ತಾಲೂಕಿನಲ್ಲಿ ಯಾವ ಒಂದು ಕೆರೆಗೂ ಅಲೋಕೇಶನ್ ನೀರು ಕೊಟ್ಟಿಲ್ಲ. ಈ ಎತ್ತಿನಹೊಳೆ ಯೋಜನೆ ಈ ನಮಗೆ ನೋಡೋದಕ್ಕೆ ಮಾತ್ರ ಬಹಳ ಸುಂದರವಾಗಿದೆ, ಆದರೆ ಈ ಯೋಜನೆಯಿಂದ ಈ ಗುಬ್ಬಿ ತಾಲೂಕಾಗ್ಬೋದು ಅಥವಾ ಬೇರೆ ಯಾವ ಭಾಗದಲ್ಲಾರಾಗಲಿ ಯಾವ ಕೆರೆಗಳಿಗೂ ನಮಗೆ ಅಲೋಕೇಶನ್ ಮಾಡಿರೋ ರೀತಿ ಕಾಣ್ತಾ ಇಲ್ಲ. ಇಲ್ಲಿ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಅಥವಾ ಮಂತ್ರಿಗಳು, ಶಾಸಕರು, ಸಂಸದರು ಸಹ ಇದರ ಕಡೆ ಗಮನ ಹರಿಸಿಲ್ಲ. ಈ ಏನು ನೈಸರ್ಗಿಕವಾಗಿ ಹರಿತಿರ ಹಳ್ಳಿಗಳಿಗೆಲ್ಲವ ಅಡ್ಡಲಾಗಿ ಚಾನಲ್ ಏನೋ ಹೋಗಿದೆ, ಅದು ತುಂಬ ನಮ್ಮ ಗ್ರಾಮದ ಸುಮಾರು 1,000 ಎಕರೆ ತೋಟ, ಅಡಿಕೆ ತೋಟ ಹೋದ ವರ್ಷ ನೀರು ನಿಂತು ತುಂಬ ಹಾಳಾಗಿದೆ. ಒಟ್ಟಿನಲ್ಲಿ ಎತ್ತಿನಹೊಳೆ ಯೋಜನೆಗಾಗಿ 100 ಎಕರೆ ಭೂಮಿಯನ್ನ ಬಿಟ್ಟುಕೊಟ್ಟರೂ ತಮಗೆ ಯಾವುದೇ ಪ್ರಯೋಜನವಾಗದೇ ಇರೋದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಈ ಅನ್ಯಾಯ ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಹರಿಶ್ಚಂದ್ರ ನಾಯಕ್, ವಿಸ್ತಾರ ನ್ಯೂಸ್, ತುಮಕೂರು. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತಲೇ ಅದಕ್ಕೋಸ್ಕರ 23,000 crore ಪ್ರಾಜೆಕ್ಟ್ ಅನ್ನ ಶುರು ಮಾಡಿರುವಂಥದ್ದು ಕಳೆದ 10 ಕೂಡ ಹಾಸನ ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಬೇಲೂರು ಮತ್ತು ಅರಸೀಕೆರೆ ಈ 4 ತಾಲೂಕುಗಳಲ್ಲಿ ಆ ಕಾಮಗಾರಿ ನಡೀತಾ ಇದೆ. ಒಂದು ದುರಂತ ಅಂತ ಹೇಳಿದ್ರೆ ಏನು ಸಕಲೇಶ್ಪುರ, ಆಲೂರು ಮತ್ತು ಬೇಲೂರು ತಾಲೂಕುಗಳಲ್ಲಿ ಈ ಯೋಜನೆ ಆದೋಗ್ತದೆ, ಆದರೆ ಈ ಭಾಗದ ಈ 3 ತಾಲೂಕಿನ ಭಾಗದ ಜನರಿಗೆ ಕುಡಿಯೋ ನೀರಲಿಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಇಲ್ಲಿಂದ ಮುಂದುವರೆದಂತೆ ಅರಸೀಕೆರೆಯಿಂದ ಮುಂದೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿರುವಂಥದ್ದು, ಆದರೆ ಈ ಭಾಗದ ಜನರಿಗೆ ಕುಡಿಯೋ ನೀರಲಿಕ್ಕೆ ನೀರು ಕೊಡೋದಕ್ಕೆ ವ್ಯವಸ್ಥೆ ಆಗಿಲ್ಲ. ಮತ್ತೊಂದು ಕಡೆ ಜನರು ಒಂದು ಕಡೆ ನೀವಾಗಲೇ ಹೇಳಿದ್ರಿ ಜಮೀನು ಕಳ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಒಂದು ದನಿ ನೀರು ಕೂಡ ಇಲ್ಲ. ಈ ಭಾಗದ ಜನರು ಜಮೀನು ಕಳ್ಕೊಂಡಿದ್ದಾರೆ, ನೀರು ಇಲ್ಲ, ಮತ್ತೊಂದು ಕಡೆ ಮನೆಯನ್ನು ಕೂಡ ಕಳ್ಕೊಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಮಗಾರಿ ನಡೀತದೆ, ಎತ್ತಿನಹೊಳೆ ಕಾಮಗಾರಿ ನಡೀತದೆ. ಈ ಕಾಮಗಾರಿ ಅಕ್ಕಪಕ್ಕದಲ್ಲಿರುವಂತಹ ಅನೇಕ ಗ್ರಾಮದ ಜನರ ಮನೆಗಳು ಬಿರುಕು ಬಿಟ್ಟಿರುವಂಥದ್ದಂದ್ರೆ ಬಂಡೆ ಹೊಡೆದಕ್ಕೆ ಬ್ಲಾಸ್ಟ್ ಮಾಡ್ತಿದ್ರೆ, ಈ ಬ್ಲಾಸ್ಟಿಂದ ಮನೆಗಳು ಬಿರುಕು ಬಿಡ್ತಿದ್ದಾವೆ. ಪರಿಹಾರ ಕೇಳಿದ್ರೆ ಮನೆ ಬಿದ್ದಾದ್ಮೇಲೆ ನಾವು ಪರಿಹಾರ ಕೊಡ್ತೀವಿ, ಬಿರುಕು ಬಿಡೋದಕ್ಕೆ ಪರಿಹಾರ ಕೊಡೋದಿಲ್ಲ ಅನ್ನೋ ಉಡಾಫೆ ಉತ್ತರಗಳನ್ನ ಅಧಿಕಾರಿಗಳು ಕೊಡ್ತಿದ್ದಾರೆ. ನಾನು ಸ್ವತಃ ಈ ಗ್ರಾಮ ಆಲೂರು ತಾಲೂಕಿನ ಬಿರುಕಿನಲ್ಲಿ
ಇಲ್ಲಿ ಗ್ರಾಮದಲ್ಲಿ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ಜನರು ಕೂಡ ಹೋರಾಟಗಾರರಿದ್ದಾರೆ, ಜನರಿದ್ದಾರೆ, ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಸರಿಸುಮಾರು 2-3 ತಿಂಗಳುಗಳ ಕಟ್ಟಲೆ ಸ್ಪಾಟ್ನಲ್ಲಿ ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಮಗಾರಿಗೆ ತಡೆ ಒಡ್ಡಿದ್ದಾರೆ, ನಮ್ಮ ಮನೆಗಳು ಬಿರುಕು ಬಿಟ್ಟಿದ್ದಾವೆ, ನಮಗೆ ಪರಿಹಾರ ಕೊಡಿ ಅಂತಂದರೆ ಸ್ವತಃ ಡಿ ಸಿ ಅವರು ಬಂದು ನೋಡಿ ನಾನು ನಿಂತ್ಕತ್ತೀನಿ, ಅದು ಹೆಂಗೆ ಬಿರುಕು ಬಿಡ್ತದೆ ನೋಡ್ತೀನಿ, ಅದು ಹೆಂಗೆ ಸೌಂಡ್ ಬರುತ್ತೆ ನೋಡ್ತೀನಿ, ಈ ಥರ ಉಡಾಫೆ ಉದ್ದಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಫಸ್ಟು ಮನೆ ಉಂಟೋಗ್ಲಿ, ನಾವು ಉಂಟೋಗಿದ ಮೇಲೆ ಪರಿಹಾರ ಕೊಡ್ತೀವಿ ಅನ್ನೋ ಉಡಾಫೆ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಜೊತೆ ಜನರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರಿ, ಯೋಜನೆ ಸಾಕಷ್ಟು 10 ವರ್ಷಗಳಿಂದ ನಡೀತದೆ. ಮತ್ತೊಂದು ಕಡೆ ಜನರು ಸಾಕಷ್ಟು ನೋವುಗಳು, ಒಂದು ಕಡೆ ಕಾಮಗಾರಿಯಿಂದ ಮೊನ್ನೆ ಪ್ರಾಯೋಗಿಕ ವರಸಂತ ನೀರಿನ ಅರಿದ ಅಕ್ಕಪಕ್ಕ ಜಮೀನುಗಳು ನುಗ್ಗಿ ಅಲ್ಲಿ ಕೂಡ ಜನರು ವನವಾಸ ಅನ್ನಿಸಿದ್ರೆ, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಾಮಗಾರಿ ಹೋಗಿರುವಂತಹ ಭಾಗದಲ್ಲಿ ಜನರು ಮನೆಗಳೆಲ್ಲ ಬಿರುಕು ಬಿಟ್ಟಿದ್ದಾವೆ, ಅಧಿಕಾರಿಗಳೊಂದು ಉಡಾಫೆ ಉತ್ತರ ಕೊಡ್ತಾರೆ. ಏನು ಹೇಳ್ತಾರೆ ಸರ್ ಈ ಬಗ್ಗೆ? ಸರ್, ಈ ಒಂದು ಯೋಜನೆ ಇದು ಕಳಪೆ ಯೋಜನೆ ಅಂತ ಅನ್ಕೊಳ್ತೀವಿ. ಯಾಕೆಂದರೆ 2013-14 ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು 8,000 ಕೋಟಿಯಿಂದ ಪ್ರಾರಂಭದಂಥ ಒಂದು ಕಾಮಗಾರಿ 3 ವರ್ಷದಲ್ಲಿ ಮುಕ್ತಾಯ ಮಾಡಿ ನಿಮಗೆ ಕುಡಿಯೋ ನೀರನ್ನ ಕೊಡ್ತೀವಿ ಅಂತೇಳಿ ಅಲ್ಲಿನ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದ ಲೋಕಸಭಾ ಸದಸ್ಯರಾಗಿದ್ದಂಥ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಹೇಳಿರ್ತಾರೆ, ಇದು ನನ್ನ ಕನಸಿನ ಯೋಜನೆ ಅಂತೇಳಿ. ಆ ಯೋಜನೆ ಪ್ರಕಾರ ಇವತ್ತು 3 ವರ್ಷ ಅಲ್ಲ 11ನೇ ವರ್ಷ ನಡೀತಾ ಇದೆ. ಒಂದು ಹನಿ ನೀರು ಕೂಡ ಹೋಗಿಲ್ಲ. ಅದರ ಜೊತೆಗೆ ಮೊನ್ನೆ ಪ್ರಾಯೋಗಿಕವಾಗಿ ನೀರನ್ನ ಹರಿಸುವಾಗ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದರ ನಿದರ್ಶನಕ್ಕೆ ಅಲ್ಲಿ 10 ಹಳ್ಳಿಗಳಲ್ಲಿ ತೋಟಗಳಿಗೆ ನಷ್ಟ ಆಗಿದೆ ನೀರು ನುಗ್ಗಿ, ಮತ್ತು ಕೆಲವರು ಮನೆಗಳಿಗೆ ತೊಂದರೆ ಆಗಿದೆ, ರಸ್ತೆಗಳಿಗೆ ತೊಂದರೆ ಆಗಿದೆ, ಮತ್ತು ಕೃಷಿ ಮಾಡಿರ್ತಕ್ಕಂಥ ಭೂಮಿಗೂ ಕೂಡ ತೊಂದರೆ ಆಗಿದೆ. ನಮ್ಮ ಪ್ರಕಾರ ಇದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರಕ್ಕೆ ನೀರು ಹರಿಯುತ್ತಿಲ್ಲ ಗೊತ್ತಿಲ್ಲ. 8,000 ಪ್ರಾರಂಭ ಆದಂಥ ಒಂದು ಯೋಜನೆ 23,000 ಕೋಟಿಗೆ ಹೋಗಿದೆ ಅಂದರೆ ಹಣದ ಒಳನೇ ಹರಿತಾ ಇದೆ. ಹಾಗಾಗಿ ಈ ಭಾಗದ ಜನರು ಭೂಮಿ ಕಳ್ಕೊಂಡಿದ್ದಾರೆ, ಮತ್ತು ಜೀವ ಸಂಕುಲಕ್ಕೆ ಸಮಸ್ಯೆ ಆಗಿದೆ, ಪರಿಸರ ಹಾಳಾಗಿದೆ, ಕೃಷಿ ಜಮೀನನ್ನ ಕಳ್ಕೊಂಡಿದ್ದಾರೆ, ಕೃಷಿ ಮಾಡ್ತಿರ್ತಕ್ಕಂಥ ತೋಟಗಳನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಈ ಭಾಗದ ರೈತರಿಗೆ ಭಾರಿ ಅನ್ಯಾಯ ಆಗಿದೆ. ಮತ್ತು ಏನು ಒಂದು ಹಣ ನೀಡ್ತಕ್ಕಂಥ ಒಂದು ಇದರಲ್ಲೂ ಕೂಡ ಒಂದು ಭಾರಿ ತಾರತಮ್ಯನ ಮಾಡಿದರೆ, ಮತ್ತು ಈ ಒಂದು ಭಾಗದಲ್ಲಿ ಮನೆಗಳು ಬಿರುಕಾಗಿದೆ, ಒಂದು ಬಂಡೆಯ ಸ್ಪೋರ್ಟ್ಸ್ ಅಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಭಾಗದ ರೈತರು ಏನಾದರೂ ಅದಕ್ಕೆ ನೀವು ಕಾಮಗಾರಿನ ಸ್ಥಗಿತಗೊಳಿಸಿ ಅಂದರೆ ಅಧಿಕಾರಿಗಳ ಮುಖಾಂತರ ಈ ಗುತ್ತಿಗೆದಾರರು ರೈತರನ್ನ ಎದುರಿಸಿ ಧಮಕಿ ಹಾಕ್ತಿರ್ತಕ್ಕಂಥ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೊಬ್ರು ಇದ್ದಾರೆ ಅಮ್ಮ, ಈ ನಿಮ್ಮ ಮನೆಗಳಲ್ಲಿ ಯಾವ ಥರ ಸಮಸ್ಯೆ ಆಗಿದೆ? ಸಮಸ್ಯೆ ಅಂದರೆ ಸರ್, ಅದು ಹಾಕಿದಾಗ ಒಂದು ಸ್ವಲ್ಪ ನಡುಕ ಬರುತ್ತೆ, ಮನೆ ಬಿರುಕು ಬಿಟ್ಟಿದ್ದೇವೆ, ಎಷ್ಟು ಆಗಿದ್ದಾವೆ ಸರ್. ನಾವೆಲ್ಲ ಡಿ ಸಿ ಆಫೀಸ್ಗೆಲ್ಲ ಹೋದು ಬಡವರು ಇದ್ದೀವಿ, ಜಮೀನೆಲ್ಲ ಕಳ್ಕೊಂಡಿದ್ದೀವಿ. ಇರೋದಕ್ಕಾರು ಜೀವನ ಮಾಡೋಕ್ಕಾರುವೆ ನಮಗೆ ಒಳ್ಳೆ ದಾರಿ ಮಾಡಿಕೊಡಿ, ಪರಿಹಾರ ಕೊಡಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಬಿರುಕು ಬಿಟ್ರೆ ಹೋಗ್ಲಿ, ಅದು ಹೊರಗಡೆ ಬನ್ನಿ ಹಾಕಿದಾಗ ಆಮೇಲೆ ನೋಡೋಣ ಅಂತಾರೆ. ಹೊರಗಡೆ ಸರ್, ನಿಮ್ಮೂರಲ್ಲಿ ಮನೆಗಳಿಗೆ ಯಾವ ಥರ ಸಮಸ್ಯೆ ಆಗಿದೆ? ನಮ್ಮದು ಸರ್, ನಾವು ಬಿರುಕಿನಿಂದಲೇ ಮಾತಾಡ್ತಾ ಇರೋದು. ನಮಗೆ ಇರೋದು 1 ಎಕರೆ ಜಮೀನೈತೆ, 2 ಎಕರೆ ಜಮೀನೈತೆ, ಜಮೀನು ಹೋಗಾಯ್ತು, ಒಂದೊಂದು ಮನೆ ಕಟ್ಕೊಂಡಿದ್ವಿ, ಆ ಮನೆ ಎಲ್ಲ ಬಿರುಕಳಿಗೆ ಬಂದವೆ. ಆಮೇಲೆ ನಮ್ಮ ಮೇಡಮ್ ಅವ್ರು ಬಂದಾಗ ಏನಂದರು, ನಾವು ಏನೋ ಪರಿಹಾರ ಕೊಡ್ತೀವಿ, ಇದು ಮಾಡ್ತೀವಿ, ಕೊಡಿಸ್ತೀವಿ ಅಂತ ಅಂದರು. ಈಗೇನು ಹೇಳಿದ್ರು, ಮನೆ ಬಿದ್ದೋದ್ಮೇಲೆ ಕೊಡ್ತೇವೆ. ನಾವು ಸತ್ತ ಮೇಲೆ ಇನ್ಯಾತಕ್ಕದು, ನಾವೇ ಸತ್ತೋದ್ಮೇಲೆ ಈಗ ಇವತ್ತು ಅಕ್ಕಿ ನಮಗೆ ಅನ್ನ ಉಣ್ಣಕ್ಕೆ ಇದಿಲ್ಲ, ಹಂಗಾಗಿದ್ವಿ. ಜಮೀನು ಕಳ್ಕೊಂಡಿದ್ವಿ, ಎಲ್ಲನೂ ಕಳ್ಕೊಂಡಿದ್ವಿ, ಜಮೀನು ಕಳ್ಕೊಂಡು ಎಲ್ಲನೂ ಕಳ್ಕೊಂಡು, ಈಗ ಇತ್ಲ ಪರಿಹಾರವೂ ಇಲ್ಲ, ಇತ್ಲ ಇದೂ ಇಲ್ಲ, ನಮಗೆ ಕೂಲಿ ಮಾಡೋಕೆ ನಮಗೆ ಶಕ್ತಿವಿಲ್ಲ. ಈಗ ಅಷ್ಟು ವಯಸ್ಸಾಗಿ ಹೋಗ್ಬಿಟ್ಟು ನಮಗೆ ಕೂಲಿ ಮಾಡೋಕ್ಕೂ ಹಾಕಲ್ಲ. ಅಷ್ಟು ಶಕ್ತಿಯಿಂದ ಆಗಿ ಇದು ಮಾಡ್ಕೊಂಡು ನಾವು ಜಮೀನು ಕಳ್ಕೊಂಡು ಇದು ಮಾಡ್ಕೊಂಡು ಮೇಡಮ್ ಅವ್ರು ಬಂದಾಗ ಏನ್ಮಾಡ್ರು, ಬಂದಾಗ ಕೊಡಿಸ್ತೀವಿ ಅಂತ ಹೇಳಿದರು. ಆಮೇಲೆ ಏನು ಹೇಳಿದ್ರು, ಮನೆ ಬಿದ್ದೋದ್ಮೇಲೆ ಕೊಡ್ತೀವಿ ಅಂದರೆ, ಮನೆ ಬಿದ್ದೋದ್ಮೇಲೆ, ಈಗ ನಾವೇ ಸತ್ತೋದ್ಮೇಲೆ ಯಾತಕ್ಕೆ ನಮಗೆ ಅದೇ ಪರಿಹಾರ? ಮತ್ತೊಬ್ಬರು ಸರ್, ಈಗ ಅಧಿಕಾರಿಗಳು ಬಂದು ಏನು ಹೇಳ್ತಾರೆ? ಅಧಿಕಾರಿಗಳು ಬರ್ತಾರೆ ಸರ್, ಬಂದು ಜನರು ಕಣ್ಣೊರೆಸೋಂಥ ಕೆಲಸ ಮಾಡ್ತಾರೆ, ಬಿಟ್ಟರೆ ಯಾವುದೇ ಶಾಶ್ವತವಾದ ಪರಿಹಾರದ ಬಗ್ಗೆ ಅವ್ರು ಏನು ಹೇಳೋ ಅಂತ ಮಾತೇ ಇಲ್ಲ. ಯಾಕೆಂದರೆ ಡಿ ಸಿ ಮೇಡಮ್ ಮೊನ್ನೆ ದಿನದಲ್ಲಿ ಬಂದು ಹೋಗಿದ್ದಾರೆ, ಬಂದು ಹೋದಾಗ ಇಲ್ಲಿ ನಾನು ಒಳಗಡೆ ನಿಂತ್ಕೊಳ್ತೀನಿ ಬ್ಲಾಸ್ಟ್ ಮಾಡಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಬಂದಾಗ ಇಲ್ಲಿರ್ತಕ್ಕಂಥ ಕಂಟಕಗಳೇನು ಮಾಡ್ತಾರೆ ಅಂದರೆ ಕಡಿಮೆ ಪ್ರಮಾಣದ ಒಂದು ಸ್ಫೋಟಕಗಳನ್ನು ಬಳಸಿ ಅವರು ಬ್ಲಾಸ್ಟ್ ಮಾಡ್ತಾರೆ. ಅವ್ರು ಹೋದ ನಂತರ ಒಂದು ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನು ಬಳಸಿ ಅವ್ರ ಕೆಲಸ ಆಗಬೇಕು. ಇನ್ನು ಅವರಿಗೆ ಮನೆಗಳು ಬಿರುಕು ಬರ್ತವೆ, ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ, ಅದು ಬಿದ್ದೋದ್ರೂ ಅವ್ರಿಗೆ ಪರವಾಗಿಲ್ಲ. ಆದರೆ ಅವ್ರಿಗೆ ಕೆಲಸ ಆಗಬೇಕು, ಆ ಒಂದು ತರಾತುರಿಲಿ ಬೇಗ ಅವ್ರು ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ಫೋಟಕಗಳನ್ನು ಬಳಸ್ತಾರೆ. ಇದಿಷ್ಟು ಇಲ್ಲಿನ ಸ್ಥಳೀಯರಾದಂಥ ಜನರ ಮಾತು ಹರೀಶ್ ನಾಗರಾಜ್.
ಐನೋ ಪ್ರತಾಪ್, ಹೋಗ್ಲಿ ಅವ್ರ ಕೆಲಸನ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅಂದರೆ ಇಲ್ಲ, ಅದು ಇಲ್ಲ. ಆ ಪೈಪ್ಲೈನ್ಲಿ ಬಿರುಕು ಬಿಡ್ತಾ ಇದೆ, ಆ ಪೈಪ್ಲೈನ್ಗೆ ಎಕ್ಸ್ಪೆರಿಮೆಂಟಲ್ ಪ್ರಾಯೋಗಿಕವಾಗಿ ನೀರು ಹಾರಿಸಿದ್ರೆ ಪ್ರಾಬ್ಲಮ್ ಆಗ್ತಾ ಇದೆ, ಜನ ಬದುಕೋಕ್ಕಾಗ್ತಿಲ್ಲ ಅಂತ. ಹಾಸನದಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗ್ತಿದ್ದೀನಿ ನಾನು. ಚಿಕ್ಕಬಳ್ಳಾಪುರ ಇದೇ ಜಾಗ, ಆ ನಾಯಕರು ಆ ಲೋಕಸಭಾ ಚುನಾವಣೆ ಗೆದ್ದರು ಇಲ್ಲ ಅಂತಲ್ಲ, ನಾನು ಭರವಸೆ ಕೊಡ್ತೀನಿ ನೀರು ತರ್ತೀನಿ ಅಂದರು, ಜನ ನಂಬಿದ್ರು. ಅಡಿಗಲ್ಲಿಟ್ಟಂತಹ ಆ ಚಿಕ್ಕಬಳ್ಳಾಪುರ ಜಾಗದಿಂದ ಬಯಲುಸೀಮೆರಿ ಪ್ರತಿ ವರ್ಷ ಬರಗಾಲ ಸಂದರ್ಭದಲ್ಲಿ ಜನ ಒದ್ದಾಡ್ತಿರ್ತಾರಲ್ಲಿ, ನನ್ನ ಸಹೋದ್ಯೋಗಿ ರಾಜಪ್ಪ ಲೈವ್ ಜಾಯ್ನ್ ಆಗ್ತಿದ್ದಾರೆ. ರಾಜಪ್ಪ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಹೆಂಗಾದ್ರೂ ಮಾಡಿ ರಾಜಪ್ಪ, ಅಲ್ಲೆಲ್ಲರೂ ನಂಗೆ ನೀರು ತೋರಿಸಿ. ಹರೀಶ್ ನಾಗರಾಜ್, ಖಂಡಿತ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗಕ್ಕೆ ಎತ್ತಿನಹೊಳ ನೀರನ್ನು ಕೊಡ್ತೀವಿ ಅಂತೇಳಿ ಜನರಿಗೆ ಮಂಕು ಬೂದಿಯನ್ನು ಹೆರಚಿ ಇಲ್ಲಿಯೇ ಇದೇ ಜಾಗದಲ್ಲಿ ಸಹ ಒಂದು ಗುದ್ದಲಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಆಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹಾಗೂ ವೀರಪ್ಪಯ್ಯ ಅವರು ಈ ಭಾಗಕ್ಕೆ ಬಂದ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಗುದ್ದಲಿ ಪೂಜೆ ಮಾಡ್ತಾರೆ. ಆದರೆ ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡಬೇಕಾಗಿತ್ತು, ಗುದ್ದಲಿ ಪೂಜೆ ಎಲ್ಲಿ ಮಾಡಬೇಕು, ಎಲ್ಲಿ ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿತ್ತು ಅಂತೇಳಿ. ಆದರೆ ಇಲ್ಲಿನ ಜನರಿಗೆ ಮಂಕು ಬೂದಿಯನ್ನು ಹೆರಚಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಈ ಚುನಾವಣೆಗಳಲ್ಲಿ ಎಲೆಕ್ಷನ್ಗೋಸ್ಕರ ATM ಮಾಡ್ಕೊಳ್ಳೋದಕ್ಕೋಸ್ಕರ ಈ ಯೋಜನೆಯನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತೇಳಿ ಈಗ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಈಗ ಪ್ರಸ್ತುತ ಈ ಒಂದು ಕಾಮಗಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಲ್ಲಿ 35 ಹಳ್ಳಿಗಳಲ್ಲಿ ನಡೀತಾ ಇದೆ. 35 ಹಳ್ಳಿಗಳಲ್ಲಿ ಸಹ ತಮ್ಮ ತಮ್ಮ ಏನು ರೈತರು ಕುಟುಂಬಗಳಿಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಈ ಒಂದು ಗುತ್ತಿಗೆರಾಗಿರ್ಬೋದು ಮತ್ತೆ ಎತ್ತಿನಹೊಳೆ ಕಾಮಗಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗತ್ತೂ ನಾವು ಸುಮಾರು ಜನ ಇವತ್ತು ರೈತರ ಜೊತೆ ಸೇರಿದರೆ ಇದ್ರ ಬಗ್ಗೆ ಸುಮಾರು ಆ ಒಂದು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಅವರ ಆಕ್ರೋಶವನ್ನು ತಾವು ವ್ಯಕ್ತಪಡಿಸೋದಕ್ಕೆ ಇವತ್ತು ಸಿದ್ಧವಾಗಿದ್ದಾರೆ. ಪ್ರಮುಖವಾಗಿ ಯಾಕೆ ಅಂದರೆ ಈ ಕಾಮಗಾರಿ ಒಂದು ಅಡ್ಡದಾರಿನ ಹಿಡಿತಾ ಇದೆ ಅಂದರೆ ಕೇವಲ ಚುನಾವಣೆಗೋಸ್ಕರ, ಕೇವಲ ಚುನಾವಣೆ ಹತ್ರ ಬರ್ತಾ ಇದೆ, ಚುನಾವಣೆಗೆ ಆ ಒಂದು ಕಾಮಗಾರಿಯನ್ನು ವೇಗವನ್ನು ಹೆಚ್ಚಿಸೋದಕ್ಕೋಗಿ ರೈತರ ಜಮೀನುಗಳನ್ನು ಒಂದು ವಶಪಡಿಸ್ಕೊಳ್ಳುವಲ್ಲಿ, ಭೂಸ್ವಾಧೀನ ಮಾಡಿಕೊಳ್ಳುವಲ್ಲಿ ನಿಯಮಗಳನ್ನು ಮೀರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅವರಿಗೆ ನೋಟಿಸ್ ನೀಡಿದೆ. ಅದು ನೋಟಿಸ್ ನೀಡಿಯೂ ಸಹ ಅವರಿಗೆ ಪರಿಹಾರ ನೀಡೋದ್ರಲ್ಲಿ ಸಹ ಬಲಾಢ್ಯರಿಗೆ ಒಂದು ಒಂದು ಪರಿಹಾರ, ಬಲಹೀನರಿಗೆ ಒಂದು ರೀತಿ ಪರಿಹಾರ ಕೊಡ್ತಾರೆ. ನಮಗೆ ಕಂಡು ಬಂದಂತಕ್ಕಂಥ ಸುಮಾರು ಈ ಪ್ರಕರಣದಲ್ಲಿ ಸಾಕಷ್ಟು ಪ್ರಕರಣಗಳು ಸಹ ದಾಖಲಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ನನ್ನ ಜೊತೆ ನೀರಾವರಿ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ, ರೈತ ಮುಖಂಡರು ಇದ್ದಾರೆ. ಬೈರೇಗೌಡರು ಸರ್, ಈಗ ಈ ಯೋಜನೆಗೆ ಸಹ ನೀವು ಅಂತರಾಳವಾಗಿ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿದಿರಿ, ಸಾಕಷ್ಟು ನೀವು ಅಲ್ಲಿಗೆ ಹೋಗಿ ಪ್ರತಿಭಟನೆಗಳು ಮಾಡಿದ್ರಿ, ಆ ಯೋಜನೆಗಳು ಪ್ರಾರಂಭ ಮಾಡೋದಕ್ಕೆ ಸಾಕಷ್ಟು ನೀವು ಒತ್ತಾಯ ಸಹ ಮಾಡಿದ್ರಿ. ಸೊ ಇವತ್ತು ಯಾವ ರೀತಿ ಒಂದು ಒಂದು ಯೋಜನೆ ನಡೀತಾ ಇದೆ, ಈ ಪ್ರಾಜೆಕ್ಟ್ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಸರ್? ವಿಶೇಷವಾಗಿ ಈ ಒಂದು ಯೋಜನೆ ಏನು ಎತ್ತಿಹೊನ್ನಾಳಿ ಯೋಜನೆ, ಈ ಬಯಲುಸೀಮೆಯ ಹೋರಾಟಗಾರರ ಕೂಸು. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ನೀರು ಬೇಕು ಅಂತೇಳಿ ನಮ್ಮ ಪೂರ್ವಿಕರು ಹೋರಾಟವನ್ನು ಮಾಡಿದರು. ತದನಂತರ ನಮ್ಮ ಎಲ್ಲ ಮಿತ್ರರು ಸೇರಿ ಹೋರಾಟವನ್ನು ಮಾಡಿದ ನಂತರ ಇದು ಎತ್ತಿನಹೊಳೆ ನಮಗೆ ಬೇಕಾಗಿದ್ದು ಎತ್ತಿನಹೊಳೆ ಅಲ್ಲ, ಪರಮಶಿವಯ್ಯ ವರದಿ ಆಧಾರಿತವಾದ ಯೋಜನೆ ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ದು. ಅವರು ಕೊಟ್ಟಿದ್ದು ಪರಮಶಿವಯ್ಯನವರ 5ನೇ ಹಂತದ ಎತ್ತಿನಹೊಳೆ. ಅದು ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ 2012ರಲ್ಲಿ 8,227 ಕೋಟಿಗೆ ಅನುಮೋದನೆಯನ್ನು ಕೊಟ್ಟರು. ತದನಂತರ ಮುಖ್ಯಮಂತ್ರಿಯಾದಂಥ ನಮ್ಮ 2013ರಲ್ಲಿ ಸಿದ್ದರಾಮಯ್ಯನವರು ಬಂದ ನಂತರ ಆ 8,000 ಕೋಟಿಯ ಹಣ 12,930 ಕೋಟಿ ಆಯಿತು. ಕೋಟಿ ಆಗಿ ಇದೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹೋರಾಟಗಾರರನ್ನು ಬಂಧಿಸಿ ಇಲ್ಲಿ ಗುದ್ದಲಿ ಪೂಜೆ ಮಾಡಿದರು. ಅಂದು ಏನು ಹೇಳಿದ್ದು, ಕೇವಲ 3 ವರ್ಷದೊಳಗಡೆ ಈ ಬಯಲುಸೀಮೆಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದಂಥ ಒಂದು ಯೋಜನೆ ಇಂದು ಅಕ್ಷಯ ಪಾತ್ರೆ ಆಗಿದೆ. ಇವತ್ತು ರಾಜಕಾರಣಿಗಳಿಗೆ 12,000 ಕೋಟಿ ಇದ್ದಂಥ ಒಂದು ಯೋಜನೆ ಇವತ್ತು 23,500 ಕೋಟಿ ಆಗಿದೆ. ಆದರೆ ಎಲ್ಲಿ ನೀರು ಬರೋದು ಸಾಧ್ಯವೇ ಇಲ್ಲ ಅಂತೇಳಿ ನಮ್ಮಗಳ ವಾದ. ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 4 ಬಾರಿ ನಾವು 52 ವೆಹಿಕಲ್ಗಳ ನಾವು ಆ ಭಾಗಕ್ಕೆ ಹೋದಂಥದ್ದು, ಎಲ್ಲಿ ಸಕಲೇಶ್ಪುರ ತಾಲೂಕಲ್ಲಿ ಏನು ಹಾಸನ ಜಿಲ್ಲೆಯ ಸಕಲೇಶ್ಪುರದ ಅರಹನಹಳ್ಳಿ ಇರ್ಬೋದು, ಆ ನೀರು ಓಪನ್ ಆಗುವಂತಹ ಸಂದರ್ಭದಲ್ಲಿ ಏನಿವತ್ತು ಎತ್ತಿನಹೊಳೆ ಜನನಾಯಕರನ್ನ ಅವ್ರು ಯಾರು ಮಾತಾಡಿಸಿಲ್ವ ಕೇಳಿದ್ರೆ ಏನಂತಾರೆ ಅವರೆಲ್ಲ? ಅನೇಕ ಬಾರಿ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನು ಮರಳು ಕೊಡದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವೊಲಿಸಿ ಮರಳನ್ನು ಕೊಡಿಸಿದ್ವಿ. ಎಲ್ಲ ಕಾಮಗಾರಿ ಮಾಡಿದ್ರು, ರೈತರು ಅಲ್ಲಿ ಜಮೀನು ಕೊಡ್ದಾಗ ನಾವೇ ವಾಲಂಟಿಯರ್ ಆಗಿ ಜಮೀನು ಬಿಡಿಸಿದ್ವಿ. ಇದುವರೆಗೂ ದುಡ್ಡು ಕೊಟ್ಟಿಲ್ಲ ಸಂಬಂಧಪಟ್ಟಂತವರು.
ವಿಶೇಷವಾಗಿ ಇವತ್ತು ಕೋಲಾರ, ಬೆಂಗಳೂರು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ಈ ಯೋಜನೆ ಹಾಸನ ಮತ್ತು ತುಮಕೂರಿನ 527 ಕೆರೆಗಳ ನೀರುಣಿಸುವಂತಹ ಯೋಜನೆ, ಅದರಲ್ಲೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 196 ಕೆರೆಗಳ ಬರದಿಲ್ಲ ಅಂತೇಳಿ. ಕಾರಣ ಕೇಳೋದಾದ್ರೆ ಇವತ್ತು ಈ ಭಾಗಕ್ಕೆ ಬರ್ತಾ ಇದ್ದಂಥದ್ದು, ಈ ಭಾಗಕ್ಕೆ ನೀರು ಬರ್ತಾ ಇದ್ದು ಹಾಸನ ಭಾಗದಿಂದನೂ ಕೂಡ ಇವತ್ತು ನೀರು ಬರ್ತಾ ಕುಡಿಯೋ ನೀರಕ್ಕೆ ಮಾಡ್ತಾ ಇದ್ರೆ ಇಲ್ಲೆಲ್ಲಿ ಬರ್ತದೆ ಸರ್? ಇವತ್ತು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲಿನ ನಾಯಕರು ಏನ್ ಹೇಳ್ತಾರೆ, ಇಲ್ಲಿನ ಇವಾಗ ಚುನಾವಣೆ ಬರ್ತಾ ಇದೆ, ಇವಾಗ ಯಾವ ರೀತಿ ಜನಗಳಿಗೆ ಒಂದು ಆಶ್ವಾಸನೆಗಳು ಕೊಡ್ತಾ ಹೋಗ್ತಾರೆ ಈ ಯೋಜನೆ ಬಗ್ಗೆ? ಎತ್ತಿನೊಳೆ ಯೋಜನೆ ಬಗ್ಗೆ ಇಂದಿನ ಮಾಜಿ ಎಂ ಪಿ ಅವರಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಅವರು ಮೊನ್ನೆ ರಿಯಾಕ್ಷನ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾ ಇದ್ರು, ಅವರು ಎತ್ತಿನೊಳೆ ಇನ್ನು 3 ವರ್ಷದಾಗ ಬರ್ತವೆ, ಎತ್ತಿನೊಳೆ 3 ವರ್ಷದಾಗ ಬರ್ತವೆ. ಅಂದರೆ ಅವರ ಉದ್ದೇಶ ಇನ್ನು 3 ವರ್ಷ ಅಂತೇಳಿ, ಎಲೆಕ್ಷನ್ ಯಾವಾಗ ಬರ್ತದೋ ಅಂದು 3 ವರ್ಷ ಬರ್ತವೆ, ಎಲೆಕ್ಷನ್ ಬರೋವಾಗ ಮಾತ್ರ 3 ವರ್ಷ ಬರ್ತವೇನಾ? ಇದು ಸಾಧ್ಯವೇನೇ ಇಲ್ಲ. ನೀರು ನಾವು ವಾಲಂಟರಿ ಆಗಿ ಮೊನ್ನೆ ತಾನೇ ನಾವು ರೀಸೆಂಟ್ ಆಗಿ 15 ದಿವಸಗಳ ಹಿಂದೆ ನಾವು ಸಕಲೇಶ್ವರ ಭಾಗಕ್ಕೆ ಹೋದ್ವಿ, ಅಪೀಲ್ ಮಾಡಿದ್ವಿ. ಅಪೀಲ್ ಮಾಡಿದ ನೀರು ಬಿಟ್ರು. ನೀರು ಬಿಟ್ರೆ ಅಲ್ಲಿನ ರೈತರ ಪರಿಸ್ಥಿತಿ ಬಹಳ ಗಂಭೀರ ಐತಿ. ಇವತ್ತು ಎಷ್ಟೋ ಮನೆಗಳಿಗೆ ನೀರು ನುಗ್ಗಿದ್ವು, ರೋಡ್ಗಳು ಹಾಳಾದ್ವು, ಬೆಳೆಗಳು ಹಾಳಾದ್ವು. ಯಾರು ರೈತನ ಕಟ್ಕೊಡೋರು? ಯಾರು? ನಮ್ಮ ಭಾಗಕ್ಕೆ ಬೇಕಾಗಿರೋದು ನಮ್ಮ ಬೈರುಗಂಡ್ಲು ಜಲಾಶಯ ಕಟ್ಟಬೇಕು. ತುಮಕೂರು ಜಿಲ್ಲೆಯಲ್ಲಿ ಜಲಾಶಯನೇ ಕಟ್ಟದೆ ನೀರೆಲ್ಲಿ ಬರ್ತದ? ಬರೀ ಪೈಪ್ ಲೈನ್ ಹಾಕೊಂಡು ಹಣ ಮಾಡ್ತಾರೆ ವಿನ ಅಕ್ಷಯ ಪಾತ್ರೆ ಆಗಿದೆ ಅವರಿಗೆ. ರಾಜಕಾರಣಿಗಳಿಗೆ, ರಾಜಕಾರಣಿಗಳಿಗೆ ಸರ್ಕಾರದ ತೆರಿಗೆ ಹಣ ಉಳ್ಳಿಕ್ಕೆ ಆಗಿದೆ ವಿನ ಈ ಬಯಲು ಸೀಮೆಯ ಭಾಗಕ್ಕೆ ನೀರು ಉಣಿಸುವಂತ ಯೋಜನೆ ಆಗಲ್ಲ. ಅವ್ರು ಏನಿದ್ರು ಹಣ ಒಯ್ಲಿಕ್ಕೆ ಆಗ್ತದೆ. ಉದಾಹರಣೆ ನಮ್ಮ ಜಿಲ್ಲೆಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೋರಿಬಿದ್ನೂರು ಭಾಗದಲ್ಲಿ ಪೈಪ್ ಲೈನ್ ಆಗ್ತದೆ. ಏನವರ ಕಾನೂನನ್ನು ಮೀರಿ, ಕಾನೂನಿನ ಮೀರಿ ಇವತ್ತು ಬೆಳೆಗಳಿರೋದರಲ್ಲಿ ಪೈಪ್ ಲೈನ್ ಹಾಕಿದ್ದಾರೆ. ಎಷ್ಟೋ ಬೆಳೆಗಳು ಲಾಸ್ ಆಗಿದ್ದಾವೆ. ಕಾನೂನಾತ್ಮಕವಾಗಿ ಅವರು ಮಾಡಬೇಕಾಗಿದ್ದು. ಇವತ್ತು ನಮ್ಗೆ ದುಡ್ಡು ಕೊಡಲಿ ರೈತರಿಗ, ನಾವು ಸಲೀಸಾಗಿ ಬಿಡಿಸ್ತೀವಿ. ನಾವು ವಾಲಂಟಿಯರ್ ಹೋಗಿ ಬಿಡಿಸ್ಕೊಟ್ಟಿದ್ವಿ, ಇದುವರೆಗೂ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಅದ್ರ ನಾವು ಹೇಳಿದ್ವಿ ರೈತರಿಗ, ಏ ದುಡ್ಡು ಕೊಡದಾವದೇ ನೀವು ಪೈಪ್ ಹಾಕ್ಸ್ಬಿಟ್ರಿ ಅಂತ ಹೇಳಿದ್ವಿ. ಜಿಲ್ಲಾಡಳಿತಕ್ಕೆ ಮೊನ್ನೆ ರೀಸೆಂಟ್ ಆಗಿ 1 ತಿಂಗಳಲ್ಲಿ ಒಂದು ಸಭೆಯನ್ನು ಮಾಡಿ ಸಂಬಂಧಪಟ್ಟವನ್ನ ಕರೆದು, ಏ ನೀವು ದುಡ್ಡು ಕೊಟ್ರೆ ಮಾತ್ರ ಪೈಪ್ ಲೈನ್ ಹಾಕ್ಸಿ ಅಂತ ಹೇಳಿದ್ವಿ. ಮತ್ತೊಬ್ರು ನಮ್ಮ ಜೊತೆ ಮಾತಾಡಕಡಿದ್ದಾರೆ ಗೋಪಾಲ್ ಅವರು, ಇದ್ರೆ ಅವ್ರನ್ನ ಮಾತಾಡ್ತೀವಿ. ಸರ್, ಈ ಯೋಜನೆ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್, ಈ ಯೋಜನೆ ನಮಗ್ ಬರೀ ಕನಸಾಗೆ ಉಳಿಯುತ್ತದೆ ಅಂತೇಳಿ ನಾವೊಂದು ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದ್ರೆ 10-12 ವರ್ಷಗಳಿಂದ ಈ ಯೋಜನೆ ಮಾಡ್ತೀವಿ ಅಂತ ರಾಜಕಾರಣಿಗಳು ಬರೀ 1000-1000 ಕೋಟಿಗಳು ಹೆಚ್ಚುವರಿ ಮೊತ್ತವನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತಾಗಿ, ಇವತ್ತು 8,000 ಇದ್ದಿದ್ದು 12,000 ಹೋಯ್ತು, 12,000 ಇದ್ದಿದ್ದು 23,000 ಕೋಟಿಗೆ ಹೋಗಿದೆ. ಈ 23,000 ಕೋಟಿ ಈ ಚುನಾವಣೆಗೇನಾದ್ರೂ ಬಜೆಟ್ ಮಂಡನೆ ಮಾಡಿದ್ರೆ 25-30,000 ಕೋಟಿಗೆ ಹೋಗ್ತಾ ಇದೇನಾ? ಇದು ಬರೀ ಕನಸಾಗೆ ಉಳಿತೈತೆ. ನಮ್ಮ ತಲೆಮಾರಿಗೆ ಏನ್ ಬರೋದು ನೀರು, ನಮ್ಮ ಕನಸಾಗೆ ಉಳಿತೈತೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಮಾತಾಡಕ್ಕೆ. ಸರ್, ಈಗ ನೀವು ಹಿರಿಯ ಪತ್ರಕರ್ತ ಇದ್ರಿ, ಈ ಒಂದು ಜಾಗದಲ್ಲಿ ಸುಮಾರು ಅಧ್ಯಯನ ಮಾಡಿದ್ರಿ, ಈ ಯೋಜನೆ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಾ ನೀರು, ಎತ್ತಿನಹೊಳೆ ಯೋಜನೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದ? ಮೊದಲೇದಾಗಿ ಪಶ್ಚಿಮ ಘಟ್ಟದಲ್ಲಿ ಕುಮಾರಧಾರ ಎಂತಕ್ಕಂತ ಒಂದು ನದಿ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರಿರ್ತಕ್ಕಂತ ಪ್ರಯತ್ನಕ್ಕೆ ತುಮಕೂರಿನ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜಿ ಎಸ್ ಪರಮೇಶ್ವರಯ್ಯ ಅವರು ಅಲ್ಲೊಂದು ಅಣೆಕಟ್ಟು ಕಟ್ಟಿ ಆ ನೀರನ್ನ ಈ ನಮ್ಮ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಕೆರೆಗಳಿಗೆ ತುಂಬಿಸ್ಬೇಕು ಅಂತ ಒಂದು ಯೋಜನೆ ಮಾಡಿದ್ರು. ಅಂದಿನಿಂದಲೇ ಒಬ್ಬ ಮುಖ್ಯಮಂತ್ರಿ, ನಾನು ಹೆಸರೇಳಕ್ಕೆ ಇಷ್ಟಪಡಲ್ಲ, ಅವರು ಇದು ಬೇಡ, ಇದು ಫೀಸಿಬಿಲಿಟೀಸ್ ಇಲ್ಲ ಅಂತ ಕೆಸಿ ರೆಡ್ಡಿ ವರದಿನ ಅನುಷ್ಠಾನಗೊಳಿಸಿದ್ರು. ಆ ತದನಂತರ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದ್ಮೇಲೆ ಕೆಸಿ ರೆಡ್ಡಿ ವರದಿ ಕೇವಲ ಕೋಲಾರ, ಕ್ಯಾಲನೂರು ಕಡೆ 16-18 ಕೆರೆಗಳು ಮಾತ್ರ ತುಂಬುತ್ತೆ, ಅದು ಬೇಡ ಅಂತೇಳಿ ಪರಮಶಿವಯ್ಯನ ವರದಿನ ಟೇಕಪ್ ಮಾಡಿಕೊಂಡು 5 ಕೋಟಿ ರೂಪಾಯಿ ಹೈದರಾಬಾದ್ನ ಸರ್ವೆ ಸೆಟ್ಲ್ ಇಸ್ರೋ ಕಂಪ್ನಿಗೆ ದುಡ್ಡು ಕೊಟ್ಟು ಅದಕ್ಕೆ ಒಂದು ಚಾಲನೆ ನೀಡಿದ್ರು ಯಾರೋ ಪರಮಶಿವಯ್ಯನವರು. ಆದರೆ ಒಂದು ಹಂತದಲ್ಲಿ ಕುಮಾರಧಾರ ನದಿ ನೀರು ಕೇವಲ ಮಳೆಗಾಲದಲ್ಲಿ ಮಾತ್ರ ಬರುತ್ತೆ, ಬೇಸಿಗೆಯಲ್ಲಿ ಅದರಿಂದ ನಮಗೇನು ಉಪಯೋಗ ಇಲ್ಲ. ಹಾಗಾಗಿ ಕೆಲವು ತಜ್ಞರು ಹೇಳೋ ಪ್ರಕಾರ ಇಲ್ಲಿ ಈ ನೀರಾವರಿ ಯೋಜನೆಯಿಂದ ಅಂತ ಹೆಚ್ಚಿನ ಅನುಕೂಲ ಏನೂ ಆಗಲ್ಲ ಅಂತಕ್ಕಂತ ಮಾತನ್ನು ಕೂಡ ಕೆಲವರು ಹೇಳ್ತಾರೆ. ರೈತ ಮಹಿಳೆ ನಮ್ಮ ಜೊತೆ ಇದ್ದಾರೆ, ಪ್ಲೀಸ್ ಪ್ಲೀಸ್ ಗೋ ಅಹೆಡ್. ರೈತ ಮಹಿಳೆ ಮಗು ಸಾಮಾಜಿಕ ಹೋರಾಟಗಾರರು, ಬಹಳ ಇಚ್ಛಾಶಕ್ತಿ ಇರತಕ್ಕಂಥವ್ರು. ಮೇಡಮ್, ಈಗ ಈ ಯೋಜನೆಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ,
ನೀರು ಬರ್ತಕ್ಕಂತ ಆಸೆ ಆಸೆ ಆಶೆ ಆಶೆಭವನೆ ತಮ್ಮಲ್ಲಿದೆಯಾ ಅಂತ? ಮೊಟ್ಟ ಮೊದಲಿಗೆ ಹೇಳಬೇಕಂದ್ರೆ, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು 10 ವರ್ಷದಿಂದ ಸುಳ್ಳಿನ ಸೌಧಕ್ಕೆ ಅಡಿಪಾಯ ಹಾಕೋಗಿರೋದಿಲ್ಲಿ, ಅವರೇ ಮೂಲ ಕಾರ್ಯಕರ್ತರು. ಇದಕ್ಕೆ ಅವರು ಒಂದು ಸುಳ್ಳನ್ನು ಹೇಳ್ಕೊಂಡು ಹೋದ್ರು, ಅವ್ರ ಹಿಂದೆ ಬಂದಿರುವಂತ ಎಲ್ಲ ರಾಜಕೀಯ ವ್ಯಕ್ತಿಗಳು ಅದೇ ಸುಳ್ಳನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದಾರೆ. ರಾಜಕೀಯ ಅನ್ನೋದು ಇಷ್ಟು ಕೆಟ್ಟದಾಗಿದೆ ಇವಾಗ, ಒಬ್ಬರಲ್ಲ ಎಲ್ಲರೂ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀರು ಬಂದ್ರೆ ಏನ್ ಅನುಕೂಲ ಅಂತ ನೀವು ಕೇಳ್ತಾ ಇದ್ದೀರಾ? ನೀರ್ ಬಂದ್ರೆ ಅಲ್ವಾ ಅನುಕೂಲ ಆಗೋಕೆ? ಯಾವುದೇ ಕಾರಣಕ್ಕೂ ತೀರ್ಥ ಕೊಡುವಷ್ಟು ನೀರು ಸಹಿತ ಬರಲ್ಲ. ನಾನು ನೇರವಾಗಿ ಹೇಳ್ತೀನಿ ಎಲ್ಲ ರಾಜಕೀಯ ಮುಖಂಡರಿಗೆ, ಯಾಕೆ ನಿಮ್ಗೆ ನಮ್ಮ ಬಯಲುಸೀಮೆ ಜನಗಳ ಮೇಲೆ ಇಷ್ಟೊಂದು ಬೇಜಾರು? ನಮ್ಮ ಓಟ್ ನಿಮಗ್ ಬೇಕು. ಇವತ್ತು ನಮ್ಮ ಜೀವನವನ್ನ ಅಸ್ತವ್ಯಸ್ತ ಮಾಡಿದೀರಾ, ಮುಂದೆ ನಮ್ಮ ಮಕ್ಕಳ ಪೀಳಿಗೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನೀವು ಯೋಗ್ಯತೆ ಇದ್ರೆ ಕೊಡ್ಬೇಕು, ಇಲ್ಲ ಕೊಡಕ್ ಆಗಲ್ಲ ಅಂತ ಹೇಳ್ಬೇಕು. ಈ ನೀರಾವರಿ ಯೋಜನೆಯನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಚಿನ್ನದ ಮೊಟ್ಟೆ ಇಡುವಂತ ಕೋಳಿಯನ್ನ ಮಾಡ್ಕೊಂಡಿದ್ದಾರೆ ಅವರು. ಅವ್ರಿಗೆ ಬೇಕಂದಾಗ ಮೊಟ್ಟೆಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಅವ್ರಿಗೆ ಅನುಕೂಲ ಆಗ್ತಿದೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ. ಇವತ್ತು ನಮ್ಮ ಜೀವನ ಬಹಳ ಅಸ್ತವ್ಯಸ್ತವಾಗಿದೆ. ಈಗಾದ್ರೆ ಹೇಗೆ, ಮುಂದೆ ನಮ್ಮ ಜೀವನ ಹೇಗೆ? ಯೋಗ್ಯತೆ ಇದ್ರೆ ಮಾತಾಡಿ, ಇಲ್ದಿದ್ರೆ ಏನಿದ್ರೆ ಅದನ್ನು ಮಾತಾಡಿ. ಮಾತಾಡಿದ್ರೆ ಹೋರಾಟಗಾರನ ಬಂಧಿಸೋದು ಕೇಸ್ಗಳು ಹಾಕೋದಲ್ಲ, ಇದು ಪ್ರತಿಯೊಬ್ಬರು ಮಾಡ್ತಾರೆ. ನಿಮ್ಮ ಕೇಸ್ಗಳಿಗೆ ನಿಮ್ಮ ಮಾತುಗಳಿಗೆ ಹೆದರುವಂತ ಯಾರು ಇಲ್ಲ ಇಲ್ಲಿ. ನಾವೆಲ್ಲ ಗೊತ್ತಿದೆ ನಮಗೆ, ಅದ್ರ ಆಳ ಏನಿದೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಕೂಗು ಮೊದಲಿಂದ ಒಂದೇ, ನಮ್ಮ ಅಣ್ಣತಮ್ಮಂದ್ರೆ ಹೇಳಿದಾಗೆ ಅದ್ರಲ್ಲಿ ನೀರು ಬರಲ್ಲ, ಅದು ಅವ್ರಿಗೂ ಗೊತ್ತಿದೆ. ಆದ್ರೂ ರಾಜಕೀಯವನ್ನ ನೀರಿನಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಓಕೆ, ಕುಡಿಯೋ ನೀರಲ್ಲಿ ರಾಜಕೀಯ ಮಾಡ್ತಾ ಇದ್ರೆ ಸರ್, ಈಗ ರಾಜಪ್ಪ ನೀವು ಮಾತಾಡಿಸ್ತಾ ಹೋಗಿ ನನಗೆ. ಥ್ಯಾಂಕ್ ಯು ಈ ಕ್ಷಣದ ಅಪ್ಡೇಟ್ ಮಾಡಿದ್ದಕ್ಕೆ, ಮತ್ತು ಥ್ಯಾಂಕ್ ಯು ಪ್ರತಾಪ್ ಅಪ್ಡೇಟ್ ನ್ಯೂಸ್ ಕೊಟ್ಟಿದ್ದಕ್ಕೆ. ಯಾಕೆ ಮಧ್ಯ ಬರ್ತಿದ್ದೀನಿ ಅಂದ್ರೆ, ಈಗ ಬರೀ ಜನ ಮಾತಾಡಿದ್ರು, ಸಂಶೋಧಕರು ಮಾತಾಡಿದ್ರು, ನಾವು ಗ್ರೌಂಡ್ ರಿಪೋರ್ಟ್ ಮಾಡಿದ್ವಿ, ಇದಕ್ಕೊಂದು ಆನ್ಸರ್ ಬೇಕಲ್ಲ ಸರ್ಕಾರದಿಂದ. ಮಾನ್ಯ ಗೃಹ ಸಚಿವರು ಮಾತಾಡಿದ್ದಾರೆ ನಿಮ್ಮ ವಿಸ್ತಾರ ನ್ಯೂಸ್ ಜೊತೆ. ಎತ್ತಿನಹೊಳೆ ಗ್ರೌಂಡ್ ರಿಪೋರ್ಟ್ ಸಂಚಲನ ಉಂಟು ಮಾಡ್ತಾ ಇದೆ. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫಸ್ಟ್ ರಿಯಾಕ್ಷನ್ ಬರ್ತಾ ಇದೆ ಈ ಕ್ಷಣ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಗೃಹ ಸಚಿವರು ಏನ್ ಮಾತಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್ ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ವಿಸ್ತಾರ ನ್ಯೂಸ್ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ಆರಂಭದಲ್ಲಿ ಎತ್ತಿನಹೊಳೆ 13,000 ಕೋಟಿ ಯೋಜನೆ ಆಗಿತ್ತು, ಈಗ ಯೋಜನೆ 22,000 ಕೋಟಿ ಏರಿಕೆ ಆಗಿದೆ ಎಂದರು. ಬಿಜೆಪಿ ಅವಧಿಯಲ್ಲಿ ಕಾಮಗಾರಿ ಹಣ ನೀಡಿಲ್ಲ, ಹೀಗಾಗಿ ಎತ್ತಿನಹೊಳೆ ಯೋಜನೆ ಕೆಲಸ ಸ್ಟಾಪ್ ಆಗಿತ್ತು. ಈಗ ನಮ್ಮ ಸರ್ಕಾರದಲ್ಲಿ ಕಾಮಗಾರಿ ಮತ್ತೆ ಶುರುವಾಗಿದೆ. ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟ ಹಾಗೆ 2 ವರ್ಷದಲ್ಲಿ ಯೋಜನೆ ಪೂರ್ಣ ಮಾಡ್ತೀವಿ. ವಿಸ್ತಾರ ನ್ಯೂಸ್ ವರದಿಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಫಸ್ಟ್ ರಿಯಾಕ್ಷನ್. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ರು, ಬನ್ನಿ ತೋರಿಸ್ತೀನಿ. ಶುರುವಿನಲ್ಲಿ 13,500 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದು, ಅದು ವರ್ಷ ವರ್ಷ ಹೆಚ್ಚಾಗ್ತಾ ಹೋಗಿ ಈಗ 22,000 ಕೋಟಿ ಆಗಿದೆ. ಕಳೆದ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರದವರು ಹಣ ಕೊಡಲೇ ಇಲ್ಲ, ಆ ಕಾರಣಕ್ಕಾಗಿ ಕೆಲಸನೂ ಸ್ಥಗಿತ ಆಯಿತು. ಈಗ ನಮ್ಮ ಸರ್ಕಾರದಲ್ಲಿ ಹಣ ಕೊಟ್ಟುಕೊಂಡು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ನಾವು 2 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದರ ಪ್ರಕಾರ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಆ ಕೆಲಸ ಬೇಗ ಮುಗಿಸಿ ತುಮಕೂರಿಗೆ, ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರಿನ ಯೋಜನೆ ಅದು. ಹಾಗಾಗಿ ಅದನ್ನು ಮಾಡೋದಕ್ಕೆ ಸ್ವಲ್ಪ ಸ್ಪೀಡಪ್ ಮಾಡೋದಕ್ಕೆ ನಾವು ಎಲ್ಲ ಕ್ರಮ ಏನಿಲ್ಲ ಕೇಳಿದ ನಿಜ. ಯಾಕೆಂದರೆ ದೊಡ್ಡಬಳ್ಳಾಪುರದಲ್ಲಿ ಬಫರ್ ಡ್ಯಾಮ್ ಕಟ್ಟುವಾಗ ಅರ್ಧ ಭಾಗ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರ್ತಾ ಇತ್ತು, ಇನ್ನು ಅರ್ಧ ಭಾಗ ಕೊರಟಗೆರೆ ತಾಲೂಕಿಗೆ ಬರೋದು. ದೊಡ್ಡಬಳ್ಳಾಪುರಕ್ಕೆ 32 ಲಕ್ಷನೋ ಏನೋ ಅವರು ಫಿಕ್ಸ್ ಮಾಡಿದರು, ನಮ್ಮ ಭಾಗದಲ್ಲಿ 8 ಲಕ್ಷ 12 ಲಕ್ಷ ಆ ರೀತಿ ಫಿಕ್ಸ್ ಮಾಡಿದರು. ಅದಕ್ಕೆ ನೀವು ಕೆರೆ ಒಂದೇ ಇದೆ, ವಾಟರ್ ಬಾಡಿ ವಾಟರ್ ಸ್ಟೋರೇಜು ಒಂದೇ ಇದೆ, ಅರ್ಧ ಕೆರೆಗೆ 1 ರೇಟು ಅರ್ಧ ಕೆರೆಗೆ 1 ರೇಟು ಮಾಡೋದು ಬೇಡ, ಎರಡಕ್ಕೂ ಕೊಡಿ, ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದು ಅಂತೇಳಿ ನಾವು ಒತ್ತಾಯ ಮಾಡಿದೆ. ಅದರ ಜೊತೆಗೆ ರೈತರೇನಿದ್ದಾರೆ ಬೈರ್ಗೊಂಡ್ಲು ಅಂತೇಳಿ ಗ್ರಾಮ, ಆ ರೈತರು ನಮ್ಮೂರಲ್ಲಿ ಮಾಡಬೇಡಿ, ನಮ್ಮ ಜಮೀನೆಲ್ಲ ಹೊರಟೋಗ್ತವೆ, ದಯಮಾಡಿ ನಮ್ಗೆ 2,500 ಎಕರೆ ಕಳ್ಕೋಬೇಕಾಗುತ್ತೆ, ಅದರಿಂದ ಬೇಡ ಅಂತೇಳಿ ಅವರು. ನಾನು ಒಂದು 2-3 ಸಾರಿ ಪ್ರಯತ್ನ ಮಾಡಿದೆ ರೈತರ ಅಲ್ಲೇ ಹೋಗಿ ಊರಿನಲ್ಲಿ ಕೂತ್ಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ, ಅವರು ಒಪ್ಪಲಿಲ್ಲ. ಆ ಕಾರಣಕ್ಕೆ ಅದನ್ನ ಈಗ ಶಿಫ್ಟ್ ಮಾಡಿ 2 ಕಡೆ ಮಾಡೋ ತರ ಏನೋ ದೊಡ್ಡಬಳ್ಳಾಪುರದ ಕಡೆ ಮಾಡಿದ್ದಾರೆ.
ಇವತ್ತು ಬೆಳಗ್ಗೆ 8:30ಕ್ಕೆ ಮೆಗಾ ಬ್ರೇಕಿಂಗ್ ಬುಲೆಟಿನ್ ಶುರು ಮಾಡಿದ್ವಿ. ಬಿಗ್ ಎಕ್ಸ್ಪೋಸ್ ಬಿಗ್ ರಿಪೋರ್ಟ್ ನಾವು ನಿಮ್ಮ ಮುಂದೆ ಇಟ್ವಿ. ಈಗ 10:30 ಆಗ್ತಾ ಇದೆ. 2 ತಾಸಿನಲ್ಲಿ ಅದಕ್ಕೊಂದು ರಿಸಲ್ಟ್ ಕೊಟ್ಟಿದ್ವಿ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಿದ್ದಾರೆ, ಇನ್ನೆರಡು ವರ್ಷದಲ್ಲಿ ಈ ಪ್ರಾಜೆಕ್ಟ್ ನ ಮುಗಿಸ್ಕೊಡ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಇದು ಬಿಗ್ ರಿಪೋರ್ಟ್ ಅಂದ್ರೆ, ಇದು ಜನಪರತೆ ಅಂದ್ರೆ, ಇದು ನಿಖರತೆ ಅಂದ್ರೆ, ನಮ್ಮ ಇಡೀ ತಂಡ ಹಲವಾರು ವಾರಗಳ ಕಾಲ ಕೆಲಸ ಮಾಡಿ ಗ್ರೌಂಡ್ ರಿಪೋರ್ಟ್ ಮಾಡಿ ಅದನ್ನ ನಿಮ್ಮದೇ ಇಡುವಂತಹ ಪ್ರಯತ್ನವನ್ನು ಮಾಡಿದ್ವಿ. ನಮಗೊಂದು ಸಾರ್ಥಕ ಭಾವ, ಬಿಕಾಸ್ ಅದಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಗೃಹ ಸಚಿವರು ಇದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. 2 ವರ್ಷದಲ್ಲಿ ಕಾಮಗಾರಿಯನ್ನು ಪೂರ್ತಿ ಮಾಡ್ತೀವಿ ಅಂತಿದ್ದಾರೆ. 10 ವರ್ಷ ಕಳೆದಿದೆ. 22, 23, 24 ಸಾವಿರ ಕೋಟಿ ಹಣ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈಗಲಾದರೂ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆಗಬೇಕು, ಫಾಲೋ ಮಾಡ್ತಾನೆ ಇರ್ತೀವಿ, ನಾವಂತೂ ಬಿಡೋಲ್ಲ. ಇವತ್ತು ಇಡೀ ದಿವಸ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ಅಫ್ಕೋರ್ಸ್ ಎಲ್ಲರೂ ಜವಾಬ್ದಾರೆ, ಅವರೆಲ್ಲ ಏನು ಹೇಳ್ತಾರೆ ಅದೆಲ್ಲವನ್ನು ಕೂಡ ನಾವು ಹಿಡಿದಿಟ್ಟು ಕೆಲಸ ಮಾಡ್ತೀವಿ. ಇದು ಬಿಗ್ ಎಕ್ಸ್ಪೋಸ್ ಬಿಗ್ ರಿಪೋರ್ಟ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಈ ಮೆಗಾ ಬ್ರೇಕಿಂಗ್ ಬುಲೆಟಿನ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ನೀವು ಯಾವಾಗಲೂ ನೋಡ್ತಾ ಇರಿ, ಇದು ವಿಸ್ತಾರ ನ್ಯೂಸ್, ನಿಖರ, ಜನಪರ.